मल्लिकार्जुन साहेब नमस्कार राजेंद्र खूब अय्यर ना भाड़ रईत संगट मतदी आलून रईत पूरा क्वेश्चन कर्द्वर तमदे प्रॉब्लम कू ना प्रॉब्लम नम्बे ना हेको बंदी अदर सल नमु डिस्कशन ना ರೈತರಿಗೆ ಏನದಲ್ಲ ಹ್ಯಾಂಗ್ ಚಲೋ ಬೆಳಿಬೇಕು ಅಂಬೋದನ್ನ ನಾವು ಹೇಳ್ಕೊಂಡು ನಾವು ಮುಂದೆ ಹೋಗಣ್ರಿ. ಮಲ್ಲಿಕಾರ್ಜುನ ಅವರು ನಿಮ್ಗರೆ ಸುಭಾಷ್ ಪಾಳೇಕರ್ ಸಾಹೇಬರು ಬೇಕಾದಷ್ಟು ಅವ್ರು ನೀವು ಅಧ್ಯಯನ ಮಾಡಿರಿ ಮತ್ತು ಅವ್ರ ಬಗ್ಗೆ ನೀವು ಏನಾದ್ರೆ ಭಾಳ ಮಂದಿ ಕ್ಲಾಸಸ್ ತೊಗೊಂಡಿರಿ. ಇದು ನೀವು ನ್ಯಾಚುರಲ್ ಫಾರ್ಮಿಂಗ್ ಬಗ್ಗೆ ನೀವು ಹೇಳ್ಕೊತೇ ಬಂದಿರಿ ರೈತರಿಗೆ. ಪ್ಲಸ್ ನಮ್ಮ ಕುಬಾ ಸಾಯಿಲ್ ಕಂಡೀಷನರ್ ನೀವು ಯಾಕೆ ಪಸಂದ್ ಮಾಡಿದ್ರಿ ಅಂತಂದ್ರೆ ಮೇನ್ಲಿ ಯಾರು ಸಾವಯವ ಪದ್ಧತಿದಾಗ ತವರಿಗವ್ರಿಗೆ ತಮ್ಮ ತಮ್ಮ ಶಾರ್ಟ್ಫಾಲ್ಸ್ ಅದಾವು. ಯಾವುದೇ ಶಾರ್ಟ್ಫಾಲ್ ಅಂತಂದ್ರೆ ಯಾರ ಬಲ್ಲಿ ಪಾಪ ಆಗಲಿಲ್ಲ, ಯಾರ ಬಲ್ಲಿ ಏನಾದರೂ ಮಾಡೋಕ್ಕಾಗಲ್ಲ. ಇದ್ರ ಸಲಗ ಅಂತೇಳಿ ನೀವು ಕೂಬಾ ಸಾಯಿಲ್ ಕಂಡೀಷನರ್ ಪ್ರಮೋಟ್ ಮಾಡ್ಬೇಕಂತೆ ನಮ್ಮ ಸಂಗಡ ಕೈ ಕೂಡಿಸಿರಿ. ಅದಕ್ಕೆ ಫಸ್ಟ್ ನಿಮ್ಗೆ ಧನ್ಯವಾದ ಹೇಳಬೇಕು. ಯಾಕಂದ್ರೆ ನಮ್ಮ ಪ್ರಾಡಕ್ಟ್ ನೀವು ಐಡೆಂಟಿಫೈ ಮಾಡಿ ನೀವು ರೈತರಿಗೆ ಸಹಾಯದಾಗ ಬೆಳೆಯೋಕ್ಕೆ ಏನದಲ್ಲ ಮುಂದೆ ನೀವು ಸಪೋರ್ಟ್ ಮಾಡಕತ್ತೀರಿ. ಒಂದು ಎರಡನೇದೇನಂತಂದ್ರೆ ಈಗ ಇನ್ನೊಂದು ಏನು ಪ್ರಾಬ್ಲಮ್ ಅದ ರೀ, ನಮ್ಮ ಕಾಡು ಸಿದ್ದೇಶ್ವರ ಪೊರ್ತುಗೋರಿ ಅಥವಾ ಏನದಲ್ಲ ನಮ್ಮ ಜಗ್ಗಿ ವಾಸುದೇವನ್ ಸಾಹೇಬರು ತಗೋರಿ, ಶ್ರೀ ಶ್ರೀ ರವಿಶಂಕರ್ ಅವ್ರು ತಗೋರಿ, ನಮ್ಮ ಸುಭಾಷ್ ಪಾಳೇಕರ್ ಅವ್ರು ತಗೋರಿ. ಮೇ ಮೇರೆ ಕಿಸಾನ್ ಭಾಯೋ ಸೆ ಆಜ್ ಆಗ್ರಹ ಕರ್ನಾ ಚಾಹತಾ ಹೂ, ಆಪ್ ಸೆ ಮೇ ಕುಛ್ ಮಾಂಗ್ನಾ ಚಾಹತಾ ಹೂ. ಮೇರೆ ಕಿಸಾನ್ ಕೆ ಲಿಯೆ, ಮೇರೆ ದೇಶ ವಾಸಿಯೋ ಕೆ ಲಿಯೆ, ಯೇ ಧರ್ತಿ ಹಮಾರಿ ಮಾಂ ಹೈ, हमने इस धरती मां के स्वास्थ्य की चिंता की है. हम जिस प्रकार से केमिकल का उपयोग कर रहे हैं, केमिकल फर्टिलाइजर का उपयोग कर रहे हैं, पेस्टिसाइड का उपयोग कर रहे हैं, हम हमारी इस धरती मां को तबाह कर रहे हैं. इस मां के संतान के रूप में, एक किसान के रूप में, मुझे मेरी धरती मां को तबाह करने का हक नहीं है. आइए, आजादी के 75 साल होने जा रहे हैं, पूज्य बापू ने हमें रास्ता दिखाया है. क्या हम 10% 20% 25% अपने खेत में ये केमिकल फर्टिलाइजर को कम करेंगे? हो सके तो मुक्तिकार अभियान चलाएंगे. आप देखिए देश की कितनी बड़ी सेवा हो, हमारी धरती मां को बचाने में आपका कितना बड़ा योगदान होगा. ಪರಿಸರದ ಕುರಿತು ಜಾಗೃತಿಯನ್ನು ಯಾಕೆ ಮಾಡಬೇಕಾಯಿತು ಅಂತಂದ್ರೆ, ತಮಗೆ ಗೊತ್ತಿದೆ ಮಣ್ಣು ಹಾಳಾಗಿದೆ. 3% ಸಾಯಿಲ್ ಕಾರ್ಬನ್ ಇದ್ದದ್ದು 0.3%ಗೆ ಬಂದಿದೆ. ಅಂದ್ರೆ ಇನ್ನು ಭಾಳ ದಿವಸ ಉಳಿಯೋದಿಲ್ಲ, ಅದು ಇನ್ನು ಏನೂ ಬೆಳೆಯೋ ಸ್ಥಿತಿಯಲ್ಲಿಲ್ಲ. ಆಮೇಲೆ ಕಾರ್ಬನ್ನು ವಾತಾವರಣದಲ್ಲಿ 0.3% ಇರಬೇಕಾಗಿತ್ತು, ಅದು ಈಗ 3%ಗಿಂತಲೂ ಹೆಚ್ಚಾಗ್ತಾ ಇದೆ. ಅಂದ್ರೆ ಬದುಕೋದು ಕಷ್ಟ ಆಗುತ್ತೆ. ನೀರು 1-2 ಫೂಟಿನ ಮೇಲಿದ್ದದ್ದು ಈಗ ಸುಮಾರು 800 ಫೀಟ್ ಕೆಳಗೆ ಹೋಗಿದೆ. ಇದೆಲ್ಲವನ್ನು ನಿರೀಕ್ಷಿಸಿದರೆ ವೈಜ್ಞಾನಿಕರು ನಮಗೆ ಕೊಟ್ಟಿರುವಂಥ ಸೂಚನೆ ಏನು ಎಲ್ರಿಗೂ ಅಂದ್ರೆ, ಇನ್ನು 10 ವರ್ಷಗಳ ಒಳಗಾಗಿ ಈ ದೇಶ ಅಥವಾ ನಾಡು ಇದನ್ನು ತಿದ್ದುಕೊಳ್ಳದೇ ಇದ್ದರೆ ನಾವು ಅನಪೇಕ್ಷಿತವಾದಂಥ ಆಘಾತಗಳನ್ನು ಅನುಭವಿಸಬೇಕಾಗ್ತೈತಿ ಅಂತಕ್ಕಂಥ ಸೂಚನೆಯನ್ನು ವಿಜ್ಞಾನಿಗಳು ನೀಡಿದ್ದಾರೆ. ಅದಕ್ಕಾಗಿ ಜನರನ್ನು ಜಾಗೃತಿಗೊಳಿಸಬೇಕು ಅಂತ ತಿಳ್ಕೊಂಡು, ಯಾಕಂದರೆ ಅತಿವೃಷ್ಟಿ, ಅನಾವೃಷ್ಟಿ, ಆಮೇಲೆ ಚಕ್ರವಾತಗಳು ಇವನ್ನೆಲ್ಲ ಈಗ ದಿನಾಲು ನಾವು ಅನುಭವಿಸ್ತಾ ಇದ್ದೀವಿ. ಈಗ ಜನವರಿ ಬಂದರೂ ಸಹಿತ ಮಳೆ ಬರ್ತಾ ಇದೆ ಅಂದ್ರೆ ಭವಿಷ್ಯದಾಗಿನ ರೈತರು ಯಾವ ಬೆಳೆಯನ್ನು ಬಿತ್ತಬೇಕು? ಬೆಳೆ ಕಟಾವಿನ ಪ್ರಸಂಗದೊಳಗೆ ಮಳೆ ಬರ್ತೈತಿ ಅಂದ್ರೆ ಇನ್ನು ಯಾವ ಸ್ಥಿತಿ ಉಂಟಾಗ್ಬೋದು? ಅದಕ್ಕಾಗಿ ಈ ಜಾಗೃತಿಯ ಕಾರ್ಯಕ್ರಮವನ್ನು ಇಡೀ ದೇಶದ ಜನರು ಭಾಗವಹಿಸ್ತಾ ಇರುವಂಥ ಈ ಕಾರ್ಯಕ್ರಮಕ್ಕೆ ಕರ್ನಾಟಕದ ಎಲ್ಲ ಭಾಗದಿಂದ ಜನರು ಬರಬೇಕು ಅನ್ನೋ ದೃಷ್ಟಿಯಿಂದ ತಾವು ಈ ಸುದ್ದಿಯನ್ನು ಕೊನೆಯ ವ್ಯಕ್ತಿಯವರಿಗೆ ಮುಟ್ಟಿಸಬೇಕು ಅಂತ ತಮ್ಮೆಲ್ಲರಲ್ಲಿ ಪ್ರಾರ್ಥನೆ. ನನಗೆ ತಿಳಿದ ಮಟ್ಟಿಗೆ ನಾವೇನು ಉಪದೇಶ ಮಾಡ್ತೀವಿ ಅದು ಥೇರಿ, ಇದು ಸಮಾಜಕ್ಕಾಗಿ ಕೆಲಸವನ್ನು ನೇರವಾಗಿ ಮಾಡ್ತೀವಿ, ಇದು ಪ್ರಾಕ್ಟಿಕಲ್ ಅಂತ ನಾನು ತಿಳ್ಕೊಂಡಿದ್ದೀನಿ. ಬರೀ ಮನುಷ್ಯ ಉಪವಾಸ ಇದ್ದ ಅಂದ್ರೆ ಆ ಮನುಷ್ಯನಿಗೆ ಉಪದೇಶ ಅವನ ತಲೆಗೆ ಮುಟ್ಟೋದಿಲ್ಲ.
ಅವ್ರ ಜೀವನ ಸ್ತರ ಸುಧಾರಿಸ್ಬೇಕು. ಮೊದಲು ಮನುಷ್ಯ ಬದುಕಬೇಕು, ಜೀವಂತಿದ್ದ ಮನುಷ್ಯಾಗ ನೀವು ಬೇಕಾದ ಹೇಳ್ರಿ ತಿಳಿತ. ಈಗ ಬದುಕೇ ತೊಂದರೆಯೊಳಗೆ ಐತಿ ಅಂದ್ರೆ ಅದ್ರೊಳಗೆ ನಾವೇನು ಮಾಡದೆ ಇರೋದು ಪಾಪ ಅಂತ ನನ್ನ ಇದು. ರೈತರಿಗಾಗೆ ಇರೋದು ಮುಖ್ಯವಾಗಿ. ಹೌದು, ರೈತರ ಸಮಸ್ಯೆಗಳು ಏನೀಗ, ರೈತನ ಸಮಸ್ಯೆ ನೀರು, ರೈತನ ಸಮಸ್ಯೆ ಬೆಳೆ ಬೆಳೆದೇ ಇರೋದು, ಗೊಬ್ಬರ ಹಾಕಿನೂ ಬೆಳೆ ಬರ್ತಾ ಇಲ್ಲ. ರೈತನ ಸಮಸ್ಯೆ ಕೀಟಗಳ ಸಮಸ್ಯೆ, ರೈತನ ಸಮಸ್ಯೆ ಮಾರುಕಟ್ಟೆ ಸಮಸ್ಯೆ, ಇವುಗಳ ಕುರಿತ ಚಿಂತನೆ ಮಂತ್ರ. ಒಮ್ಮೆ ಕಲ್ಪಿಸ್ಕೊಳ್ಳಿ, ನೀವು ವಾಸವಾಗಿರೋ ದೇಶದಲ್ಲಿ ಮಣ್ಣು ದಿನದಿಂದ ದಿನಕ್ಕೆ ಫಲವತ್ತತೆ ಕಳ್ಕೊಳ್ತಾ ಒಳ್ಳೆ ಫಸಲು ಬರೆದಿದ್ರೆ. ದೆಹಲಿಯಲ್ಲಿ ಮರಳಿನ ಬಿರುಗಾಳಿ ನಿರಂತರವಾಗಿ ಹೆಚ್ಚುತ್ತಿದೆ. ಶೀಘ್ರವೇ ಆ ಪ್ರದೇಶ ಮರುಭೂಮೀಕರಣ ಆಗುವ ಆತಂಕವಿದೆ. ಮರುಭೂಮೀಕರಣ ಮತ್ತು ಸವಕಳಿ ಇವೆರಡೂ ಕಳವಳ ಉಂಟು ಮಾಡಿವೆ. ಮಣ್ಣು ಲಕ್ಷಾಂತರ ಕೋಟಿ ಜೀವಿಗಳು ಬಾಳಲು ನೆಲೆಯಾಗಿದೆ. ಈ ಜೀವಿಗಳು ಅಲ್ಲಿ ನೆಲೆಸಿರೋದ್ರಿಂದಲೇ ಪ್ರತಿಯೊಂದು ಬೆಳೀತಿರೋದು. ನಾವು ಆಹಾರ ತಿಂತೀವಿ, ಬೇರೆ ಪ್ರಾಣಿಗಳು ಬೆಳೆಯುತ್ತವೆ, ಪ್ರತಿಯೊಂದು ಆಗ್ತಿರೋದು ಮಣ್ಣು ಫಲವತ್ತಾಗಿರೋದ್ರಿಂದ. ಒಮ್ಮೆ ಅದು ಫಲವತ್ತತೆ ಕಳ್ಕೊಂಡ್ರೆ ಅನೇಕ ವಿಧಗಳಲ್ಲಿ ನೀವು ಭೂಮಿನ ತ್ಯಜಿಸಿದ ಹಾಗೆ. ನಾವು ಇಂಗಾಲದ ಬಗ್ಗೆ, ಹೊಗೆ ಬಗ್ಗೆ, ಅನೇಕ ಮಾಲಿನ್ಯದ ಬಗ್ಗೆ ಮಾತಾಡ್ತೀವಿ. ಇವೆಲ್ಲಕ್ಕಿಂತ ಮೊದಲು ನಾವು ತುಂಬಾ ಕಳವಳಕಾರಿಯಾದ ಅಂಶದ ಬಗ್ಗೆ ಗಮನ ಹರಿಸಬೇಕಿದೆ. ಯಾಕಂದ್ರೆ ಇವೆಲ್ಲ ನಾಗರಿಕ ಸಮಸ್ಯೆಗಳು. ಕೆಲವು ಕಠಿಣ ಕಾನೂನು ತಂದು ಜನರಲ್ಲಿ ಅರಿವು ಮೂಡಿಸಿದ್ರೆ ಆಯ್ತು, ಆದರೆ ನಿಜವಾದ ಸಮಸ್ಯೆ ಆಗಿರೋದು ಮಣ್ಣಿಗೆ. ವಿಶ್ವಸಂಸ್ಥೆಯ ಅಂಗಗಳು ಬಹಳಷ್ಟು ವೈಜ್ಞಾನಿಕ ಪುರಾವೆಗಳೊಂದಿಗೆ ಸ್ಪಷ್ಟವಾಗಿ ಹೇಳ್ತಿವೆ, ಈಗಿರುವ ಕೃಷಿ ಭೂಮಿಲಿ ಪ್ರಪಂಚದಲ್ಲಿರೋ ಸುಮಾರು 80-100 ಜಾತಿಯ ಬೆಳೆಗಳನ್ನಷ್ಟೇ ಬೆಳೆಯೋಕೆ ಸಾಧ್ಯ, ಅದು ಮುಂದಿನ 45-60 ವರ್ಷಗಳು ಮಾತ್ರ ಅಂತ. ನಾವಿದನ್ನ ಮಣ್ಣಿನ ನಾಶ ಅಂತ ಹೇಳ್ತೀವಿ. ಡೈನೋಸಾರ್ಗಳು, ಡೋಡೋಗಳು ನಾಶ ಆಗಿದ್ದನ್ನ ನೀವು ಕೇಳಿರ್ತೀರಾ? ಆದ್ರೆ ನಾವಿಲ್ಲಿ ಮಾತಾಡ್ತಿರೋದು ಮಣ್ಣಿನ ವಿನಾಶದ ಬಗ್ಗೆ. ನಿಜವಾದ ಸಮಸ್ಯೆ ಅಂದ್ರೆ ಮಣ್ಣಿನ ವಿನಾಶ. ಯಾಕಂದ್ರೆ ಕಳೆದ 30 ವರ್ಷಗಳಲ್ಲಿ 80% ಕೀಟಗಳ ಜೈವಿಕತೆ ಭೂಮಿಯಿಂದ ಕಣ್ಮರೆಯಾಗಿದೆ. ಇದು ಆತ್ಮಹತ್ಯೆ ಅಲ್ವಾ? ನಿಜವಾಗ್ಲೂ ಇದು ಆತ್ಮಹತ್ಯೆ. ಮುಂದಿನ 45-50 ವರ್ಷಗಳಲ್ಲಿ ಭೂಮಿಯ ಮೇಲೆ ಗಂಭೀರವಾದ ಆಹಾರದ ಕೊರತೆ ಉಂಟಾಗುತ್ತೆ. ಇದನ್ನ ತಪ್ಪಿಸೋಕಾಗೋಲ್ಲ. ಆಹಾರ ಕೊರತೆ ಆದಾಗ ಯಾರ ಹತ್ರ ಅತ್ಯಂತ ಅಪಾಯಕಾರಿ ಶಸ್ತ್ರಗಳಿದ್ದಾವೋ ಅವರು ಬಂದು ಆಹಾರ ಕಿತ್ಕೊಂಡು ಹೋಗ್ತಾರೆ. ಆಗ ಪ್ರಪಂಚದಲ್ಲುಂಟಾಗೋ ಆತಂಕ, ನೋವು, ನರಳಾಟಗಳು ನಿಮ್ಮ ಕಲ್ಪನೆಗೂ ಮೀರಿವೆ. ಬಡವರಷ್ಟೇ ಸಾಯ್ತಾರೆ ಅಂದ್ಕೋಬೇಡಿ, ಶ್ರೀಮಂತರನ್ನು ಸಾಯಿಸ್ತಾರೆ. ನಿಮ್ಮನ್ನ ಹೆದರಿಸೋದಿಕ್ಕೆ ಹೀಗೆ ಹೇಳ್ತಿಲ್ಲ, ಇದು ಇತಿಹಾಸದಲ್ಲಿ ಈಗಾಗಲೇ ಎಷ್ಟೋ ಸಾರ್ತಿ ನಡೆದಿರೋದಂತೂ ಸತ್ಯ. ಇದು ಮತ್ತೆ ಆಗುತ್ತೆ ಅಂತ ಪ್ರಪಂಚದ ದೊಡ್ಡ ದೊಡ್ಡ ವಿಜ್ಞಾನಿಗಳು ಭವಿಷ್ಯ ನುಡಿದಿದ್ದಾರೆ. ಹಾಗಾದ್ರೆ ನಾವೀಗ ಏನು ಮಾಡೋದು? ಮಣ್ಣು ಯಾಕೆ ಹಾಳಾಗ್ತಿದೆ, ಎಲ್ಲಿಗೆ ಹೋಗ್ತಿದೆ ನೋಡಿ. ಮರಳಿಗೆ ಸಾವಯವ ಅಂಶಗಳನ್ನ ಸೇರಿಸಿದ್ರೆ ಅದು ಮಣ್ಣಾಗುತ್ತೆ. ಹಾಗೇನೆ ಮಣ್ಣಲ್ಲಿರೋ ಎಲ್ಲಾ ಸಾವಯವ ಅಂಶಗಳನ್ನ ತೆಗೆದ್ರೆ ಅದು ಮರಳಾಗುತ್ತೆ. ಮಳೆ ಕಾಡುಗಳಲ್ಲಿ ಮಣ್ಣಲ್ಲಿರೋ ಸಾವಯವ ಅಂಶ 70%ಗಿಂತ ಹೆಚ್ಚು. ಸಾಮಾನ್ಯವಾಗಿ ಕೃಷಿ ಭೂಮಿಲಿರೋ ಮಣ್ಣನ್ನ ಮಣ್ಣು ಅಂತ ಕರಿಬೇಕಾದ್ರೆ ಅದರಲ್ಲಿ ಕನಿಷ್ಠ ಅಂದ್ರೂ 3-6% ಸಾವಯವ ಅಂಶಗಳು ಇರಬೇಕಾಗುತ್ತೆ. 3% ಅತಿ ಕಡಿಮೆ. ಆದರೆ ಉದಾಹರಣೆಗೆ ಭಾರತದಲ್ಲಿ ಈಗ 62% ಮಣ್ಣಲ್ಲಿ 0.5%ಕ್ಕಿಂತಲೂ ಕಮ್ಮಿ ಸಾವಯವ ಅಂಶಗಳಿವೆ. ಹೀಗಾಗಿ ಅಕ್ಷರಶಃ ನಾವು ಮರುಭೂಮೀಕರಣದ ಅಂಚಲ್ಲಿದ್ದೀವಿ. ಇದು ಯಾವುದೋ ಒಂದು ದೇಶದಲ್ಲ, ಇಡೀ ಪ್ರಪಂಚದ ಪರಿಸ್ಥಿತಿ. ಅಮೆರಿಕ ದೇಶದಲ್ಲಿ ಉಪಯೋಗಿಸೋ ಕಳೆನಾಶಕ ಕೀಟನಾಶಕಗಳನ್ನು ನೋಡಿದರೆ ಮಣ್ಣಲ್ಲಿರೋ ಜೀವ ವೈವಿಧ್ಯತೆ ನಾಶ ಆಗ್ತಿರೋದು ತಿಳಿಯುತ್ತೆ. ಮಣ್ಣಿನ ಮೇಲ್ಪದರದಲ್ಲಿ ಸುಮಾರು 12 ಇಂಚುಗಳವರೆಗೆ 80-96% ಜೀವ ವೈವಿಧ್ಯತೆ ವಾಸವಿರುತ್ತೆ. ಭೂಮಿನ ಟ್ರ್ಯಾಕ್ಟರ್ಗಳಲ್ಲಿ ಉಳುಮೆ ಮಾಡಿದರೆ ಅದು 9-12 ಇಂಚು ಆಳಕ್ಕೆ ಭೂಮಿನ ಉತ್ತು ಮಣ್ಣನ್ನು ತೆರೆದಿಡುತ್ತೆ. ಇದರಿಂದ ಜೀವ ವೈವಿಧ್ಯತೆ ಸಂಪೂರ್ಣ ನಾಶವಾಗುತ್ತೆ. ಜೀವ ವೈವಿಧ್ಯತೆ ಅಂದ್ರೆ ಮಣ್ಣಲ್ಲಿರೋ ಜೈವಿಕ ಪದಾರ್ಥಗಳು ಅಂದ್ರೆ ಹ್ಯೂಮಸ್. ಹ್ಯೂಮನ್ ಅನ್ನೋ ಪದ ಹ್ಯೂಮಸ್ ಅನ್ನೋ ಪದದಿಂದ ಬಂದದ್ದು. ಅಂದ್ರೆ ಈ ದೇಹ
ಜೀವಂತ ಮಣ್ಣು. ಹೀಗಾಗಿ ಮಣ್ಣಿನ ಬಗ್ಗೆ ಗಮನ ಹರಿಸೋದು ಅತ್ಯಂತ ಮುಖ್ಯವಾದದ್ದು. ಯಾಕಂದ್ರೆ ಮೂರನೇ ಒಂದು ಭಾಗ ಅಥವಾ ಶೇಕಡ 40% ಭೂಮಿನ ಮುಖ್ಯವಾಗಿ ಉಷ್ಣವಲಯಗಳನ್ನ ನೆರಳಲ್ಲಿ ಮುಚ್ಚಿದ್ರೆ ಹವಾಮಾನ ವೈಪರೀತ್ಯಗಳನ್ನು ಸುಲಭವಾಗಿ ತಡೆಯಬಹುದು. ಭೂಮಿ ಬಿಸಿಯಾಗ್ತಿರೋದಕ್ಕೆ ಮುಖ್ಯ ಕಾರಣ ಅದನ್ನ ಆಳವಾಗಿ ಉಳೋದು ಅಥವಾ ತೆರೆದಿಡೋದು. ಭೂಮಿ ಗಿಡಮರಗಳ ಅಡಿಯಲ್ಲಿರಬೇಕು. ಏನಾದರೂ ಸರಿ, ಸ್ವಾಭಾವಿಕವಾದ ಹುಲ್ಲು, ಪೊದೆ, ಗಿಡಮರಗಳು ಏನಾದರೂ ಇರಬೇಕು. ಯಾಕಂದ್ರೆ ಇವು ಪರಿಸರ ಚಟುವಟಿಕೆಗಳಿಗೆ ಸಹಕರಿಸುತ್ತವೆ. ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಇಂಗಾಲದ ಹೀರುವಿಕೆ ಆಗೋದು ಮಣ್ಣಿಂದ. ಇದು ಭೂಮಿಲಿ ನೀರನ್ನ ಹಿಡಿದಿಡೋ ದೊಡ್ಡ ಸಾಧನ ಮತ್ತು ಎಲ್ಲಾ ಜೀವಿಗಳ ಮೂಲ. ಭೂಮಿ ಮೇಲೆ ಸರಾಸರಿ 36-39 inches ಆಳದವರೆಗೆ ಮೇಲ್ಮಣ್ಣು 87% ಜೀವರಾಶಿಗೆ ಆಸರೆಯಾಗಿದೆ. ನಾವೀಗ ಮಾಡಬೇಕಿರೋ ಅತ್ಯವಶ್ಯಕವಾದ ಕೆಲಸ ಅಂದ್ರೆ ಈ ಜೀವ ವೈವಿಧ್ಯತೆಯನ್ನು ಉಳಿಸಿಕೊಳ್ಳೋದು. ಈಗ ಶುರು ಮಾಡಿಲ್ಲ ಅಂದ್ರೆ ಮತ್ತೆಂದು ಇದು ಸಾಧ್ಯವಾಗಲ್ಲ. ಇದರ ಅಂಗವಾಗಿ ಹೆಚ್ಚಿನ ಜನರನ್ನ ಸೇರಿಸೋದಿಕ್ಕೆ ಕಾನ್ಶಿಯಸ್ ಪ್ಲಾನೆಟ್ ಅನ್ನು ಚಳವಳಿನ ಪ್ರಾರಂಭಿಸುತ್ತಿದ್ದೀವಿ. ಇತ್ತೀಚೆಗೆ ಹವಾಮಾನ ಬದಲಾವಣೆ, ಪರಿಸರ ಇವೆಲ್ಲ ಶ್ರೀಮಂತರು ಅಥವಾ ಶ್ರೇಷ್ಠರು ತಲೆ ಕೆಡಿಸಿಕೊಳ್ಳುವ ವಿಷಯಗಳಾಗಿವೆ. ಇದು ಬದಲಾಗಬೇಕು. ಪ್ರತಿಯೊಬ್ಬರಿಗೂ ನಮ್ಮ ಮುಂದಿರೋ ಅಪಾಯದ ಅರಿವಿರಬೇಕು. ಪರಿಸರದ ಸಮಸ್ಯೆಗಳು ಚುನಾವಣೆಯ ಸಮಸ್ಯೆಗಳಾಗಬೇಕು. ರಾಜಕೀಯ ಪಕ್ಷಗಳು ತಮ್ಮ ಪ್ರಣಾಳಿಕೆಯಲ್ಲಿ ಪರಿಸರದ ಸಮಸ್ಯೆಗಳಿಗೆ ಮಹತ್ವ ಕೊಡಬೇಕು. ಸರ್ಕಾರನ ಅವರ ಪರಿಸರ ಕಾಳಜಿಯ ಆಧಾರದ ಮೇಲೆ ಚುನಾಯಿಸಬೇಕು. ಇದು ಅವಶ್ಯಕವಾಗಿ ಆಗಲೇಬೇಕು. ದೇಶಗಳಿಗೆ ಈ ಕಾರ್ಯನೀತಿ ಶಿಫಾರಸು ಹೇಗೆ ಮಾಡೋದು ಅಂತ ನೋಡ್ತಿದ್ದೀವಿ. ಈ ರ್ಯಾಲಿ 21 March ಶುರುವಾಗುತ್ತಿದೆ. ಅವತ್ತು ಲಂಡನ್ ನಲ್ಲಿ ಈಕ್ವಿನಾಕ್ಸ್ ಅಂದ್ರೆ ವಿಷುವತ್ ಸಂಕ್ರಾಂತಿ. ಲಂಡನ್ ನಿಂದ ಶುರುವಾಗೋ ಈ ಏಕಾಂಗಿ ಮೋಟಾರ್ ಸೈಕಲ್ ಪಯಣ 24 ಮೂಲಕ 30,000 kilometers ಕ್ರಮಿಸಿ ಕಾವೇರಿ ಜಲಾನಯನ ಪ್ರದೇಶ ತಲುಪೋದಾಗಿದೆ. ಈ ಜಲಾನಯನ ಪ್ರದೇಶ 83,000 ಚದರ kilometers ವಿಸ್ತಾರವಿದೆ. ಇಲ್ಲಿ ನಾವು ಕಾವೇರಿ ಪುನರುಜ್ಜೀವನಕ್ಕಾಗಿ 5.2 million ರೈತರ ಜೊತೆ ಕೆಲಸ ಮಾಡ್ತಿದ್ದೀವಿ. ನಮ್ಮ ದೇಹ ಮಣ್ಣಿಂದ ಆಗಿದೆ. ಮಣ್ಣು ಸಮೃದ್ಧಿಯಾಗಿ ಆರೋಗ್ಯಕರವಾಗಿ ಇಲ್ಲ ಅಂದ್ರೆ ಈ ದೇಹ ಮತ್ತು ಉಳಿದ ಎಲ್ಲ ಜೀವಿಗಳು ಆರೋಗ್ಯಕರವಾಗಿರಲ್ಲ. ಹೀಗಾಗಿ ಪರಿಸರದ ದೃಷ್ಟಿಯಲ್ಲಾಗಲಿ ಹವಾಮಾನ ಬದಲಾವಣೆ ದೃಷ್ಟಿಯಲ್ಲಾಗಲಿ ಅತಿ ಮುಖ್ಯವಾದ ಅಂಶ ಅಂದ್ರೆ ನಾವು ನಮ್ಮ ಮಣ್ಣನ್ನ ಎಷ್ಟು ಪ್ರಜ್ಞಾಪೂರ್ವಕವಾಗಿ ನಿರ್ವಹಿಸ್ತೀವಿ, ಹೇಗೆ ಅದರಲ್ಲಿ ಹೊಸತನ ತರ್ತೀವಿ, ಹೇಗೆ ಪುನರುಜ್ಜೀವನಗೊಳಿಸ್ತೀವಿ ಅನ್ನೋದು. ಈ ಪ್ರಜ್ಞಾಪೂರ್ವಕ ನಿರ್ವಹಣೆ ಮತ್ತು ಪ್ರಜ್ಞಾಪೂರ್ವಕ ಪ್ರಪಂಚದ ರಚನೆ ಅತ್ಯಂತ ಮುಖ್ಯವಾದ ವಿಷಯವಾಗಿದೆ. ಹೆಚ್ಚಿನ ಜನಸಮೂಹ ತೊಡಗಿಲ್ಲ ಅಂದ್ರೆ ಇದು ಸಾಧ್ಯವಾಗಲ್ಲ. ಯಾಕಂದ್ರೆ ನಾವು ಪ್ರಜಾಪ್ರಭುತ್ವ ಹೊಂದಿರೋ ರಾಷ್ಟ್ರಗಳು. ಪ್ರಜೆಗಳಿಗೆ ಇದು ಬೇಕೇ ಬೇಕು ಅನ್ನಿಸ್ಲಿಲ್ಲ ಅಂದ್ರೆ ಇದು ಸಾಧ್ಯ ಆಗಲ್ಲ. ನಾವೆಲ್ಲ ಸೇರಿ ಪ್ರಜ್ಞಾಪೂರ್ವಕ ಪ್ರಪಂಚ ನಿರ್ಮಿಸೋಣ. ಬನ್ನಿ, ಇದನ್ನು ಸಾಧ್ಯವಾಗಿಸೋಣ. ಸಾವಿರಾರು ಮಂದಿ ರೈತರಿಗೆ ಮಾತಾಡಿದ್ರು ಒಂದು 10 acres ಹೊಲ ಐತಿ, 10 acres ಹೊಲ ಐತಿ, 20 acres ಹೊಲ ಐತಿ, ಎಷ್ಟೋ ಎಕರೆ ಹೊಲ ಐತಿ. ಅದ್ರಾಗ ಅವರು 1 acres ಮಾಡ್ತೀನಿ ಸಾಹೇಬ್ರೆ, 2 acres ಮಾಡ್ತೀನಿ, ಬಾಕಿದ್ನ ಏನಾದ್ರು ಕೆಮಿಕಲೇ ಹಾಕ್ತೀನಿ ಎಂಬುದು ಅವರು ವಿಚಾರ ರೈತರು ಯಾವಾಗಲೂ ಹೇಳ್ಕೊಂಡು ಬಂದಾರ. ಇವ್ರ ಪಾಪ ಬಡದಾಡಕತ್ತಾರ. ರೈತರು ಮಾಡ್ಬೇಕಂದ್ರೂ ಅವ್ರ ಕೈಲಿ ಮಾಡೋಕ್ಕಾಗಲ್ಲಾಗೈತಿ. ಯಾಕಂದ್ರೆ ಇದು ಮೇನ್ಲಿ ಅವ್ರಲ್ಲಿ 1 acre ಐತಿ, ಅದು ಕಮ್ಮಿ ಆಗತೈತಿ ಅಥವಾ ಏನೋ ಒಂದು ಅವ್ರಿಗೆ ಮಾಡೋಕ್ಕಾಗಲ್ಲಾಗೈತಿ. ಇಲ್ಲಿ ನಮ್ಮ ಕೂಬ ಸಾಯಿಲ್ ಕಂಡೀಷನರ್ ಅವ್ರಿಗೆ ಪರಿಪೂರ್ಣ ಏನಂತಲ್ಲ ಸಾವಯದಾಗ ಬೆಳೆಯಕ್ಕೆ ಅವ್ರಿಗೆ ಫುಲ್ ಸ್ಕೋಪ್ ಸಿಗ್ತೈತಿ. ಅವರು 1-2 acres ಎಲ್ಲ ಪೂರ ಅವ್ರದ್ದು ಎಷ್ಟು ಹೊಲ ಐತಿ ಅದನ್ನು ಸಾವಯದಾಗ ಮಾಡೋಕ್ಕೆ ಅವರಿಗೆ ಚಾನ್ಸ್ ಐತಿ. ಆದರೆ ಈ ಸಾವಯದಾಗ ಬೆಳಿಬೇಕಾದ್ರೆ ನಮ್ಮ ರೈತರು ಭಾಳ ತಪ್ಪುಗಳು ಮಾಡಕತ್ತಾರ. ನಮ್ಮ ಕೂಬ ಸಾಯಿಲ್ ಕಂಡೀಷನ್ ಚಲೋ ಐತಿ, ಜೀವಾಮೃತ ಉಪಯೋಗಿಸಿ ಚಲೋ ಐತಿ, ಇದು ಒಂದು ಕಡೆ ಇರಲಿ. ನಮ್ಮ ಹಿರಿಯರು ಕಲಿಸಿದ್ದು ಮೆಥಡಾಲಜಿ ಮರ್ತಿದ್ದಕ್ಕೆ ನಮ್ಮ ಸಾವಯವ ರೈತರು ಸಾವಯವರು ಆಗಕ್ಕೆ ತ್ರಾಸ ಆಗತೈತಿ. ಈ ವಿಚಾರಗಳು ಇದ್ರಾಗ ಎಲ್ಲೆಲ್ಲಿ ಏನು ನಮ್ಮ ರೈತರು ತಪ್ಪಾಕತ್ತಾರೋ ಅಂಥೇಳಿ ನಾವು ನೀವು ಡಿಸ್ಕಷನ್ ಮಾಡಂತೆ. ಅಂದ್ರೆ ನಮ್ಮ ರೈತರಿಗೆ ಏನಾಗ್ತದೆ, ಕ್ಲಾರಿಟಿ ಸಿಗ್ತದೆ. ಸಾವಯದಾಗಂದ್ರೆ ಹ್ಯಾಂಗಪ್ಪ ಮಾಡಬೇಕು, ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರಿ. ನಮ್ಮ ರೈತರಿಗೆ ಅವ್ರಿಗೆ ಊಟ ಕೇಳ್ಬೇಕಾಗ್ತೈತ್ರಿ. ನೋಡ್ರಪ್ಪ, ಒಂದು ಮೋಟ್ರ್ ಸೈಕಲ್ ಐತಿ, ಮೋಟ್ರ್ ಸೈಕಲ್ಗೆ ನಿಮ್ಗೆ ಪೆಟ್ರೋಲ್ ಬೇಕು, ಪೆಟ್ರೋಲ್ ಹಾಕಿದ್ರೆ ಅದು ಗಾಡಿ ಓಡ್ತೈತಿ ಬರೋಬರ. ಈಗ ಅದೇ ಪೆಟ್ರೋಲ್ ನೀವು ಕುಡಿದ್ರೆ ಓಡಕ್ಕಾಗ್ತೈತೇನ್ರಿ?
ಆಗಲ್ಲ. ಸೊ ನೀವು ಕೆಮಿಕಲ್ ಹಾಕಿ ನೀವು ಗಿಡ ಬೆಳೆಸ್ಬೇಕಂತೀರಿ, ಬೆಳೆಸ್ರಿ. ಆದ್ರೆ ಈಗ ನೀವು ಸಾವಯವಕ್ಕೆ ಬಂದಾಗ, ಅಂದ್ರೆ ಮೇನ್ಲಿ ನೀವು ಸಾವಯವಕ್ಕೆ ಬಂದಾಗ ನಿಮ್ಗೇನದಲ್ಲ ಅದ್ರ ಸಂಗಡ ಏನೇನು ಬೇಕು, ಹ್ಯಾಂಗ ಕೆಮಿಕಲ್ದು ನೀವು ಪೆಟ್ರೋಲ್ ಹಾಕಿ ಒಂದು ಮೋಟರ್ ಸೈಕಲ್ ಗಾಡಿ ಓಡ್ತಿದ್ರು, ಗಾಡಿ ಮೇಲೆ ಕೂತು ಹೋಗ್ತಿರು. ಅದೇ ಪ್ರಕಾರದಾಗ ಸಾವಯವದಾಗ ಗಾಡಿ ಒಂದು ಕಡೆ, ಪೆಟ್ರೋಲ್ ಒಂದು ಕಡೆ, ಮ್ಯಾಗ ಕೂಡ ಮನುಷ್ಯ ಒಂದು ಕಡೆ, ಅವನದು ಅವನಿಗೆ ಡ್ರೈವಿಂಗ್ ಬರಬೇಕು, ಅವಾಗ ಮಾತ್ರ ಗಾಡಿ ನಡೀತೈತೆ. ಅಂದ್ರೆ ಏನಾಯ್ತಪ್ಪ, ಪೆಟ್ರೋಲ್ ಬೇಕು ಗಾಡಿಗೆ, ಗಾಡಿ ಚಲೋ ಇರಬೇಕು, ಗಾಡಿ ನಡೆಸೋದು, ಗಾಡಿ ನಡೆಸಕ್ ಬರಬೇಕು ಅಂದ್ರೆ ಗಾಡಿ ಕರೆಕ್ಟ್ ಓಡ್ತೈತಿ. ಹಂಗ ಸಾವಯವದಾಗಲಿ ಕೆಮಿಕಲ್ದಾಗಲಿ ಯಾವುದೇ ಇದ್ರು ಅದಕ್ಕೆ ರೈತಿಗೆ ಹ್ಯಾಂಗ ನಡೆಸಬೇಕು ಅಂಬುದು ಫಸ್ಟ್ ಬರಬೇಕು. ಇದು ಬರಲಿಲ್ಲ ಅಂತಂದ್ರೆ ಎಂಥ ಗಾಡಿ, ಅವ್ನಿಗೆ ಚಂದನ ಗಾಡಿ ಕೊಟ್ಟರು ಕೆಳಗೆ ಬೀಳ್ತಾನ. ಇದು ರೈತ ತಿಳ್ಕೊಳ್ಳೋದಲ್ಲ, ಯಾರೀ ರೈತಿಗೆ. ಮತ್ತು ಒಂದು ಮೋಟರ್ ಸೈಕಲ್ದಾಗ ರೀ, ನಾ ಸಾವಯವ ಬಿಟ್ಟು ಇದೇನು ಕೂವರ್ ರೈತ ಮೋಟರ್ ಸೈಕಲ್ ಬಗ್ಗೆ ಮಾತಾಡೋಕಂತಾರಂತ ಅಲ್ಲ, ತಿಳ್ಕೊಬೇಕೇನಾಗಿರುತ್ತೆ ರೈತರಿಗೆ ಅಂತಂದ್ರೆ, ಒಂದು ಮೋಟರ್ ಸೈಕಲ್ದಾಗ ನೀವು ಪೆಟ್ರೋಲ್ ಹಾಕಿ ನಡೆಸ್ತೀರಿ, ಹೋಗ್ತೀನಿ. ಆದ್ರೆ ಆ ಒಂದು ಮೋಟರ್ ಸೈಕಲ್ದಾಗ ಕಮ್ ಸೆ ಕಮ್ 3800 ಕಂಪೋನೆಂಟ್ಸ್ ಇರ್ತಾವ್ರಿ. ಎಷ್ಟು ರೀ, ಒಂದು ಮೋಟರ್ ಸೈಕಲ್ದಾಗ 3800 ಕಂಪೋನೆಂಟ್ ಇರ್ತಾವ. ಅವು ಎಲ್ಲ ಕಲ್ತು ನಡೆದ್ರೆ ಮೋಟರ್ ಸೈಕಲ್ ನಡೀತದ. ಅದು ಎಲ್ಲ ಕಲ್ತು ನಡೆದಲ್ದೇನೆ ಗಾಡಿ ನಡೆಸಿ ನಡೆಸಕ್ಕೂ ಬರ್ಬೇಕು. ಅವನಿಗೆ ಎಲ್ಲಿ ಬ್ರೇಕ್ ಹಚ್ಚಬೇಕು, ಎಲ್ಲಿ ಎಕ್ಸಲೇಟರ್ ಕೊಡ್ಬೇಕು, ಯಾವ ಗೇರ್ ಹಾಕ್ಬೇಕು ಅಂತ ಅವ ಕಲ್ತಿದ್ರೆ ನಡ್ಸಕ್ ಬರ್ತದ. ನಮ್ಮಲ್ಲಿ ರೊಕ್ಕ ಅದಾವು, ನಮ್ಮಲ್ಲಿ ಮೋಟರ್ ಸೈಕಲ್ ಖರೀದಿ ಮಾಡೀನಿ, ಪೆಟ್ರೋಲ್ ಬಂದ ಪೆಟ್ರೋಲ್ ಸಿಗ್ತೈತಿ, ನಾ ಅದು ಗಾಡಿ ಮ್ಯಾಗ ಹತ್ತಿ ಹೋಗ್ತೀನಿ ಅಂದ್ರೆ ಹಳ್ಳಕ್ಕೆ ಹೋಗ್ಬಿಡ್ತಾನ್ರವ, ಯಾರ್ರಿ ರೈತ. ಸೊ ಇದಕ್ಕೆ ಫಸ್ಟ್ ಏನು ಕಲಿಬೇಕಪ್ಪ ಅಂದ್ರೆ, ಹ್ಯಾಂಗ ಒಂದು ಗಾಡಿದಾಗ 3800 ಕಂಪೋನೆಂಟ್ ಅದಾವು, ಹಂಗ ನಮ್ದು ಒಂದು ರೈತ ಅವ ಹೊಲ ಬೆಳಿಬೇಕಾದ್ರೆ ಅವನಿಗೆ 108 ಅದ್ರ ಸುತ್ತಮುತ್ತಿಂದು ಪರಿಸರ ಅದ. ಆ ಪರಿಸರ ಗೊತ್ತಿರ್ಬೇಕು ಮತ್ತು ಹೆಂಗೆ ಬೆಳಿಬೇಕಂತ ಗೊತ್ತಿರ್ಬೇಕು, ಅವಾಗ ಮಾತ್ರ ನಮ್ಮ ಇವ್ರು ಬೆಳೀತಾರ್ರಿ, ಯಾರ್ರಿ ರೈತರು ಬೆಳೀತಾರ ಮಲ್ಲಿಕಾರ್ಜುನ. ಇಲ್ಲಂತಂತಂದ್ರೆ ಪಾಪ ಅವ್ರು ಆಕ್ಸಿಡೆಂಟ್ ಮಾಡ್ಕೊಂಡು ಅಲ್ಲಿ ಇಲ್ಲಿ ಬೆಳ್ಕೊತ ಹೋಗ್ತಾರ್ರಿ. ಇವತ್ತು ನೋಡಿದ್ರೆ ಅದೇ ಟೆಕ್ನಲ್ಲಿ ಹೋಗಲ್ಲ, ಯಾಕಂದ್ರೆ ಅವ್ರು ಫಾರ್ಮಿಂಗ್ ಮಾಡ್ಬೇಕಂತ ಹೊರಡ್ತಾರೆ, ಒಂದೆರಡು ಕಲ್ತಿರ್ತಾರೆ ನನ್ಗೆ ಬರ್ತದ ಅಂತ ಮಾಡ್ತಾರೆ. ನೀವು ಬೈಕಿಂದ ಎಕ್ಸಾಂಪಲ್ ತೊಗೊಂಡ್ರೆ, 4 ದಿವಸ ಕಲ್ತ ಮೇಲೆ ನಾನು ರೇಸಿಗೆ ಹೋಗ್ಬಿಟ್ಟು ಫಸ್ಟ್ ಬರ್ತೀನಿ ಅಂದರೆ ಆಗಲ್ಲ. ರೇಸ್ ಕಲಿಬೇಕಾದ್ರೂ ಅದ್ರ ಬಗ್ಗೆ ತಿಳುವಳಿಕೆ ಇಟ್ಕೊಂಡು ಮಾಡಿದ್ರೆ ರೇಸಲ್ಲಿ ಗೆಲ್ಬೋದು. ಇಲ್ಲಿ ವ್ಯವಸಾಯದಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋದು ಪರಿಪೂರ್ಣ ತಿಳ್ಕೊಂಡು ಮಾಡಿದಾಗ ಅವಾಗ ಯಶಸ್ ಎಲ್ಲ ರೈತರಿಗೆ ಸಕ್ಸಸ್ಫುಲ್ ಆಗ್ತಾರೆ. ಇದು ಭಾಳ ಮಂದಿ ಹೇಳಿಲ್ಲ, ನಮ್ಮ ಕಾಡಸಿದ್ದೇಶ್ವರ ಅಪ್ಪುಗಳು ಹೇಳ್ತಾರೆ ಏನಂತ. ಇವತ್ತು ರೈತನ ಸಮಸ್ಯೆ ಏನು, ಖಾತ ಕೊಟ್ರು ಬೆಳೆ ಬೆಳೆದಾಗೈತಿ, ಮತ್ತ ಕೀಟದ ಪ್ರಾಬ್ಲಮ್ ಅಯ್ಯೋ ಎಲ್ಲಿಗೆ ಬರ್ತಾವ. ಅದನ್ನ ನಾವು ರೈತರಿಗ್ರಿ ಎಲ್ಲಿ ನಾವು ಔಷಧ ಕೊಡೋದು ಬೇಡ್ರಿ ಬಾಕಿ ಮಂದಿ ಅಪ್ಲೆ ಮಲ್ಲಿಕಾರ್ಜುನರ, ನಾವು ಏನ್ ಮಾಡಲ್ರಿ ರೈತರಿಗೆ ಎಲ್ಲಿಂದ ಬರ್ತಾವ ಕಲಿಸ್ಕೊಡ ಅಂದ್ರೆ ಅವ್ನಿಗೆ ಎಲ್ಲಿ ತಪ್ಪಾಕತ್ತ. ಅದು ಅವನಿಗೆ ತಪ್ಪದು ಎಲ್ಲಿಂದ ಗೊತ್ತಾಯ್ತು ಅಂತಂದ್ರೆ ಅವನ ಮುಂದೆ ಅವನು ತಪ್ಪಲ್ಲ. ಆ ಟೈಮಿಗೆ ರೈತಗೆ ಯಾರು ಏನದಲ್ಲ ಟೋಪಿನೂ ಹಾಕಲ್ಲ, ಮತ್ತೇನದ ರೈತಗೆ ಏನದಲ್ಲ ಅವನಿಗೆ ಸ್ವಂತ ಗೊತ್ತಾಯ್ತು ಅಂತಂದ್ರೆ ಅವ್ನು ಕೇಳ್ತಾನೆ, ಯಾಕಪ್ಪ ಇದು ಹಿಂಗದ ಹಿಂಗದ ಹಿಂಗದ, ನಾ ಏನು ತಪ್ಪು ಮಾಡೀನಿ ಅಂತ ಅವ್ನಿಗೆ ತಿಳ್ಕೊಂಡಂತಂದ್ರೆ ಮುಂದೆ ಅವನಿಗೆ ಯಾರೂ ಬಂದು ಸಿಕ್ಕಿದ ಮಾಲನ್ನು ಮಾರಲ್ಲ. ಇದು ಅವ ಶಾಣೆ ಆದಂತಂದ್ರೆ ನಮ್ಮ ರೈತ ಪರಿಪೂರ್ಣ ಆಗ್ತಾನೆ. ಸಾವಯವಕ್ಕೆ ಬರೋದೇನು ದೊಡ್ಡದಲ್ರಿ, ಸಾವಯವಕ್ಕೆ ಬರ್ಲಾಕ ರೈತಗೆ ಎಲ್ಲಿ ಅವ್ನು ತಪ್ತಾನಂತ ತಿಳಿಸ್ಕೊಟ್ಟು ನಾವು ಮುಂದೆ ಇದು ಅಂದ್ರೆ ಕರೆಕ್ಟ್ ಆಗ್ತದ. ಬರೋಬ್ಬರ್ರಿ. ಸೊ ಈಗ ನೆಕ್ಸ್ಟ್ ನಮ್ಮ ರೈತರದು ಒಂದಿಸ್ ಮೇಜರ್ ಪ್ರಾಬ್ಲಮ್ ಮಾತಾಡಿದ್ರಿ ಮಲ್ಲಿಕಾರ್ಜುನ ಹೇಳಿ ಏನಂತಂದ್ರೆ, ಫಸ್ಟ್ ನಮ್ಮ ರೈತರು ಒಂದು ಹೊಲಕ್ಕೆ ಅದು ಹೊಲಕ್ಕೆ ಏನು ಬೇಕು, ಹೆಂಗೆ ನಮ್ಮ ಮೋಟರ್ ಸೈಕಲ್ ಹೇಳಿದೆ, ಮೋಟರ್ ಸೈಕಲ್ದಾಗ 3800 ಕಂಪೋನೆಂಟ್ ಇರ್ತಾವ್ರಿಪ್ಪ. ಒಂದು ಟೈರ್ದಾಗ ಹವಾ ಖಾಲಿ ಆಯ್ತು ಅಂತಂದ್ರೆ ಗಾಡಿ ಓಡಲ್ಲ, ಗಾಡಿನೇ ಅದ ಅದ್ರದ ಇಲ್ಲ ಅಂತಂದ್ರೆ ಗಾಡಿ ಓಡಿಸಕ್ ಬರಲ್ಲ. ಹವಾದೇನು ಕಿಮ್ಮತ್ತೇ ಇಲ್ಲ ಖರೆ ನೋಡಿದ್ರೆ ಮಲ್ಲಿಕಾರ್ಜುನ ಅವ್ರೆ, ಆದ್ರೆ ಗಾಡಿ ಇಲ್ಲಂದ್ರೆ ಮೋಟರ್ ಸೈಕಲ್ ನಡೆಯಲ್ಲ. ಹಂಗ ಇಂಥವು ಭಾಳ ಕಂಪೋನೆಂಟ್ ಅದಾವ್ರಿ ಅದ್ರಾಗ ಹೊಲದಾಗ. ಇದ್ರ ಬಗ್ಗೆ ರೈತರದು ಗಮನನೇ ಹೋಗ್ತಾ ಇಲ್ಲ ಅಂದ್ರೆ ಅವ್ರಿಗೆ ಅದ್ರ ಬಗ್ಗೆ ವಿಚಾರ ಹೋಗ್ತಾ ಇಲ್ಲ. ಆ ವಿಚಾರ ರೈತನ ಮೇಲೆ ಬರಕ ಬೇಕ್ರಿ, ಅವಾಗ ಮಾತ್ರ ಅವ್ನು ಕರೆಕ್ಟ್ ನಡೆಸ್ತಾನ. ಗಾಡಿ ಪುಗಡಿಸುತ್ತದೆ ಅಂತ ಹೇಳಿ ಮೋಟರ್ ಸೈಕಲ್ ಗಾಡಿನೂ ಜಾಸ್ತಿ ಬಿಡಕ್ಲಿಲ್ಲ, ಟೈರ್ ಹೊಡೆದು ಹೋಗ್ತದ್ರಿ ನಾವು. ಕರೆಕ್ಟ್, ಗಾಡಿ ಇಲ್ಲಂದ್ರೆ ಗಾಡಿ ನೀಡಲ್ಲ, ಕಿಮ್ಮತ್ ನೋಡಿದ್ರೆ ಏನೂ ಇಲ್ಲ ನೋಡ್ರಿ. ಹೆಂಗದ ಹವಾದ ಯಾರು ನಿಮ್ಗೆ ರೊಕ್ಕ ನೀ ಕೇಳಲ್ಲ, ಹವಾ ಪುಗಡಿಸಿರ್ತೈತಿ. ಆದ್ರೆ ಹವಾ
ಇಲ್ಲಂದ್ರೂ ಗಾಡಿ ನಡೆಯಲ್ಲ, ಹವ ಹೆಚ್ಚಾಗಿ ಟೈರ್ ನಡೆಸ್ತೇನೆ ಅಂದ್ರೆ ಅದನ್ನು ನಡೆಯಲ್ಲ. ಹ್ಯಾಂಗ ಮೂರು ಸೆಕೆಂಡ್ ಒಂದು ಟೈರ್ ಡಬ್ ಅಂತೈತಿ, ಅವಾಗ ಹವ ಜಾಸ್ತಿ ಅಂದ್ರೆ ಡಬ್ ಅಂತೈತಿ, ಹವ ಇಲ್ಲಂದ್ರೆ ಗಾಡಿ ನಡೆಯಲ್ಲ. ಹಂಗ ರೈತಗೆ ನಮ್ಮ ಹೊಲದಾಗ ನಿಸರ್ಗ ಏನು ನಮ್ಗೇನು ಪ್ರೊವೈಡ್ ಮಾಡ್ಯದ, ಬಿಸಿಲು ಇರಲಿ, ಗಾಳಿ ಇರಲಿ, ನೀರು ಇರಲಿ, ನಮ್ಮ ಜೀವಾಣು ಇರಲಿ, ನಮ್ಮದು ಎರಿಹುಳುಗಳಿರಲಿ, ಇವು ನಮ್ಗೆ ನಿಸರ್ಗ ನಮ್ಗೆ ಪುಕಟ್ ಕೊಟ್ಟಾರ. ಈ ಪುಕಟ್ ಕೊಟ್ಟಿದ್ದಕ್ಕೆ ಉಪಯೋಗಿಸೋದು ಗೊತ್ತಿಲ್ಲ ರೀ, ಹೆಂಗೆ ಮಾಡ್ಬೇಕು, ಏನು ಮಾಡ್ಬೇಕು, ಏನು ತಪ್ಪ. ಹವ ಪುಕಟ್ಟಿಂದ ಹವ ತುಂಬಿದ್ರೆ ಟೈರ್ ತುಂಬ ದಬ್ಬ ಅಂತ ಹವ ಇಲ್ಲಾದ್ರೆ ಅಡ್ಡ. ಹಂಗೆ ಎರಿಹುಳುಗಳು, ನಮ್ಮ ಫಂಗೈ, ಬ್ಯಾಕ್ಟೀರಿಯಾ, ಬಿಸಿಲು, ಗಾಳಿ ಪುಕಟದ ಹೋಗ್ತೀನಿ, ಆದರೆ ಉಪಯೋಗಿಸೋ ತರೀಕಲ್ಲ. ಇದನ್ನು ರೈತರು ತಿಳ್ಕೋಬೇಕಾಗಿದೆ ರೀ ಮಲ್ಲಿಕಾರ್ಜುನ. ಇದು ಯಾರು ತಿಳಿಸ್ಕೊಡಕತ್ತಿಲ್ಲ, ಇವ್ರು ಎಲ್ಲಿ ತಪ್ಪಕತ್ತಾರ ಅಂಬುದು ಒಂದೊಂದು ಕರೆಕ್ಷನ್ ಮಾಡ್ಕೋತ ಹೋಗಿ ನಾವು ಹೇಳ್ಕೋತ ಹೋಗಿ ಮಲ್ಲಿಕಾರ್ಜುನ. ಬಟ್ ಈಗ ನೀವು ಇಷ್ಟೊತ್ತನ ಹೇಳಿದ್ದು ಒಂದು ಗಾಡಿ 300-800 ಕಾಂಪೊನೆಂಟ್ಸ್ ಇರಬೇಕು, ಅವಾಗ ಗಾಡಿ ನಡೀತದೆ. ಹಂಗೆ ಹೊಲದಲ್ಲಿ ಎಷ್ಟು ನಮೂನೆ ವಿಧಾನಗಳು ಇದ್ದಾವೆ, ಯಾವ್ಯಾವ ರೀತಿಲೆ ಇದ್ದಾವೆ, ಏನೇನು ಎಸೆನ್ಷಿಯಲ್ ಇದ್ದಾವೆ, ಯಾವುದು ಫ್ರೀಯಾಗಿ ಸಿಗುತ್ತೆ, ಯಾವುದು ಹೊರಗಡೆಯಿಂದ ನಾವು ತಗೊಂಡ್ಬರಬೇಕು, ಏನು ಮಾಡಿದ್ರೆ ನಮ್ಗೆ ಅದು ಅನುಕೂಲ ಆಗುತ್ತೆ. ಮಲ್ಲಿಕಾರ್ಜುನ, ನಮ್ಗೆ ನಿಸರ್ಗದಾಗ ಸಿಗದ್ರೆ ಗಾಳಿ, ನೀರ, ಬಿಸಿಲ, ಇದ್ರ ಸಂಕಟ ನಮ್ಮ ಪರಿಸರ ಬೇಕು. ಪರಿಸರ ಬೇಕು ಅಂತಂದ್ರೆ ನಮ್ಮ ರೈತರದು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಒಂದು ಹೊಲದಾಗ, ಅವ್ನು ಯಾವುದೇ ಸಣ್ಣ ಹೊಲ ಇರಲಿ ದೊಡ್ಡ ಹೊಲ ಇರಲಿ, ಅವನ ಹೊಲದಾಗ ಒಂದಿಷ್ಟು ಗಿಡ ಇರಬೇಕಪ್ಪ. ಯಾವ ರೀ ಗಿಡಗಳು, ನೀವು ಹಣ್ಣಿನ ಗಿಡಾರೆ ಹಚ್ಕೋರಿ, ಯಾವ ರೀ ದೊಡ್ಡ ಗಿಡಗಳು ಇರಬೇಕು. ಈ ದೊಡ್ಡ ಗಿಡಗಳು ಮತ್ತು ಸಣ್ಣ ಗಿಡಗಳು, ಹೂವಿನ ಗಿಡಗಳು ಇರಬೇಕು ಎಲ್ಲಿ, ಅವನ ಸುತ್ತಮುತ್ತರೇ ಇರಲಿ, ಅವನ ಹೊಲದಾಗ ಒಂದು ಸ್ವಲ್ಪರೇ ಇರಲಿ, ಇರಾಕಬೇಕು. ಮತ್ತೊಂದು ಸಣ್ಣ ನೀರಿನ ಹೊಂಡನೂ ಇರ್ಬೇಕು ರೀ. ಇದು ಎದಕ್ಕೆ ಬೇಕು ಅಂತಂದ್ರಿ, ಒಂದೇನದಲ್ಲ, ಗಿಡಗಳು ದೊಡ್ಡ ಗಿಡಗಳು ಇದ್ದು ಅಂದ್ರೆ ಗುಬ್ಬಿ ಗಿಬ್ಬಿ ಎಲ್ಲ ಮನೆ ಮಾಡಲ್ಲಿ ವಾಸ ಮಾಡ್ತಾವ. ಈ ಗುಬ್ಬಿ ಏನು ಮಾಡ್ತಾವ ಅಂತ ಮುಗಿಸ್ತೇನೆ, ಆಮೇಲೆ ಮುಂದಿನಕ್ಕೆ ಹೋಗ್ತೇನೆ. ಗುಬ್ಬಿಗಳ್ರಿ, ಗುಬ್ಬಿಗಳಿಗೆ ನಿಮ್ಮ ಹೊಲದಾಗ ನಮ್ಮ ದಾಣಿ ತಿರ್ಲಕ್ಕ ಬಂತಾವ ಬರ್ತಾವ ಅಂತ ನಮ್ಮ ರೈತರು ತಪ್ಪು ತಿಳಿದ್ರಿ. ಹೆಂಗದ್ರಿ, ನಿಮ್ಮ ಹೊಲದಾಗ ಒಂದು ದಾಣಿ ಒಂದು ಹುಳ ಇರಲಿ, ಗುಬ್ಬಿಗಳಿಗೆ ಏನದಲ್ಲ ಆ ಹುಳ ಚಿಕನ್ ತಿಂದಂಗ್ರಪ್ಪ, ಹಾ ಫಸ್ಟ್ ಕ್ಲಾಸ್ ಹೋಳಿಗೆ ತುಪ್ಪ ತಿಂದಂಗ, ಅವು ನಿಮ್ಮ ಜೋಳ ತಿಲ್ಲಕ್ ಹೋಗಲ್ರಿ. ನಮ್ಮ ರೈತರು ಏನ್ ತಪ್ಪು ಹೇಳ್ದಾರು, ಹುಳು ಗುಬ್ಬಿ ಬಂದು ನಮ್ಮ ದಾಣಿ ತಿಂತಾವ, ಇಲ್ಲ ತಿನ್ನಲ್ಲ ಅವು. ನಮ್ಮ ಕಾಡಸಿದ್ದೇಶ್ವರ ಅಪ್ಪುಗಳು ಸ್ವಚ್ಛ ಹೇಳ್ತಾರ್ರಿ, ಒಂದು ಬೌಲಿದು, ಬೌಲಿ ಅಂದ್ರೆ ಬ್ಯಾಟ್ ಪಿಜನ್ದ ಇವ್ರದ ಎಲ್ಲ ಏನಂದ್ರೆ ಅವ್ರದ್ದು ಡ್ರಾಪಿಂಗ್ಸ್ ಬರ್ತಾವ, ಇಕ್ಕಿ ಬರ್ತಾವ. ಈ ಇಕ್ಕಿ ಒಂದು 100 ಗ್ರಾಮ್ ಇದ್ರೆ ಒಂದು ಟ್ರ್ಯಾಕ್ಟರ್ ಖಾತ ಅಂತ ಹೇಳ್ತಾರೆ ಅಪ್ಪ. ಏನ್ರಿ, ಒಂದು 100 ಗ್ರಾಮ ಇಂಥದ್ದು ಇಕ್ಕಿ ಒಂದು ಟ್ರ್ಯಾಕ್ಟರ್ ಬರೋಬ್ಬರ ಖಾತ ಅಂತ ಹೇಳ್ತಾರ. ನಮ್ಮ ರೈತರು ಆ ಗುಬ್ಬಿಗಳಿಗೆ ಮನೆಯೇ ಮಾಡಿಕೊಡಲ್ರಿ. ಅದಕ್ಕೆ ದೊಡ್ಡ ಗಿಡಗಳು ಇರೋದು ಭಾಳ ಎಸೆನ್ಷಿಯಲ್ ಅದ ರೀ. ಅಂದ್ರೆ ಅವು ಗುಬ್ಬಿಗಳಿಗೆ ಅಲ್ಲಿ ಮನೆ ಮಾಡ್ಕೋತಾವು, ಅಲ್ಲೇ ನಿಮ್ಮ ಹೊಲ್ದಾಗಿರ್ತಾವು. ಪ್ಲಸ್ ಏನದಲ್ಲ, ಕೆಳಗ ನೀವು ಅಲ್ಲಿ ಒಂದಿಷ್ಟು ಹೊಂಡ ಬಿಟ್ಟಿರೋದ್ರೆ ಅಲ್ಲಿ ನೀರು ಕುಡಿತಾವು. ನೀರು ಕುಡಿದು ನಿಮ್ಮ ಹೊಲ್ದಾಗಿನ ಹುಳುಗಳು ಯಾವ ಹೊರಗಿನ ಬಂದು ಅವಕ್ಕೆ ಇದು ಮಾಡ್ತಾವ, ಏನ್ ಮಾಡ್ತಾವ್ರಿ, ಅವಕ್ಕೆ ತಿಂದು ಹಾಕ್ತಾವ. ಇದು ರೈತರದ್ದು ಫಸ್ಟ್ ಏನ್ ತಪ್ಪದಂತಂದ್ರಿ, ಗುಬ್ಬಿ ನಮ್ಮ ಹೊಲಕ್ಕೆ ಬರಬಾರ್ದು ಅಂಬದು ಇದು ಫಸ್ಟ್ ತಪ್ಪದ. ಇದನ್ನು ಕರೆಕ್ಷನ್ ಮಾಡ್ಕೋಬೇಕು ನಮ್ಮ ರೈತರು. ನೆಕ್ಸ್ಟ್ ನಿಮ್ಗೇನು ಹೇಳಿದ್ರಿ, ಸಣ್ಣ ಗಿಡಗಳು ಇರ್ಬೇಕ್ರಪ್ಪ, ಹೂವಿನ ಗಿಡಗಳು ಇರ್ಬೇಕಂತೆ. ಹೂವಿನ ಗಿಡಗಳು ಇರೋದ್ರಿಂದ ಅದೇ ನೀವೇನು, ನಿಮ್ಗೇನು ಹೇಳೋದು, ಒಂದಿಷ್ಟು ಗಿಡಗಳು ಇರ್ಬೇಕು, ಒಂದಿಷ್ಟು ನೀರಿನ ಹಂಡಿ ಇರ್ಬೇಕಂತ ಹೇಳಿದ್ರೆ, ಅಲ್ಲಿ ನಿಮ್ಮಲ್ಲಿ ಸಣ್ಣ ಗಿಡಗಳು ಇದ್ದು ಅಂತಂದ್ರೆ ಏನಾಗ್ತದೆ, ಸುತ್ತಮುತ್ತಿನ ಬಟರ್ಫ್ಲೈಸು, ಜೇನು ಹುಳುಗಳು ಇವೆಲ್ಲ ಅಲ್ಲಿ ಮನೆ ಮಾಡ್ತಾವೆ. ಇವು ಮನೆ ಮಾಡಿದ್ವು ಅಂತಂದ್ರೆ ನಿಮ್ಮ ಹೊಲದಾಗ ಸ್ಪರ್ಶ ಆಗ್ಲಕ್ಕ ಕಮ್ಮಿ ಬೀಳಲ್ಲ. ಇವತ್ತಿನ ದಿವಸ ರೀ ಮಲ್ಲಿಕಾರ್ಜುನ ಅವ್ರು, ನೀವು ತಜ್ಜು ಮಾಡ್ತೀರಿ, ನಮ್ಮ ದೇಶದಾಗ ಹೆಂಗೆ ಕುರಿ ಕುಡಿಸ್ತಾರೆ ನೋಡ್ರಿ, ಏನ್ರಿ ಕುರಿಗಳು ತಂದು ಕುಡಿಸ್ತಾರೆ ನೋಡ್ರಿ. ಹೌದು, ಅವ್ರು ರೊಕ್ಕ ಕೊಡ್ತಾರೆ ನಮ್ಮ ಮಂದಿ, ಏ ಒಂದು ರಾತ್ರಿಗೆ ಇಷ್ಟಪ್ಪ ಅಂತ ಕೊಡ್ತಾರೆ, ಕೊಡ್ತಾರೆ. ಹೌದು, ಅದು ಎಟ್ರ ಕೊಡಲಕ್ಕ ಅದು ಬಿಡ್ರಿ, ನಮ್ಮಲ್ಲಿ ಕುರಿ ಕುಡಿಸ್ತಾರೆ, ಯಾಕಂದ್ರೆ ಅದೇ ಇಕ್ಕಿ ಬಿದ್ದು ನಮ್ಮ ಚಲ ಬರಬಾರ್ದ. ಹಂಗ ಯುರೋಪ್ದಾಗ ಏನಾಗ್ಯದ್ರಿ, ಕೆಮಿಕಲ್ ಹೊಡೆದು 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 ಅಲ್ಲಿ ಜೇನು ಹುಳುಗಳಿಲ್ಲ, ಬಟರ್ಫ್ಲೈ ಇಲ್ಲ, ಇವೆಲ್ಲ ಇಲ್ಲ. ಅಲ್ಲಿ ಹೆಂಗೆ ನಮ್ಮಲ್ಲಿ ಕುರಿ ಕಾಯರ್ ಕುರಿ ತಂದು ಕೂಡಿಸ್ತಾರೆ ರೀ, ಹಂಗೆ ಟ್ರಕ್ ದೊಡ್ಡ ದೊಡ್ಡ ಟ್ರಕ್ಗಳು ಬರೀ ಜೇನಿನ ಹುಳುಗಳು ತೊಗೊಂಡು ಬಂದು ಜೇನಿನ ಕಟ್ಟಿಗೆ, ಹಾಂ ಕಟ್ಟಿಗೆ ತೊಗೊಂಬಂದು ಅವ್ನು ಹೊಲದಾಗ ಒಂದು ರಾತ್ರಿ ನಿಂದ್ರಕ್ಕೆ ಎಷ್ಟು ರೂಪಾಯಿ ತೊಗೋತದ. ಹೌದು, ಕರೆಕ್ಟ್. ಇದು ಅಂದ್ರೆ ಎಲ್ಲಿಗೆ ಬಂದಾರೆ ಕೆಮಿಕಲ್ ಹೊಡೆದು ವಿಷ ಹೊಡೆದು ಅಂತಂದ್ರೆ ಇಲ್ಲಿಗೆ ಬಂದು ಬಿಟ್ಟಾರೆ. ನಮ್ಮ ದೇಶದಾಗ ಇನ್ನೂ ನಮ್ಮ ಹಣಿಬಾರ್ದು ಚಲೋದ, ಆ ಹಣಿಬಾರ್ಗ್ ನಾವು ಬಂದಿಲ್ಲ, ಕುರಿನ ಇಟ್ಟು ತರ್ಸಕತ್ತೀವಿ, ಜೇನು ಹುಳುಗಳು ಕಿರಾಯಲ್ಲಿ ತರಕತ್ತಿಲ್ರಿ ನಾವಿನ್ನ ಮಲ್ಲಿಕಾರ್ಜುನ ಅವರ. ಕರೆಕ್ಟ್, ಎಲ್ಲಿ ಮಾರ್ಕೆಟ್ ಬಂದು ಯುರೋಪ್ದಾಗ ತಂದಂಗ ತರಕತ್ತಿಲ್ಲ ನಾವು.
ಅಟ್ಲೀಸ್ಟ್ ನಮ್ಮ ಮಣಿಪಾಲಿನ ಸುದ್ದದ ನಾವು ಇದನ್ನು ಹಾಳು ಮಾಡ್ಕೋಬಾರ್ದ್ರಿ. ಸೊ ಇನ್ನೊಂದದ ರೀ ಮಲ್ಲಿಕಾರ್ಜುನವ್ರೆ, ಒಂದು ಹೊಂದ ಇದು ನಾವು ಒಂದು ದೊಡ್ಡ ಗಿಡಗಳು ಅದು ಇದು ಪ್ರೂವನ್ ಫ್ಯಾಕ್ಟರ್ ಅದ ನಿಮ್ಗೆ ಹೇಳಕತ್ತಿದ್ದು. ಒಂದಿಷ್ಟು ದೊಡ್ಡ ಗಿಡಗಳು ಅದು, ಆ ದೊಡ್ಡ ಗಿಡಗಳು ಏನು ಮಾಡ್ತಾವು, ತನ್ನ ಹೊಟ್ಟೆಗೆ ಬೇಕಾದಷ್ಟು ನ್ಯೂಟ್ರಿಯೆಂಟ್ಸ್ ನೆಲದಾಗಿದ್ದ ನ್ಯೂಟ್ರಿಯೆಂಟ್ಸ್ ತಾನು ಸ್ಟೋರ್ ಮಾಡ್ಕೊತ ಮಾಡ್ಕೊಂಡು ಏನು ಮಾಡ್ತದ, ಸುತ್ತಮುತ್ತ ಪರಿಸರದಾಗ ಬೇರೆ ಗಿಡಗಳಿಗೆ ಕಂಬಿತ್ತು ಯಾವುದೇ ಒಂದು ನ್ಯೂಟ್ರಿಯೆಂಟ್, ಒಂದು ಬೋರಾನ್ ತೋರಿಸ್ ಏನೇ ತಗೋರಿ ಯಾವುದೋ ಒಂದು, ಅದಕ್ಕೆ ಬೇಕಾಗಿದ್ದು ಏನು ಮಾಡ್ತೈತಿ ಅದು ಏನದಲ್ಲ ಆ ಗಿಡಕ್ಕೆ ವಾಪಸ್ ಕೊಡ್ತೈತಿ. ಅದರ ತನ್ನ ಪ್ರಜಾತಿದಿತ್ತು ಅಂದ್ರೆ ತಿಳ್ಕೊಂಡ್ ಮಾಯನ್ ಗಿಡ ಅದ ನಿಮ್ಮಲ್ಲಿ, ಒಂದ್ ದೊಡ್ಡ ಗಿಡ ಅದ, ಒಂದೆಲ್ಲೋ ಸಾಣ ಗಿಡ ಅದ, ಅರ್ಧ ಕಿಲೋಮೀಟರ್ ಮೀಟರ್ ದೂರ ಇನ್ನೊಂದು ಸಾಣ ಗಿಡ ಅದ ಮಾಯನ್ ಗಿಡ. ಆ ಸಾಣ ಗಿಡಕ್ಕೆ ಏನರೆ ಕಂಬಿತ್ತು, ಇದು ದೊಡ್ಡ ಗಿಡ ಅಲ್ಲಿ ಸಪ್ಲೈ ಮಾಡ್ತದ್ರಿ. ಮತ್ತ ಈ ಏನ್ ಗಿಡಗಳು ನಿಮ್ಮ ದೊಡ್ಡ ಆಗಿ ಅವು ವಾಪಸ್ ಏನದಲ್ಲ ನೀವು ನೆಲಕ್ಕೆ ಏನಾದ್ರು ವಾಪಸ್ ಹಾಕಿದ್ರಿ ನಿಮಗೆ ದೊಡ್ಡ ಪ್ರಮಾಣದಾಗ ನೆಲಕ್ಕೆ ನ್ಯೂಟ್ರಿಯೆಂಟ್ ವಾಪಸ್ ಇರ್ತದೆ. ಇದನ್ನ ರೈತರ ತಿಳ್ಕೊಬೇಕ್ರಿ, ಇಲ್ಲಂದ್ರೆ ಯಾರು ಹೊಲ ನೋಡಿದ್ರೆ ಅದು ನಮ್ಮ ಸ್ಟೇಡಿಯಂ ತನ್ನ ಸ್ಪೋರ್ಟ್ಸ್ ಗ್ರೌಂಡ್ ಆಗಿರ್ತಾರಪ್ಪ ಅಂದ್ರೆ ಎಕ್ದಮ್ ನೀಟ್ ಆಗಿ ಕ್ಲೀನ್ ಅಲ್ಲಿ ನಮ್ಮ ಸ್ಟೇಡಿಯಂ ಅದನ್ನೇ ಏನೇನು ಮಿಲಿಟರಿ ಗ್ರೌಂಡ್ ಅದನ್ನೇ ನಮ್ಮ ಹೊಲ ಇದ್ದೀವಿ ಹೊಲದಾಗ ಇವೆಲ್ಲ ಪರಿಸರ ಬೇವು ಬೇಸಿಕ್ಸ್ ಇವು ಯಾವ್ರಿ ಫಸ್ಟ್ ಆ್ಯಂಡ್ ಫೋರ್ ಮೋಸ್ಟ್ ಬೇಸಿಕ್ಸ್. ಇದ್ರ ಸಂಗತಿ ಇನ್ನೊಂದು ರೀ ಮಲ್ಲಿಕಾರ್ಜುನ ಅವ್ರು, ನಮ್ಮ ಎಸ್ಪೆಷಲಿ ನಮ್ಮ ಗುಲ್ಬರ್ಗ ಡಿವಿಷನ್ ತಗೊಳ್ಳಿ, ನಮ್ಮಲ್ಲೆಲ್ಲ ಇಲ್ಲಿ ಒಂದು ಹೊಲದ ಇನ್ನೊಂದು ಹೊಲದ ನಡುವೆ ಏನದಲ್ಲ ದೊಡ್ಡದೊಂದು ವಡ್ ಹಾಕ್ಬಿಟ್ಟಿರ್ತಾರಪ್ಪ, ವಡ್ ಅಂತಾರ ಬಂದಾರಿ ಅಂತ ನಮ್ಮ ಕಡೆ ಅದು ಬಂದಾರಿ ನೋಡಿದ್ರೆ ಏನು ಬಾ ತನ್ನೇ ಇರ್ತದೆ ಅದು. ಈ ಬಂದಾರಿ ಇಷ್ಟು ದಿವಸ ಏನ್ ಮಾಡ್ಯಾರ ಮಾಡ್ಯಾರ್ರಿ ನಮ್ ಗುಲ್ಬರ್ಗ ಮಂದಿಗೆ ನಮ್ ಯು ಕೆ ಪಿ ಪ್ರೊಜೆಕ್ಟ್ ಲೇನ್ರಿ ಬಹಳ ಬಂದಿಗೆ ಏನದ ನೀರ್ ಸಿಗಕತ್ತೈತಿ ಈಗ ಕಡಿ ಒಂದ್ ಹತ್ತದಿನೈದು ವರ್ಷದಿಂದ ನಮ್ಗೆ ಏನದಲ್ಲ ನೀರ್ ಬಹಳ ರೈತರಿಗೆ ಸಿಗಕತ್ತೈತಿ. ಆದ್ರೆ ನಮ್ ರೈತರಿಗೆ ಏನ್ ಪ್ರಾಬ್ಲಮ್ ಅದಂತಂದ್ರೆ ನೀರ್ ಉಪಯೋಗಿಸೋದನ್ನು ಗೊತ್ತಿಲ್ಲ ನಮ್ಮ ಮಣಿವಾರ್ಕ್ರಿ ನಮ್ ಮಂದಿ ಅದ್ರಿ ನೋಡ್ರಿ ಮಲ್ಲಿಕಾರ್ಜುನ ಅವ್ರೆ, ನಾ ಬಹಳ ರೈತರಿಗೆ ಮಾತಾಡೇನ್ರಿ. ಒಬ್ಬ ರೈತ ಅಂತಂದ್ರಿ ನಮ್ ಪಾಲ ಬಂದಾಗ ಅಂದ್ರೆ ಅಣ್ತಂದ್ರೆ ಪಾಲ ಇರ್ತದೆ ಒಂದು ಪಂಪ್ ಇರ್ತದ, ಆ ಪಂಪ್ನಾಗ ಅವನಿಗೆ ಏನ್ರಿ ಇವನಿಗೆ ಮೂರು ದಿವಸ ಅವನಿಗೆ ಮೂರು ದಿವಸ ಅಥವಾ ಇವತ್ತೊಂದು ದಿವಸ ಅಣ್ಣ ಉಪಯೋಗಿಸ್ತಾನೆ ಇವತ್ತು ತಮ್ಮ ಉಪಯೋಗಿಸ್ತಾನೆ ಇವತ್ತು ಕಾಕ ಉಪಯೋಗಿಸ್ತಾನೆ ಏನೋ ಹಿಂಗೆಲ್ಲೋ ಸಿಸ್ಟಮ್ ಮಾಡ್ಕೊಂಡ್ಬಿಟ್ಟಾರ ನಮ್ಮ ಮಂದಿರಿ ಮಾಡ್ಕೊಂಡು ಏನ್ ಮಾಡ್ತಾರ್ರಿ, ಅವನು ಬಾಳಿ ಬಂದಾಗ ಹೊಲಕ್ಕೆ ನೀರು ಬಿಡ್ತಾರೆ, ಗಿಡಕ್ಕೆ ನೀರು ಬೇಕೇನಂತ ಇವ್ರು ಕೇಳಿಬಿಡೋರಲ್ಲಪ್ಪ ಇವರು ಕರೆಕ್ಟ್. ಮತ್ತ ಅವ್ನು ಪಾಳಿ ಬಂದಂತೆ ಅಡೆ ಉಡೆ ಮಾಡ್ತಾರೆ, ಅಡೆ ಉಡೆ ಅಂದ್ರೇನ್ರಿ ಚಿರತದ ಬಿಡ್ತದ ಅನ್ನೋರ ಹೊಲಕ್ಕೆ ಹಚ್ಚಿ ನೀರು ಬಿಟ್ರ ಅಂದ್ರೆ ಅದೇನು ನಾವು ಕೇಳಬೇಡ್ರಿ, ಅದಕ್ಕೆ ಆ ಪಂಪ್ ಖರಾಗ್ ಬರ ಆಗ್ಬೇಕು ಇಲ್ಲ ಬಾಯರ ಖಾಲಿ ಆಗ್ಬೇಕು ಅಥವಾ ಬೋರ್ವೆಲ್ ಖಾಲಿ ಆಗ್ಬೇಕು ಅಥವಾ ಹಳ್ಳನೇ ಖಾಲಿ ಆಗ್ಬೇಕು, ಆ ಲೆಕ್ಕಕ್ಕೆ ನೀರು ಬಿಡ್ತಾರೆ ಹೊಲಕ್ಕೆ. ಈ ನೀರು ಬಿಡ ತರಿಕ ಅಲ್ರಿ, ಯಾಕಂದ್ರಿ ನೆಲದಾಗ ಒಂದು ಗಿಡ ನೀವು ಬೆಳಿಬೇಕಾದ್ರೆ ಒಂದು ಟ್ರಯಲ್ನು ಮಾಡಿ ನೋಡ್ಬೋದ್ರಿ ರೈತರು ಏನಪ್ಪ ಅಂದ್ರೆ ಒಂದು ಪ್ಲಾಸ್ಟಿಕ್ ಬಾಟ್ಲಿ ತಗೊಂಡ್ರಿ ಅಂದ್ರೆ ಕೆಳಗೆ ತೂತಿರಲ್ಲ ನೋಡ್ರಿ ಪ್ಲಾಸ್ಟಿಕ್ ನೀರಿನ ಬಾಟ್ಲಾಗ ಅದಕ್ಕೆ ತೂತು ಹಾಕ್ಬೇಡ್ರಿ, ಒಂದು ಪ್ಲಾಸ್ಟಿಕ್ ಬಾಟ್ಲಿ ಇದ್ದಾಗ ನೀವು ಎಂಥದ್ದು ಜಗತ್ತಿನಾಗ ಎಂಥ ಬೆಸ್ಟ್ ಫರ್ಟಿಲೈಸರ್ ಸಿಗ್ತದ ಅಂತ ಬೆಸ್ಟ್ ಫರ್ಟಿಲೈಸರ್ ಅದಕ್ಕೆ ಎಲ್ಲರ್ಕಿಂತ ಚಲೋ ಮಾಡಿ ನಿಮ್ಗೆ ಹೊಂದಾಗ ಗೆಲ್ಸುತ್ತ ಹಾಕಿ ಕೆಳಗೆ ತೂತ ಕುಡ್ಲಾರ್ರಿ, ನೀವು ಮ್ಯಾಗ ಗಿಡ ಹಚ್ಚಿರಿ ಕೆಳಗೆ ತೂತ ಮಾಡ್ಬೇಕು, ಹಾಂ ಪ್ಲಾಸ್ಟಿಕ್ ಬಾಟ್ಲಿ ತೂತ ಮಾಡ್ಬೇಡ್ರಿ ಅಂದ್ರೆ ಕುಂಡ ಅಂತ ಹೇಳ್ರಿ, ಕುಂಡಕ್ಕೆ ಕೆಳಗೆ ತೂತ ಹಾಕ್ಲಾರ್ದ ನೀವು ಗಿಡ ಬೆಳೆದ್ರಿ ಆ ಗಿಡ ಏನದಲ್ಲ ಡ್ರೌನಿಂಗ್ ಅಂತಾರೆ, ಅಂದ್ರೆ ಏನದಲ್ಲ ತಂತ ಏನದ ಮುಳುಗಿ ಹೋಗ್ತದ್ರಿ ಗಿಡ, ಅದ್ ತಾನೇ ಸತ್ತು ಹೋಗ್ತದೆ ಕೆಳಗಡೆ ಒಂದು ಹೋಲ್ ಮಾಡಿ. ಹಾ ಅದಕ್ಕೆ ಇದು ಎದಕ್ಕೆ ಹೋಲು, ಹೋಲ್ ಅಂದ್ರೆ ಏನಪ್ಪ ಹೋಲ್ ಅಂದ್ರಿ ಕೆಳಗಿಂದ ಏನದಲ್ಲ ಯಾವಾಗ್ಲೂ ನೆಲಕ್ಕೆ ಬ್ರೀದಿಂಗ್ ಬೇಕ್ರಿ, ಮತ್ತೆ ಗಾಳಿ ನೆಲದಾಗ್ರಿ ಯಾವ್ದು ಚಲೋ ಮಾಡ್ನಂತಂದ್ರ 25% ಅಂದ್ರೆ ಗಾಳಿ ಇರ್ಬೇಕು ಅದು ಮಾತ್ರ ಚಲೋ ಮಾಡ್ನ, ಇಲ್ಲ ಅದು ಬ್ರೀದಿಂಗ್ ಮಾಡ್ಲಿಲ್ಲ ಅಂದ್ರೆ ಮುಳುಗ್ತದಿರ್ತಾನೆ, ಮುಳುಗ್ತಂದ್ರೆ ಸಾಯ್ತದ ಸುಮ್ ಕೆಳಗ್ ಮುಳುಗಿ ಏನದಲ್ಲ ಹೊರಗೆ ಬರ್ತದಂತಲ್ಲ ಅದು ಗಿಡನೇ ಸತ್ತು ಹೋಗ್ತದ, ಯಾಕಂದ್ರೆ ನೀರು ನಿಂದ್ರಬಾಡದಲ್ಲಿ ನೀರಿನ ಸಂಗಟ 25% ಗಾಳಿ ಬೇಕು. ಇದ್ರ ಸಲುವಾಗಿ ನಮ್ಮ ರೈತರಿನಿಂದ ಹೊಲದಾಗ ನೀರು ಕೊಡಬೇಕಾದ್ರೆ ಎಕ್ಸ್ಟ್ರಾ ಕೇರ್ಫುಲ್ ಇರಬೇಕು, ಮತ್ತೇನದಲ್ಲ ನೀರು ಹೆಚ್ಚು ಕೊಡಬಾರ್ದು. ನೀರು ಹೆಂಗೆ ಕೊಡಬೇಕಪ್ಪ, ಒಂದು ಸಿಂಪಲ್ ಮೆಥಡ್ ಅಂತಂದ್ರೆ ಒಂದರೆ ನಂಬಲ್ಲಿ ಬೇಕಾದಷ್ಟು ನಂಬಲ್ಲಿ ಈಗ ಡಿಜಿಟಲ್ ಮೀಟರ್ ಬಂದ ಭಾಳ ಸಸ್ತ ಅದಾವ್ರಿ ಮಲ್ಲಿಕಾರ್ಜುನ, 1500-1600 ರೂಪಾಯಿದಾಗ ಒಂದೊಂದು ಮೀಟರ್ ಸಿಗ್ತಾವ. ಸೊ ಇದು ಮೀಟರ್ ವಿಡಿಯೋ ತೋರಿಸ್ತೀನಿ ನೋಡಿರ್ಬೇಕು, ನೋಡ್ಕೊರಿ ಯಾರು ಅದನ್ನು ತರಿಸ್ಕೊತೀರಿ ತರಿಸ್ಕೊಡಿ ಒಂದು ಅಂದ್ರೆ ಭಾಳ ಕರೆಕ್ಟಾಗಿ ನೀವು ವರ್ಕ್ ಮಾಡ್ಬೋದು ಇದರಲ್ಲಿಂದ. ಇನ್ನು ಇದು ದೊಡ್ಡ ರೈತರ ಸಲುವಾಗಿ ಭಾಳ ಕೆಲಸದ ಇಕ್ವಿಪ್ಮೆಂಟ್ ಅದ ರೀ, ಇದೊಂದು ಬೇಕಾದ್ರೆ ಯೂಸ್ ಮಾಡ್ಬೋದು. ಅದು ಮಾರ್ಕೆಟ್ ಸಿಗ್ತಾವ, ಹಾಕ್ತೀನಿ ಡೀಟೇಲ್ ಹಾಕ್ತೀನಿ ವಿಡಿಯೋದಾಗ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ತರಿಸ್ಕೊರಿ ಒಂದು.
ಇಲ್ಲ ನಿಮ್ಗೆ ಇನ್ನೊಂದು ಸಿಂಪಲ್ ಸಾಧಾರಣ ಮೆಥಡ್ ಹೇಳ್ತೀನಿ. ಏನಪ್ಪ ಅಂದ್ರೆ ನಿಮ್ಮ ಹೊಲದಾಗ ಮ್ಯಾಗಿನ ಮಣ್ಣು ಸರಿಸ್ರಿ ಕೈ ಸರಿಸಿ ಏನು ಮಾಡ್ರಿ ಅದು ಕೈದ ಕೆಳಗಿನ ಮಣ್ಣು ತೊಗೊಂಡು ಕೈದಾಗ ಉಂಡಿ ಮಾಡ್ರಿ. ಓಕೆ ಉಂಡಿ ಮಾಡಿದ್ರೆ ಅಂತಂದ್ರೆ ಅದು ಉಂಡಿ ಆವಡು ಹ್ಯಾಂಗೆ ಉಸುಕು ಕುಲ್ಲ ಚಲ್ತದ ವಾಪಸ್ ಹಂಗೆ ಅದು ಕುಲ್ಲ ಅವಾಗ ಮಾತ್ರ ನೀರು ಬಿಡಬೇಕು. ಇಲ್ಲ ನಿಮ್ಮ ಪಾಳಿ ಬಂದದ ಕರೆಂಟ್ ಅದ ಇವತ್ತಿನಲ್ಲ ನಮ್ದು ಏನಂತೀರಿ ನೀರು ಸಿಗ್ಲತ್ತಾವು ಈ ಪ್ರಮಾಣದಾಗ ನೀವು ನೀರು ಬಿಟ್ರಿ ಅಂತಂದ್ರೆ ಒಂದು ನೆಲ ಹಾಳು ಮಾಡ್ತೀರಿ, ಎರಡನೇದು ನಿಮ್ಮ ಗಿಡ ಹಾಳು ಮಾಡ್ತೀರಿ, ಮೂರನೇದು ನಮ್ಮ ಕಬ್ಬಿನವರಿಗೆ ರೀ ನೀರು ಎಕ್ಸಸ್ ಕೊಟ್ಟರೆ ಕಾಟ ಕಮ್ಮಾಗ್ತದ್ರಿ. ಹಾಂ ಗಿಡ ಸಾಯ್ತಾವು ನೀರು ಕಾಟ ಕಮ್ಮಾಗ್ತೈತಿ. ಇದ್ರ ಬಗ್ಗೆ ನಮ್ಮ ರೈತರು ಒಂದು ಸ್ವಲ್ಪ ಗಮನ ಮಾಡ್ಬೇಕ್ರಿ. ಅಂದ್ರೆ ನೀರು ಉಳಬೇಕು ಈಗೆಲ್ಲ ಇದೆ ನನ್ನ ಹತ್ರನೇ ಮೋಟ್ರ್ ಇದೆ ಬಟ್ ಕರೆಂಟ್ ನಾಲ್ಕು ಹೊತ್ತು ನೀರು ಕೊಡ್ತಾರೆ ನಾವು ಯಾವಾಗ ಹೋಗ್ಬೇಕು ಯಾವಾಗ ಬಿಡಬೇಕು ಗೊತ್ತಾಗಲ್ಲ. ಅದಕ್ಕೆ ಹೇಗೆ ಮಾಡೋದು? ಇದಕ್ಕೆ ಬೆಸ್ಟ್ ತರಿಕಾ ಅಂದ್ರೆ ಆಕ್ಚುಲಿ ಸ್ಪೀಕಿಂಗ್ ಹೊಲಗಳಿಗೆ ನೀರು ಕೊಡಬೇಕಾಗಿದ್ದು ಮುಂಜಾನೆ ಟೈಮಿಗೆ ಚಾಲೂ ಮಾಡಂತಾರೆ ಒಂದು, ಅಥವಾ ಸಂಜೆ ಹೊತ್ತಿಗೆ ನೀರು ಕೊಡಂತ ಹೇಳ್ತಾರೆ. ಕಡಿ ಬಿಸಿಲಾಗಿ ನೀರು ಕೊಡಬೇಡ ಅಂತ ಹೇಳ್ತಾರೆ. ಇದು ರೈತರಿಗೆ ಇದ್ರ ಬಗ್ಗೆ ನಿಮ್ ಬೆಳೆ ಪ್ರಕಾರ ನಾಲ್ಕು ಮಂದಿ ಕೇಳ್ಕೊಂಡು ಕಡಿ ಬಿಸಿಲಾಗಿ ನೀರು ಕೊಡಕ್ ಹೋಗ್ಬೇಡ್ರಿ ಅದು ಚಲೋ ಅಲ್ಲ ಅಂತ ಹೇಳ್ತಾರ ಒಂದು. ಎರಡನೇದು ಇನ್ ನಿಮ್ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಅದಾವ ಯಾವುದು ನಿಮ್ಗೆ ಏನಾದ್ರೂ ಮುಂಜಾನೆ ಕರೆಂಟ್ ಬರ್ತದೋ ಮಠ ಮಠ ಮಧ್ಯಾಹ್ನಕ್ಕೆ ಬರ್ತದೋ ಇದು ಏನಾದಲ್ಲ ಇದ್ರ ಬಾರದಾಗ ನೀವು ಒಂದು ಸ್ವಲ್ಪ ವಿಚಾರ ಮಾಡಿ ಈಗೇನ್ ಬೇಕಾದ ಸೋಲಾರ್ ಇಕ್ವಿಪ್ಮೆಂಟ್ ಬಂದವ್ರಿ ಸೋಲಾರ್ ಪಂಪ್ಗಳು ಬಂದವು ಇವೆಲ್ಲ ಬಂದವು ಇಂಥವೇನ್ರಿ ನೀವು ಇನ್ಸ್ಟಾಲ್ ಮಾಡ್ಕೊಂಡ್ಬಿಟ್ರಿ ಇದು ಪ್ರಾಬ್ಲಮ್ ಸಾಲ್ಟ್ ಆಗ್ತದೆ. ಅಂದ್ರೆ ಕಡಕ್ ನೆಲ ಸ್ವಲ್ಪ ಚರರ ಅಂದಾಗ ನೀವು ನೀರು ಬಿಟ್ರಿ ಅದರಲ್ಲಿ ದುಷ್ಪರಿಣಾಮ ಆಗ್ತಾವ ಅಂಬುದು ರಿಪೋರ್ಟ್ಸ್ ಭಾಳ ಅದಾವ್ರಿ. ಓಕೆ ಅದು ಹ್ಯಾಂಗೆ ಎಫೆಕ್ಟ್ ಮಾಡ್ತದೆ ಅದ್ರ ಮ್ಯಾಗೆ ರಿಪೋರ್ಟ್ಸ್ ಅದಾವು ಬೇಕಾದಷ್ಟು ಮಂದಿ ಹೇಳ್ಯಾರ ಸೈಂಟಿಸ್ಟ್ಗಳನ್ನ ಹೇಳ್ಯಾರ. ಅದಕ್ಕೆ ಬೆಸ್ಟ್ ಟೈಮ್ ಏನಂತಂದ್ರೆ ಮುಂಜಾನೆ ಏನದಲ್ಲ ಜಲ್ದಿ ಮುಂಜಾನೆ ಐದಕ್ಕೆ ಹಂಗೆ ಚಾಲು ಮಾಡ್ಕೋರಿ. ನೀವು ಏನದಲ್ಲ ಮುಂಜಾನೆ ಹತ್ತು ಹನ್ನೊಂದು ಇರ್ತಾನೆ ಅಂದ್ರೆ ನೆಲ ಕಾಯಕ್ಕಿಂತ ಮೊದಲು ಕೊಡ್ರಿ ಅಥವಾ ಏನದಲ್ಲ ಮಧ್ಯಾಹ್ನ 3-4 ಆಗೋಣ ನೀವು ಚಾಲು ಮಾಡ್ರಿ ನೀವು ರಾತ್ರಿನೂ ಕೊಟ್ಟು ನಡೀತಿತ್ತು ಒಂದು ಸ್ವಲ್ಪ ಆದಷ್ಟು ಮಟ್ಟಿಗೆ ಏನದಲ್ಲ ಹಿಂಗೆ ಮ್ಯಾನೇಜ್ ಮಾಡಿದ್ರೆ ಭಾಳ ಚಲೋ ರೀ. ಅಂದ್ರೆ ನೀವು ಹೇಳ್ತಾ ಇರೋದು ತಂಪು ಇದ್ದಾಗ ನಾವು ನೀರು ಬಿಟ್ಟಾಗ ಭೂಮಿನೂ ಸೋಕೊಳತ್ತೆ ಆಮೇಲೆ ಚೆನ್ನಾಗಿ ಏನೂ ಆಗುತ್ತೆ. ಸೋಕ್ ಇದು ಒಂದು ದೊಡ್ಡ ಸಬ್ಜೆಕ್ಟ್ ರೀ ಮಲ್ಲಿಕಾರ್ಜುನ ಅವರ ಏನ್ರಿ ಇದು ಸಾರದಲ್ರಿ ಇದು ಭಾಳ ದೊಡ್ಡ ಸಬ್ಜೆಕ್ಟ್ ಅದ್ರಿ ಇದು ನನ್ಗೆ ಎಷ್ಟು ರೀತಿ ಅಂತ ಹೇಳ್ತೀನಿ ಮಲ್ಲಿಕಾರ್ಜುನ. ನೀರು ಈಗಿನ ಕಾಲದಾಗಿನ ಹೊಲಗಳಕ್ಕೆ ಹೋಗಿ ನೋಡ್ರಿ ನೀವು ಓಕೆ ನೀರು ಈ ಕಡೆ ಬಿಟ್ರೆ ದನ ಇನ್ನೊಂದು ಮೂಲಿ ಓಡೋತದ್ರಿ. ಹೌದು ಕರೆಕ್ಟ್ ಏನ್ರಿ ಈ ಒಂದು ಮೂಲಿಗೆ ನೀರು ಬಿಟ್ಟರು ಅಂದ್ರೆ ಅದು ಹೆಂಗೆ ಮನುಷ್ಯ ಓಡೋದೇ ಓಡತದ ಓಡೋದೇ ಓಡ್ತಿರ್ತದೆ ನೀರು ಓಡುತ್ತೆ ಓಡತೆ ಅದು ಹಂಗೆ ಅಲ್ರಿ. ಅದು ಆಕ್ಚುಲಿ ಏನಂದ್ರಿ ಮಲ್ಲಿಕಾರ್ಜುನ್ರೆ ನಮ್ಮ ನೆಲದಾಗ ಜೀವಾಣು ಇದ್ದು ಓಕೆ ನೀವು ನಮ್ಮ ರೈತರು ಅಲ್ರಿ ಮಲ್ಲಿಕಾರ್ಜುನ್ ಅವ್ರು ಯಾರ್ರಿ ನಾವು ಮನುಷ್ಯ ರೈತರೇ ಅಲ್ಲ ನಾವು ಖರೇ ರೈತರು ಅಂದ್ರೆ ನಮ್ಮ ಎರೆಹುಳುಗಳು ಫಂಗೈ ಬ್ಯಾಕ್ಟೀರಿಯಾ ಕೊಡ್ರಿ. ಓಕೆ ನಾವು ಲೆಕ್ಕದಾಗ ಹೇಳಿಲ್ಲ ಅವ್ರು ರೈತರೇ ಅಂಬಲ್ರಿ ಖರೆ ಫಸ್ಟ್ ನಮ್ಮ ಗೌರ್ಮೆಂಟ್ ಏನದಲ್ಲ ಅವ್ರಿಗೆ ಸರ್ಟಿಫಿಕೇಟ್ ಕೊಡ್ಬೇಕ್ರಿ ಇವಾ ನಿಜ ರೈತ ಅಂತೇಳಿ. ನಾವು ಮನುಷ್ಯ ರೈತರೇ ಅಲ್ರಿ ಮಲ್ಲಿಕಾರ್ಜುನ್ ಎರೆಹುಳ ರೈತರು ಎರೆಹುಳುಗಳು ರೈತರು ಫಂಗೈ ರೈತರು ಬ್ಯಾಕ್ಟೀರಿಯಾ ಕೊಡ್ ರೈತರು ಇವು ಮೈಕ್ರೋಬ್ಸ್ ರೈತರು ಈ ರೈತರಿಗೆ ನಾವು ಮತ್ತೆ ಬಿಟ್ಟಿವ್ರಿ ಈ ಕಾಲದಾಗ ಮತ್ತೆ ಬಿಟ್ಟಿದ್ದೇವೆ ಮಲ್ಬಿಟ್ಟಿದ್ರಿ ಅಂದ್ರೆ ನಮ್ಮ ಭೂಮಿದಲ್ಲಿ ಅವ್ರು ಇಲ್ಲೇ ಇಲ್ಲ ಯಾವ ಭೂಮಿದಲ್ಲಿ ಮಾಡ ಖಲ ಸಗಿದ್ದು ಒಂದು ಪ್ಯಾರಾಮೀಟರ್ ರೀ ಹಾಗೆ ಅದು ಒಂದು ಅದು ಆಮ್ಯಾಗ ಬರೋದ್ರಿ ನಾವು ಅವಕ್ಕೆ ಇಟ್ಟಿವೋ ಕೊಲೆ ಹಾಕಿವೋ ಅಂಬದು ಆಮ್ಯಾಗ ಬರೋಂಗ. ಓಕೆ ಈಗ ನೀರು ನೀವು ಭಾಳ ಚಂದ ಏನು ಕೇಳಿದ್ರಿ ಸೋಕ್ತದಂದ್ರಿ ಸೋಕಲ್ ಸುಮ್ ಸೋಕಲ್ರಿ ಈ ಎರೆಹುಳುಗಳು ನಿಮ್ಗೇನದ್ರಲ್ಲಿ 24-30 ಅಡಿ ತನ ಕೆಳಗ ತೂತ ಹಾಕ್ತಾರ ನೆಲದಾಗ ಯಾವ್ರಿ ಇವು ನಮ್ಮ ಎರೆಹುಳುಗಳು ಅಂತ ಹೇಳ್ರಿ 24 ಫೀಟ್ ಹೇಳ್ತಾರೆ 24 ಫೀಟ್ ಎಲ್ಲಿ ಚಲೋ ಭೂಮಿ ಇತ್ತು ಇನ್ನೊಂದ್ರೆ ಜಾಸ್ತಿ ಹೋಗ್ತಾವ. ಓಕೆ ಮತ್ತೆ ಯಾವ ತೂತಾಗ ಕೆಳಗೆ ಹೋಗಿರ್ತಾವೋ ಆ ತೂತ್ನಾಗಿಂದ ಹೊರಗೆ ಬರಲ್ರಿ ಬಗಲಾಗಿ ಒಂದು ತೂತ ಮಾಡೋರ ಕೊಡ್ತಾರೆ ನೆಲಕ್ಕೆ ಅವು ಚೆನ್ನಿ ಚೆನ್ನಿ ಮಾಡಿ ಹಾಕ್ತಾರೆ. ನಮ್ಮ ಚೆನ್ನಿ ಅಂದ್ರೆ ಹೆಂಗೆ ನಮ್ಮ ಚಾಪತ್ತಿ ಸೂಸ್ತಾರ ನೋಡ್ರಿ ಹಂಗೆ ಅಂತ ಚೆನ್ನಿ ಮಾಡ್ದಂಗೆ ಮಾಡಿ ಹಾಕ್ತಾವು ಅವು 24 ತಾಸು ಅವೇ ಕೆಲಸ ಮಾಡ್ತಾವ ಪಾಪ ಅವು ಮಾಡ್ತಾವು. ನಮ್ಮ ಬ್ಯಾಕ್ಟೀರಿಯಾಗಳು ಏನದಲ್ಲ ಅವನು ತೂತ ಹಾಕ್ತಾವು ಫಂಗೈಗಳನ್ನು ತೂತ ಹಾಕ್ತಾವು ಪ್ಲಸ್ ನಮ್ಮಲ್ಲಿ ಬೇರೆ ಯಾವುದೇ ಒಂದಿಷ್ಟು ಗಿಡಗಳು ಇದ್ದು ಅವ್ರ ಬೇರ್ಲಿಂದ ತೂತ ಹಾಕ್ತಾವ. ಹೌದು ಯಾವ್ದ್ರಿ ನಮ್ಮಲ್ಲಿ ಮೊನೋಕ್ರಾಪಿಕ್ ಬಂದಾರ ಅದನ್ನ ದೊಡ್ಡ ಸರ್ಕಸ್ ಅದ ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ್ರಿ. ಆದ್ರೆ ಇವು ಈ ಕೆಳಗಿನ ಜೀವಾಣುಗಳು ಈ ಜೀವಾಣುಗಳು ಏನದಲ್ರಿ ಒಂದು ನೀರಿನ ನೆಲ ತೂತಾನು ಹಾಕ್ತಾವು ಗಾಳಿ ಆಡಿಸ್ತಾವ ನೆಲದಾಗ
ಪ್ಲಸ್ ಇವತ್ತು ಏನ್ ಮೇಜರ್ ಕೆಲಸ ಅಂತಂದ್ರಿ, ನೀವು ಖಾತೆ ಎಲ್ಲಿ ಹಾಕ್ರಿ? ಅಥವಾ ನಿಮ್ ನೆಲ್ದಾಗ ಇದ್ದಿದ್ ಖಾತಾ ಅಂದ್ರೆ ನಿಮ್ ನೆಲ್ದಾಗ ಇದ್ದಿದ್ ನ್ಯೂಟ್ರಿಯೆಂಟ್ಸ್, ಆ ನ್ಯೂಟ್ರಿಯೆಂಟ್ಗಳು ಕನ್ವರ್ಷನ್ ಮಾಡೋದಾಗ್ಲಿ, ನಿಮ್ ಡೈರಿಗೆ ಸೇಫ್ ಇಡಕ್ಕಾಗ್ಲಿ, ಅಂದ್ ಸೇಫ್ ಅಂದ್ರೇನ್ರಿ ಅವಕ್ಕ ರಕ್ಷಿಸದಂತಾಗ್ಲಿ, ಪ್ಲಸ್ ಏನಂದ್ರೆ ಅವಕ್ಕೆ ಹೊತ್ಕೊಂಡು ಒಯ್ದು ಈ ನ್ಯೂಟ್ರಿಯೆಂಟ್ ಒಯ್ದು ಕೊಡೋಕ್ಕಾಗ್ಲಿ, ಇದಕ್ಕೆಲ್ಲ ಸಹಕಾರ ಮಾಡೋವು ಇವೇ ರೀ. ನಮ್ಮ ನೋಡ್ರಪ್ಪ, ನೀವು ಎಂಥದ್ದೇ ದೊಡ್ಡ ಮಷಿನ್ ಹಚ್ಚಿರಿ, ಯಾರ ರೈತನೂ ಏನಂದ್ರೆ ಫೀಟ್ ಎರಡು ಫೀಟ್ ಕೆಳಗ ಇದು ಮಾಡೋದು ಉಳಲ್ರಿ. ಮನೆ ಕಷ್ಟ ಭಾಳ ಅಂದ್ರೆ ಆರ್ ಇಂಚು ವರ್ಗ ಒಂದು ಫೂಟ್ ದೀಡ್ ಫೀಟ್ ಒಂದು ದೊಡ್ಡ ಮಷಿನ್ ಹಚ್ಚಿದ್ರೆ ಒಂದು ದೀಡ್ ಎರಡು ಫೀಟ್ ರೀ, ಇಪ್ಪತ್ತು ಫೀಟ್ ಇಪ್ಪತ್ನಾಲ್ಕು ಫೀಟ್ ಮೂವತ್ತು ಫೀಟ್ ಯಾರು ಕೆಳಗ ತಗ್ಗೆ ಹೊಳೆಯಲ್ರು ನಮ್ಮ ರೈತರು ಹೊಳೆಯಲ್ಲೆ ಅಂದ್ರೆ ಕೆಳಗಿನ ಮಾಡ ಮ್ಯಾಗ ಮಾಡಲ್ಲೇ ಅಂದ್ರೆ ಅವ್ರು ಮಾಡೋ ಖರೀ ರೈತರು ಪಾಪ ಅವ್ರು ನಮ್ಮ ಇವು ಅವಕ್ಕೆ ಕೊಲೆ ಹಾಕ್ಯಾರ್ರಿ. ಇದು ನೀರನ್ನು ನೀವು ಬಿಡದಂತ ಹೇಳಿದ್ರಿ ಹೆಂಗದ್ರಿ? ಇವು ಇದ್ದು ಯಾವ್ರೀ ಇವು ಜೀವಾಣು ಇವು ಎರಿ ಹುಳುಗಳು ನಿಮ್ಮ ಹೊಲದಾಗ ಇದ್ರ ನೀವು ನೀರು ಮುಂಜಾನೆ ಬಿಟ್ರಿ ಮಧ್ಯಾಹ್ನ ತನಕ ಓಡಾಡಿದ್ರೆ ನಿಮ್ ಕಾಲಿಗೆ ನೀರು ಹತ್ತಲ್ರಿ, ನೀರು ಹತ್ತಲ್ಲ ಅಂದ್ರೆ ಅಷ್ಟು ನೀರು ಕೆಳಗೆ ಹೀರ್ತದ. ಮಳೆ ದಬರಿಸ್ ಬತ್ತು ನಮ್ಮಲ್ಲಿ ರೈತರು ಬಹಳ ಕಂಪ್ಲೇಂಟ್ ಅದ್ರ ಅದೊಂದು ವಡ್ರ ಬಗ್ಗೆ ಹೇಳ್ಕೊತ ನಾ ಮರ್ತೇನೆ ಅದನ್ನ. ನಮ್ಮ ರೈತರಿಗೆ ನೀರು ಕೊಡ್ತಾರ, ಇವು ಜೀವಾಣು ಇರ್ಲಾರ ಬಟ್ಟಿಗೆ ನೀರ ನಿಮ್ಗೆ ಹೆಂಗ್ ಪ್ಲಾಸ್ಟಿಕ್ ಬಾಟ್ಲಿದ್ ಹೇಳದಲ್ರಿ ಕೇಸ್ ಸ್ಟೋರಿ ಏನಂತಂದ್ರೆ ಗಿಡಗಳು ಡ್ರೌನಿಂಗ್ ಆಗ್ತಾವ ಮುಳುಗ್ತಾವ ಅಂತ ಹೇಳಿ, ಇವ್ರು ಜೀವಾಣು ಇಲ್ಲದ ನೆಲದಾಗ ಇವ್ರು ನೀರು ಕೊಟ್ರು ಅವ್ ಗಿಡಗಳು ಮುಳುಗ್ತಾವ್ರಿ, ಹೊರತಾಗ ಅವ್ರ ಕೆಲ್ಸಕ್ಕೆ ಬರಲ್ಲ. ಮತ್ತೇನಂದ್ರೆ ಈ ನೀರು ಮುಂದೆ ಹರ್ಕೊಂಡು ಹೋಗ್ತದ, ಸುಮ್ ಹೋಗಲ್ರಿ ಮಲ್ಲಿಕಾರ್ಜುನವ್ರೆ. ಹೋಗೋ ಟೈಮಿಗೆ ಇವ್ರು ಖಾತ ಪೀತ ಮ್ಯಾಗಿಂದ ಏನ್ ಬಿದ್ದಿದ್ ಒಂದಿಟ್ ಏನ್ರಿ ಉಳಿದಿತ್ತು ಏನಾರೆ ಇವ್ರು ಮ್ಯಾಗಿಂದ ಏನ್ ಕೊಡ್ತಾರಲ್ರಿ ಅದನ್ನೂ ತಗೊಂಡು ಹೋಗ್ತದ ಟಾಪ್ ಸೈಡ್ ಟಾಪ್ ಸೈಡ್. ಇದು ಹಿಂಗೆ ಹಾಳು ಮಾಡ್ಕೊತಾರೆ. ಅದಕ್ಕೆ ನಾವು ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ಖರೆ ರೈತರು ಯಾರು ಅಂತ ನಾವು ಐಡೆಂಟಿಫೈ ಮಾಡೋದು. ನಾವು ಮನುಷ್ಯರ ರೈತರಲ್ರಿ, ಅವು ಜೀವಾಣುಗಳು ಇವೆಲ್ಲ ಏನಾರು ನಿಮಗೆ ಅದೇ ಗುಬ್ಬಿ ಒಂದು ಬಂದು ಹುಳ ತಿಂತು. ಹೌದು, ನಾವು ನೀರು ಬಿಟ್ಟರೆ ನೆಲದಲ್ಲಿ ಸೂಕ್ಷ್ಮ ಎರೆಹುಳಗಳು ಇದ್ವು ಅಂತಂದರೆ ನೀಟಾಗಿ ಸೋಗ್ತವೆ ಅಂತ ಹೇಳಿ. ಎರೆಗಳು ಇದ್ರೆ ಮಾತ್ರ ನಿಮ್ಮ ಹೊಲದಾಗ ನೀವು ಎಷ್ಟೇ ನೀರು ಬಿಟ್ಟರೂ ಕೆಳಗೆ ಹೋಗ್ತೈತಿ. ಕೆಳಗೆ ಹೋಗೋದ್ರಿಂದ ಏನದಲ್ಲ ನಿಮ್ಮಲ್ಲಿ ಗಾಳಿ 25% ಅದು ಗಾಳಿ ಮೇಂಟೈನ್ ಆಗ್ತೈತಿ. ಇದರಿಂದ ಒಂದು ನಿಮ್ಗೇನಾಯ್ತು, ಎಷ್ಟು ನೀರು ಜಾಸ್ತಿ ಬಿದ್ದರೂ ಮಳೆ ಬರಲಿ ಏನೇ ಬರಲಿ ಬಂದಾಗ ಕೆಳಗೆ ನೀರು ಸ್ಟೋರೇಜ್ ಆಯಿತು, ನಿಮ್ಮ ಬೇರುಗಳಿಗೆ ಸಿಕ್ತು, ಪ್ಲಸ್ ಈ ಗಿಡಗಳು ಸಾಯಲಿಲ್ಲ. ಯಾವ್ದ್ರಿ ನೀರು ಹೆಚ್ಚಾಗಿ ಸಾಯಲಿಲ್ಲ. ಇಲ್ಲಾಂದ್ರೆ ಈಗಿನ ರೈತರು ಹೇಳ್ತಾರೆ ಮಳೆ ಹೆಚ್ಚಾಗಿ ಸಾಯಿದ್ರೆ ನಮ್ಮ ಗಿಡನೇ ಹಾಳಾದು. ಗಿಡ ಹಾಳಾಗಿಲ್ಲ, ನೀವು ನೆಲ ಹಾಳು ಮಾಡಿ ಅಂತ ಹಾಳು ಮಾಡಿದಾಗ ನೀವು ಗಿಡ ಹಚ್ಚೀರ ಅಂತೇಳಿ ಗಿಡ ಹಾಳಲ್ಲಂತಾವ. ಅಲ್ಲಿ ಸೂಕ್ಷ್ಮಣ ಜೀವಗಳಿದ್ದು ನಿಮ್ಮ ಎರೆಹುಳುಗಳಿದ್ದು ಅಂತಂದ್ರೆ ನಿಮ್ಮ ನೆಲದಾಗ ನೀರು ಹೆಚ್ಚಾಗೋ ಚಾನ್ಸೇ ಇಲ್ಲ. ಏನೋ ಭಾಳ ಲೋ ಪರ್ಸೆಂಟೇಜ್ ಏನಪ್ಪ ಅಂದ್ರೆ ಕಂಟಿನ್ಯೂಸ್ ಮಳೆ ಐತಿ ಮೂವತ್ತು ಮಳೆ ಆಗೈತಿ ಅಂದ್ರೆ ಅಂಥದ್ರಾಗ ಹಾಳಾಗ್ತಾವ, ಹೊರತಾಗಿ ಇದಕ್ಕೆ ಹಾಳಾಗಲ್ರಿ. ಇದು ಒಂದ್ರಿ. ನೀರು ಅಂದಾಗ ಇನ್ನೊಂದು ಪಾಯಿಂಟ್ ಬರ್ತದೆ ರೀ ಮಲ್ಲಿಕಾರ್ಜುನ ಅವರೇ, ನಮ್ಮ ರೈತರ್ರಿ ನಮ್ಮ ಹಿರಿಯರಪ್ಲೆ ಮಿರ್ಗಾ ಮಿಂಚ್ದಾಗ ಏನು ಇವರು ಬಿತ್ತದ್ ಬಿಟ್ಬಿಟ್ಟಾರ್ರಿ. ಮಿರ್ಗಾ ಮಿಂಚ್ ಅಂದ್ರೆ ಜೂನ್ 6. ಹೌದು, ಜೂನ್ 6 ನಮ್ಮಲ್ಲಿ ಮಿರ್ಗಾ ಮಿಂಚ್. ನಮ್ಮ ಹಳ್ಳಿ ಮಂದಿ ಕೇಳ್ರಿ ಹೇಳ್ತಾರ ಮಿರ್ಗಾ ಮಿಂಚ್ ಅಂತ. ಮಿರ್ಗಾ ಮಿಂಚಿದಾಗ ಇವರು ಬೆಳೆದು ಬಿಟ್ಬಿಟ್ಟಾರೆ. ಯಾಕೆ ಬಿಟ್ಟಾರ ಗೊತ್ತೇನ್ರಿ? ಇವ್ರಿಗೆಲ್ಲ ಕೆಮಿಕಲ್ ಗೊಬ್ಬರಕ್ಕೆ ಹೋಗ್ಬಿಟ್ಟಾರ. ಕೆಮಿಕಲ್ ಗೊಬ್ಬರಕ್ಕೆ ಏನ್ ಹಣೆ ಬರೋದು ಪಾಪ ಅದ್ರದ್ದು. ಮೊದಲು ನಮ್ದು ಹಿರಿಯರು ಏನ್ ಮಾಡ್ತಿದ್ರಿ, ಸಾವಯವ ಗೊಬ್ಬರ ಯೂಸ್ ಮಾಡ್ತಿದ್ರಿ. ಅವರು ಮಿರ್ಗಾ ಮಿಂಚಕ್ಕಿಂತ ಒಂದ್ ತಿಂಗಳ ಎರಡು ತಿಂಗಳ ಮೊದಲು ಹೊಲದಾಗ ಎಲ್ಲ ಕಥೆ ಹಾಕ್ತಿರು. ಮ್ಯಾಗ ಇದಕ್ಕೆ ನೋಡ್ತಿದ್ದಿಲ್ಲ, ಆಕಾಶಕ್ಕೆ ನೋಡ್ತಿದ್ದಿಲ್ಲ, ಮಿರ್ಗಾ ಮಿಂಚ್ತು ಅಂತಂದ್ರೆ ಬಿತ್ತು ಬಿಡ್ತಾರೆ. ಭಾಷಣೆ ರೀ ಮಲ್ಲಿಕಾರ್ಜುನ ಮಾಡಿದ್ದಾರೆ. ಹೆಂಗ ಅಂತ ಹೇಳ್ತೇನೆ ರೀ, ಅವ್ರು ಈ ಮಿರ್ಗಾ ಮಿಂಚಾಕಿಂತ ಮೊದಲು ನಮ್ಮಲ್ಲಿ ಅವುಕಳಿ ಮಳೆ ಅಂತ ಆಗ್ತಾವ್ರಿ ಮಲ್ಲಿಕಾರ್ಜುನ. ಅವರೋಣಿ ಮಳೆ ಅವು ಇವನ ಹೆಸರು ಅದಾವ ರೀ, ಅವುಕಳಿ ಮಳೆ ಅಂತ. ಅವುಕಳಿ ಅಯ್ಯ ಅವುಕಳಿ ಮಳೆದಾಗ ಏನಾಗ್ತದ? ಅವಾಗ ನೀವು ಏನು ಒಂದು ನೋಟಿಸ್ ಮಾಡ್ಬೋದು ಅಂತಂದ್ರೆ ಅವುಕಳಿ ಮಳೆದಾಗ ಲೈಟ್ನಿಂಗ್ ಅಂದ್ರ ಏನಂತೀರಿ ನೀವು ಅದು ಮಿಂಚ್ ಗುಡುಗಲ್ರಿ, ಗುಡುಗ ಅವಾಜ್ ಆಯ್ತು ರೀ ಮಿಂಚ್ ರೀ. ಮಿಂಚ್ ಮಿಂಚ್ ಜಾಸ್ತಿ ಆಗ್ತದ. ನೀವು ನೋಡ್ರಿ ನೀವು ಮಳೆಗಾಲದಾಗ ನೀವು ದೀಪಾವಳಿ ಟೈಮಿಂಗ್ ಮಿಂಚ್ ಕಡಿಮೆ ಇರ್ತದ, ಈ ಟೈಮಿಂಗ್ ಮಿಂಚ್ ಜಾಸ್ತಿ ಇರ್ತದ. ಯಾವ ಟೈಮಿಗೆ ರೀ? ನಮ್ಮ ದಿನ ಅವುಕಳಿ ಮಳೆದಾಗ ಮಿಂಚ್ ಜಾಸ್ತಿ ಇರ್ತದೆ. ಈ ಟೈಮ್ ಏನಾಗ್ತೈತಿ ಅಂತಂದ್ರೆ ನಮ್ ಗಾಳಿಯಾಗ್ರಿ 76% ನೈಟ್ರೋಜನ್ ಅದ ರೀ ಮಲ್ಲಿಕಾರ್ಜುನ. ಈ ನೈಟ್ರೋಜನ್ ಈ ಮಿಂಚ್ ಆಗೋದ್ರಿಂದ ಆ ಗಾಳಿಯ ನೈಟ್ರೋಜನ್ ಕನ್ವರ್ಟ್ ಆಗಿ ಮಳೆಯ ಸಂಘಟನೆ ಬಂದ್ಬಿಡ್ತದೆ.
ನೆಲಕ್ಕೆ ಬಂತು ಅಂತಂದ್ರೆ ನೀವು ಆ ಜೂನ್ ಆರು ನಿರ್ಗಮಿಸ ಟೈಮಿಗೆ ಒಂದು ರಾತ್ರಿ ಯಾವಾಗ ಅಪ್ಪಿ ತಪ್ಪಿ ನಿಮ್ಗೆ ಯಾವ್ದಾರೆ ಅವಕಳಿ ಮಳೆ ಇದ್ದ ಒಂದು ರಾತ್ರಿಗೂ ಮಳೆ ಚಲೋ ಬಿದ್ದಿತ್ತು ಅಂದ್ರೆ ನಿಮ್ಮ ಹೊಲದಾಗ ನೈಟ್ರೋಜನ್ ಕಮ್ ಸೆ ಕಮ್ 60-80 ಕಿಲೋ ಪುಗಟ್ನಾಗ ನಿಸರ್ಗ ಕೊಡ್ತದೆ. ನಿಸರ್ಗ ನಿಸರ್ಗಿಂಗ್ ಪುಕಟ್ಟೆ ಸಿಗ್ತದ್ರಿ. ನಮ್ಮ ರೈತರು ಏನ್ ಮಾಡ್ತಾರ್ರಿ, ಜೂನ್ 6 ತಿಂಗಳು ಬಿಡ್ತಾರ, ಬಿತ್ತಲ ಹೋಗಿ ಮುಂದೆ ಹೋಗ್ತಾರ. ಅವ್ರು ಯಾಕೆ ಮುಂದೆ ಹೋಗ್ತಾರ ಅಂದ್ರೆ ಕೆಮಿಕಲ್ ಉಪಯೋಗಿಸ್ತಾರಪ್ಪ. ಇವ್ರು ಕೆಮಿಕಲ್ ಕೊಟ್ಟಿದ ಕೂಡ ಹೆಂಗೆ ನೀರು ಬಿಡ್ಬೇಕ್ರಿ? ಇವ್ರು ಕೆಮಿಕಲ್ ಯಾವ್ದೇ ಫರ್ಟಿಲೈಸರ್ ಕೊಟ್ಟರು, ಬೀಜ ಬಿತ್ತರು, ಅದ್ರ ಹಿಂದೆ ನೀರು ಬಿಡ್ಲಿಲ್ಲ ಅಂದ್ರೆ ಬೀಜಾನು ಓದು ಅಳಕ್ರಿ, ಗಿಡಗಳಿತ್ತು ಗಿಡಗಳು ಓದು, ಯಾಕೆ ನೀರು ಕೊಡ್ಲಿಲ್ಲ ಅಂದ್ರೆ ಅದಕ್ಕೇನಾದ್ರೆ ಪಾಪ ನಮ್ಮ ರೈತರು ಏನ್ ಮಾಡ್ತಾವ್ರಿ, ಜೂನ್ 6 ಬಿಡ್ತಾವ್ರಿ. ಯಾಕಂದ್ರೆ ಆ ದಿವ್ಸ ಆಕಾಶಕ್ಕೆ ನೋಡ್ತಾರ, ಇಲ್ಲಪ್ಪ ಮಳೆ ಬರಂಗ್ ಕಾಣಿಸಲ್ಲ, ನೆಲ ಹಸಿ ಇಲ್ಲಾಂದ್ರೆ ಬಿತ್ಲಾಕ್ ಬರಲ್ಲ. ಇವತ್ತಿನ ಅಡಿಬಾರ್ರಿ ನಮ್ಮ ಹಿರಿಯರ್ದಂಗಿತ್ರಿ, ಮಿರ್ಗ ಮಿಂಚಿದ ದಿವಸ ಹೋಗಿ ಹೊಲದಾಗ ಬಿತ್ತೋಕೆ ಚಾಲು ಇತ್ತು. ಇದ್ರಾಗ ಎರಡು ಫರಕ್ ಆಗ್ತಾವ್ರಿ. ಒಂದು, ಯಾವ ಮನುಷ್ಯ ಏನಂದ್ರೆ ಮಿರ್ಗ ಮಿಂಚ್ದಾಗ ಬೀಜ ಬಿತ್ತಾನ ಆ ಮನುಷ್ಯ ಅಂದ್ರೆ ಗಿಡಗಳು ಒಂದು ತಿಂಗಳ ದೀಡು ತಿಂಗಳ ಮೊದಲು ಈಗಿನ ಕೆಮಿಕಲ್ದವ್ರದ್ದು ನಮ್ಮ ಮಿರ್ಗ ಮಿಂಚ್ದವ್ರದ್ದು ಏನಂದ್ರೆ ಈ ಕೆಮಿಕಲ್ದವ್ರು ತಿಂಗಳ ದೀಡು ತಿಂಗಳ ಮುಂದೆ ಹಾಕ್ತಾರೆ ಏನ್ರಿ ಬಿತ್ತದು. ತಿಂಗಳ ಹಾಕಿದ್ರೆ ಎರಡು ದೀಡು ತಿಂಗಳ ಎರಡೆರಡು ತಿಂಗಳ ಮುಂದೆ ಹಾಕ್ತಾರೆ. ಯಾಕಂದ್ರೆ ಇಲ್ಲಿ ಸಾಹೇಬ್ರ ಮಳೆ ದಬಾಶ್ ಬಂತು ನಮಗೆ ಬಿತ್ತಲಕ್ ಆಗಿಲ್ಲ ಅಂತ ಒಂದು ಹೇಳ್ತಾರ, ಮಳೆ ಬಿದ್ದಿಲ್ಲ ಸಾಹೇಬ್ರ ನಾವು ಬಿತ್ತಕ್ ಆಗಿಲ್ಲ ಅಂತ ಹೇಳಿ ಇದು ಹೇಳ್ತಾರೆ. ಯಾಕಂದ್ರೆ ಇವ್ರು ಏನ್ ಹಿಡ್ಕೊಂಡಾರ ಸಂಘಟ ಅಂದ್ರೆ ಕೆಮಿಕಲ್ ಫರ್ಟಿಲೈಸರ್ ಹಿಡ್ಕೊಂಡಾರ, ಅದ್ರ ಸಲಕ್ಕೆ ಇದು ಹ್ಯಾಂಡ್ ಬೀಳತ್ತ. ನಮ್ಮ ಹಿರಿಯರು ಜೂನ್ 6 ಮಿರ್ಗ ಮಿಂಚಿದ ದಿವಸ ಬಿತ್ತಿದ್ರು, ಯಾಕಂದ್ರೆ ರೋಹಿಣಿ ಮಳೆ ಇದ್ದ ಅಲ್ಲಿ ನೈಟ್ರೋಜನ್ ನೆಲ್ದಾಗದ. ಅವ್ರು ಸಾವಯವ ಗೊಬ್ಬರ ಕೊಟ್ಟಾರು, ಮುಂದೇನದಲ್ಲ ಈಗ ಹೊಲದಾಗಿನ ನೈಟ್ರೋಜನ್ ದೇವ್ರ ಕೊಟ್ಟಾನ, ಮುಂದೇನ್ ಮಾಡಿದ್ರು ಬೀಜ ಬಿತ್ತಿದ್ರಿ, ದೇವ್ರ ಹೆಸರ ಮೇಲೆ ಬೀಜ ಬಿತ್ತಿರಪ್ಪ. ಇವ್ರು ಕೆಮಿಕಲ್ ಫರ್ಟಿಲೈಸರ್ ಕಂಪ್ನಿ ಹೆಸರ ಮೇಲೆ ಬಿತ್ತಾರೆ ಮಂದಿರಿ. ಸೊ ಇದು ಏನದಲ್ರಿ, ಜೂನ್ 6 ಬಿತ್ತಿದ್ರು ಬೀಜ ಅಂದ್ರ ನೀವ್ ಮಳೆಗಾಲ ತನ ಗಿಡಗಳು ದೊಡ್ಡ ಆಗ್ತಿವ್ರಿ, ದೊಡ್ಡ ಆಗ್ತಿವು. ಪ್ಲಸ್ ನೆಲ್ದಾಗ ಏನದಲ್ಲ ನಾ ಹೇಳ್ದಲ್ರಿ ನಿಮ್ದ ನೀರ, ಅವು ನಮ್ಮ ಏರಿ ಹೋಗೋ ಪರಿಗಳೆಲ್ಲ ತೂತಾಗಿದ್ದ ಹಾಕಿಟ್ಟಿರ್ತಿವಿ. ಇದ್ರಲಿಂದ ಏಟ್ ಮಳೆಗೂ ಅಂದ್ರೂ ನೆಲ್ಲ ನೀರ್ ಹೆಂಗ ತಿಂತಾರಪ್ಪ. ಮತ್ ಈ ನೈಟ್ರೋಜನ್ ಮತ್ತೆ ಸಾವಯವ ಗೊಬ್ಬರ ಉಪಯೋಗಿಸೋದ್ರಿಂದ ಗಿಡಗಳು ಚಂದ ದಷ್ಟ ಪುಷ್ಟ ಆಗಿ ಮಳೆಗಾಲದಾಗ ಕಡಿಯಾಗಿ ನಿಂತಿರ್ತಾರೆ. ಯಾತ್ರೆ ಇದು ಮಳೆ ಜಾಸ್ತಿ ಆದ್ರೂ ಸಂಭಾಳಿಸ್ಕೊಂಡು ಏನಿಲ್ಲರಿ ಅವ್ರಿಗೆ ಇಳುವರಿ ಬರ್ತಿತ್ತು. ಕಡಿ ವರ್ಷ ನೋಡಿದ್ರಿ ಮಲ್ಲಿಕಾರ್ಜುನವ್ರೆ, ಸೋಯಾಬೀನ್ ಮ್ಯಾಕ್ಸಿಮಮ್ ಮಂದಿ ಫೇಲ್ ಆಗಿದ್ರಿ. ಹೌದ್ರಿ. ಸೊ ಇದು ಏನಾಗ್ತಿರಿ, ಈ ಸಾವಯವದಾಗ ಮಾಡಿದ್ದವ್ರದು ಗಿಡಗಳು ದೊಡ್ಡ ಆದವು, ಮಳೆ ಜಾಸ್ತಿ ಆದ್ರೂ ಸಂಭಾಳಿಸ್ತು, ಒಂದು ಕಾಯಿ 4 ಹೆಚ್ಚು ಬರಲಿ 4 ಕಮ್ಮಿ ಬರಲಿ ನಿಸರ್ಗ ಯಾರು ಏನು ಮಾಡತ್ತಿರಲಿಲ್ಲ. ಆದ್ರೆ ಅವ್ರಿಗೆ ಏನಿಲ್ಲರಿ ಅಂದ್ರೆ ಇಳುವರಿ ಬರ್ತು, ನೆಲದಾಗ ಓವರ್ ಫ್ಲೆಡಿಂಗ್ ಆಗ್ಲಿಲ್ಲ. ಇದು ಕೆಮಿಕಲ್ದವ್ರು ಏನಂದ್ರಿ ಲೇಟ್ ಮಾಡಿ ಹಾಕಿದ್ರು. ಅವು ಕೆಳಗಿಂದ ಒರಿಜಿನಲ್ ಫಾರ್ಮರ್ಸ್ ಅಂದ್ರೆ ನಾವು ಏನ್ ನಾವು ಖರೆ ರೈತರು ಅಂತಿದ್ದೆವು, ಅವ್ರಿಗೆ ಹೊಲ ಹಾಕಿದ್ರು ಫಸ್ಟ್ ಕೆಲಸ. ಏನ್ ಮಾಡಿದ್ರು ಅಂದ್ರೆ ಫಸ್ಟ್ ಯಾರು ರೈತರು ಅವರಿಗೆ ಕಲಾಸ್ ಮಾಡಿದ್ರು, ಇವರು ಕಲಾಸ್ ಮಾಡಿ ಏನ್ ಮಾಡಿದ್ರು, ಅವು ಜೀವಾಣುಗಳಿಗೆ ಕಲಾಸ್ ಮಾಡಿದ್ರು, ಎರೆಹುಳು ಕಲಾಸ್ ಮಾಡಿದ್ರು, ಆ ಸುತ್ತ ಏನದಲ್ಲ ಕೆಮಿಕಲ್ ಹಾಕಿ ಏನೋ ನೆಲ ಏನದಲ್ಲ. ಈಗಿನ ಕಾಲದಾಗ ಹೇಳ್ತಾರೆ ಬೆಡಗ ಹಚ್ಚಿ ಹೊಡೆದ್ರೆ ಏನಂದ್ರೆ ಕಾಚ ಆವಾಜ್ ಬಂದಂಗ ಬರ್ತದೆ ಸರ್ ನಮ್ ನೆಲ ಅಂತ ಹೇಳ್ತಾರ್ರಿ. ಅಲ್ಲ ನೆಲ ರೀ ಏನ್ರ ಕೆದರಕ್ ಹೋದ್ರೆ ಕಾಚಿ ಹೊಡೆದಂಗ ಆವಾಜ್ ಬರ್ತದ ಸಾಹೇಬ್ರ ಅಂತ ಹೇಳ್ತಾರ ನಂಗೆ ರೈತರ್ರಿ. ಓ ಗ್ಲಾಸಿ ಅಂದ್ರ ನಮ್ ಗ್ಲಾಸ್ ಇರ್ತದಲ್ರಿ ಕಾಚ, ಕಾಚಿ ಹೊಡೆದಂಗ ಆವಾಜ್ ಬರ್ತದ ಸಾಹೇಬ್ರ ಅಂತ ಠಳ್ ಠಳ್ ಅಂತಾರೆ. ಅಂದ್ರೆ ಹಂಗ ಹಾಳು ಮಾಡಿ ಹಾಕಿದ್ರಿ ಕೆಮಿಕಲ್ ಕೊಟ್ಟು. ಪ್ಲಸ್ ಇದು ಮುಂದೆ ನಮ್ಮೆಲ್ಲ ಹುಡುಗಳಿಗೆ ಖಲಾಸ್ ಮಾಡಿ ನೆಲದಾಗ ನೀರು ಇಳಿಲಾರ್ದಂಗೆ ಮಾಡಿದ್ರು. ಮುಂದೆ ಲೇಟ್ ಮಾಡಿ ಬೆಳೆದ ಏನು ಮಾಡಿದ್ರು, ಅವ್ರದ್ದು ಗಿಡಗಳು ಏನದಲ್ಲ ಸಣ್ಣ ಉಳಿದು ಮಳೆ ಬಂದಾಗ ಏನದಲ್ಲ ಸಾಹೇಬ್ರ ನಮ್ದು ನೀರಾಗ ಹಾಳಾದೇವ್ರಿ ನೀರಾಗ ಹಾಳಾದೇವ್ರಿ ಅಂತ ಹೇಳಿದ್ರಿ. ಯಾಕಂದ್ರೆ ಗಿಡ ಚಿಕ್ಕದೆ ಸಣ್ಣ ಗಿಡ ಅದ ಒಂದು ಇಲ್ರಿ, ಗಿಡ ಸಣ್ಣದ ಒಂದ್ ಕಡೆ ರೀ ಮಲ್ಲಿಕಾರ್ಜುನ ಅವ್ರ, ನೆಲದಾಗ ನೀರ್ ಬಿದ್ದಿದ್ ಹಿಂಗಾಕತಾ ಇರಲಿಲ್ಲ, ನೆತ್ತಲ್ಲಿ ನೀರ್ ನಿಂತೈತಿ, ಗಿಡ ಸಾಣದೈತಿ ನೋಡ್ರಿ. ಎರಡು ಕಡೆಯಿಂದ ಇಟ್ಟ ಅವನಿಗೆ ರೈತಗ, ಗಿಡನೂ ಸಾಣದು ನೀರ್ ನಿಂತ ನಿಂತೈತಿ. ಯಾಕಂದ್ರೆ ಇವ್ರ ಮೇಲೆ ಜೀವನೂ ಇಲ್ಲ, ನೀರ್ ಸೋಕ್ಬೇಕು ಸೋಕ್ತಾ ಇಲ್ಲ, ಮುಂದೆ ಹೋಗ್ತಾರೆ ಮುಂದೆ ಹೋಗತ್ತಿಲ್ರಿ, ಅಲ್ಲಿ ನಿಂತಲ್ಲಿ ನಿಂತು ಬಿಡ್ತೈತಿ. ಅದೇ ಹೇಳದಲ್ರಿ ಪ್ಲಾಸ್ಟಿಕ್ ಬಾಟ್ಲಿ ಇದ್ದಾಗ ತೂತ್ ಇರ್ಲಾರ್ದು ಕುಂಡ, ತೂತ್ ಇದ್ದಿದ್ದು ಕುಂಡ ಫರಕ್ ನೋಡ್ರಿ ಅಂತ ಹೇಳಿದ್ರೆ ಕಿದ ಫರಕ್ ನೋಡ್ರಿ ನೀರಿಂದ ನಂದ್ರೆ ಎಲ್ಲಿಂದ ಎಲ್ಲಿಂದನ ಅಭಾವಗಳು ಅಂತ ಹೇಳಿ. ಮತ್ತೆ ಇನ್ನೊಂದದ್ರಿ ಮಲ್ಲಿಕಾರ್ಜುನ್ರಿ, ನಾವು
ಇನ್ನೊಂದು ಕ್ಲೈಮೇಟ್ ಚೇಂಜ್ ನೀರಿನ ಬಗ್ಗೆ ಮಾತಾಡಕತ್ತೀವಿ ಅಂದ್ರೆ ಅದೊಂದು ಪಾಯಿಂಟ್ನ ಹೇಳಬೇಕು ರೈತರಿ. ಒಂದು ನಮ್ಗೇನೋ ಗುಲ್ಬರ್ಗ ಮಂದಿಗೆ ಬೇಕಾದಷ್ಟು ಯು ಕೆ ಪಿ ಪ್ರೊಜೆಕ್ಟ್ಲಿಂದ ಅದರಲ್ಲಿಂದ ಎಲ್ಲ ಕಡೆ ಸುತ್ತಮುತ್ತ ಡ್ಯಾಮ್ಗಳಿಗೆ ಅವು, ಹಿಂಗಾಗಿ ನಮ್ಗೆ ಹೇರೂರು ಡ್ಯಾಮ್ ಆಯಿತು, ಅದು ಆಯಿತು, ಇದು ಆಯಿತು, ಎಲ್ಲ ಡ್ಯಾಮ್ಗಳು ಚಲೋ ಅದಾವ, ನೀರು ನಿಂದ್ರಾಕತ್ತಾವ, ರೈತರಿಗೆ ನೀರು ಉಂಟಾವ. ನಮ್ಮ ರೈತರಿಗೆ ಪಾಪ ಏನದಲ್ಲ, ಈಗ ನೀರಾವರಿ ಮಾಡಿದ್ದು ನಮ್ಮ ಮಂದಿಗೆ ಗೊತ್ತಿಲ್ಲರಿ. ಪ್ರಾಬ್ಲಮ್ ಅಲ್ಲದ್ರೆ ಅದೇ ಹೇಳದಲ್ರಿ, ಬಂಡ್ ಅಂತ ಹೇಳಿದ್ರಿ, ನಮ್ಮ ಮಂದಿ ದೊಡ್ಡ ದೊಡ್ಡ ಬಂಡ್ ಇರ್ತಾರಂತ ಹೇಳಿ. ಇವ್ರು ಬಂಡ್ ಮಾಡ್ಕೊಳ್ಳಲ್ಲ ಒಂದು ಹೊರಕ್ಕೆ ಇನ್ನೊಂದು ಹೊರಕ್ಕೆ. ಆದ್ರೆ ನೀರು ಹೋಗ್ಲಕ್ಕ ಜಾನ್ ಹೋಗ್ಲಕ್ಕ ಇವ್ರು ದಾರಿ ಮಾಡ್ಕೋಬೇಕು. ಒಂದು ಅಂದ್ರೆ ನೀರು ಮಣ್ಣು ಅವ್ರು ಹೊಲ್ದಾಗ ಬಿಡಬೇಕು, ನೀರು ಬಂದಾಗ ಮಣ್ಣು ಅಲ್ಲೇ ಹೊಲ್ದಾಗ ಉಳಿಬೇಕು, ನೀರು ಮಾತ್ರ ಜಾನ್ ಹೋಗ್ಬೇಕು. ಇಲ್ಲಿ ನಂಬಲ್ಲಿ ಹಂಗಿಲ್ರಪ್ಪ, ಅವ್ರು ನೀರು ದಬಾಯಿಸ್ ಬಂತಂದ್ರೆ ಒಬ್ಬ ಒಂಡ್ ಹೊಡೆದ್ರೆ ಕೆಳಗಿನ ಹೊಲ ಹಾಡ್ರಿ, ಓ ಇಬ್ರು ಜಗಳಕ್ಕೆ ನಿಂತಿರ್ತಾರ್ರಿ ಮರ್ದಿವ್ಸ ಮುಂಜಾನೆ, ಏ ನೀ ಒಂಡ್ ಹೆಂಗ್ ಹೊಡೆದೇವು, ನೀ ಹೆಂಗ್ ಒಂಡ್ ಹೊಡೆದೇವು, ಇದು ಜಗಳಕ್ಕೆ ನಿಂತಿರ್ತಾರ. ಹೊರತಾಗಿ ನಮ್ಮ ರೈತರು ಇದನ್ನು ಸುಧಾರಿಸ್ಕೋಬೇಕು. ಇದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇವ್ರಿ ಬೆಳಗಾವಿ ಮುಂಜಾನೆ ಹೋದ್ರಂದ್ರೆ ಹೊಲಕ್ಕೆ ಅವಾಗ ನೀರು ಹೋಗೋ ದಾರಿ ಕಾಣಿಸ್ತಾವ್ರಿ. ನಾರ್ತ್ ಈಸ್ಟ್ ಲೈಟ್ ಅಂತಾರ್ರಿ ಮಲ್ಲಿಕಾರ್ಜುನ, ನಾರ್ತ್ ಈಸ್ಟ್ ಮುಂಜಾನೆ ಆ ಲೈಟ್ನಾಗ ಏನಾಗ್ತದೆ, ನಿಮ್ಗೆ ಮೆಜಾರಿಟಿ ನಿಮ್ಮ ಹೊಲ್ದಾಗಿಂದ ನೆಲ ಹೆಂಗದ ಪ್ಲಸ್ ಅವು ನೀರೆಲ್ಲಿದ್ದು ಹೋಗ್ತಾವು ಇವೆಲ್ಲ ನಿಮ್ಗೆ ಕಾಣಿಸ್ಬರ್ತದೆ. ಇದು ಕಾಣಿಸ್ತಾರಂದ್ರೆ ಎಲ್ಲೆಲ್ಲಿ ನೀರು ಹೋಗ್ತಾವೆ, ನಿಮ್ಮಲ್ಲಿ ನೀರು ದಬಾಶಿ ನಿಂದ್ರೆ ಜಮೀನು ಇತ್ತು, ಆ ಜಮೀನ್ದಾಗ ಏನು ಮಾಡ್ರಿ ನಡು ಏನದಲ್ಲ ಒಂದಿಷ್ಟು ಬಿಟ್ಟು ಹಾಕೋರಿ, ಇಲ್ರಿ ಒಂದು ಟ್ರೆಂಚ್ ಹಾಕೋರಿ, ಒಂದು 2 ಫೀಟ್ by 1.5 ಫೀಟ್ ಒಂದು 4 ಫೀಟ್ ನಿಮ್ಮ ಹೊಲದ ಪ್ರಕಾರ ನೋಡ್ಕೊಂಡು ಹಾಕೋರಿ. ಅಥವಾ ಬೇಕಾದಷ್ಟು ಮಂದಿ ಅದ್ರ ಮೇಲೆ ಯೂಟ್ಯೂಬ್ದಾಗ ವೀಡಿಯೋ ಕೊಡ್ತಾರೆ, ಅವ್ರು ನೋಡ್ಕೊಳ್ರಿ ಟ್ರೆಂಚ್ ಹೆಂಗೆ ಮಾಡ್ಬೇಕಂತೆ, ಫಿಟ್ ಮಾಡ್ಕೊರಿ. ಫಿಟ್ ಮಾಡೋ ಉತ್ತರ ಏನಂದ್ರೆ ನಿಮ್ಮಲ್ಲಿ ವಿದ್ಯು ಎಲೆ ಪಿಲಿ ಅದಂದ್ರೆ ತುಂಬ್ರಿ, ತುಂಬಿ ಅದು ಬಿಟ್ಬಿಡ್ರಿ. ಆ ಪಿಟ್ನಾಗ ಏನಾಗ್ತದೆ, ನಿಂಬಲ್ಲಿ ಮಳೆ ಜಾಸ್ತಿ ಆಯಿತು, ನಿಂಬಲ್ಲಿ ಮ್ಯಾಗಿಂದ ಏನು ಸರಿದೋಗಿದ್ದ ಮಣ್ಣು ಅಂದ್ರೆ ಮುಂದೆ ಹೋಗೋ ಮಣ್ಣು ಅದು ಅಲ್ಲೇ ಬೀಳ್ತೈತಿ, ಟ್ರೆಂಚ್ನಾಗ ಬೀಳ್ತೈತಿ, ಅದು ಮುಚ್ಕೋತ ಬರ್ತೈತ್ರಿ. ಅದನ್ನ ನೋಡ್ಕೊಂಡು ಈ ಒಂದು ವರ್ಷ 2 ವರ್ಷಕ್ಕೆ ಒಂದು ಟ್ರೆಂಚ್ ಅದನ್ನ ಚೇಂಜ್ ಮಾಡ್ಕೊತವ್ರಿ. ಇದರಲ್ಲಿಂದ ನಿಮ್ಮ ಮ್ಯಾಗಿನ ಮಣ್ಣು ಹರಿದು ಹೋಗಲ್ಲ, ಟಾಪ್ ಸೈಲ್ ಅಲ್ಲೇ ಉಳಿತೈತಿ. ಉಳಿಯೋದ್ರಿಂದ ಏನು ನಿಮ್ಗೆ ಫಾಯ್ದ ಅದ, ಇಲ್ಲಂದ್ರೆ ಚಲೋ ಜೀವಾಣು ಇದ್ದಿದ್ದ ಮಣ್ಣು ಅಂದ್ರೆ ಬೇರೆಯವ್ರ ಹೊಲಕ್ಕೆ ಕೂಡ ಹೋಗ್ತೈತಿ, ಅಥವಾ ನಾಲಿಗೆ ಹೋಗ್ತೈತಿ, ಅಥವಾ ಹಳ್ಳಕ್ಕೆ ಹೋಗ್ತೈತಿ. ಇದನ್ನು ತಪ್ಪಿಸ್ಬೇಕ್ರಿ. ಪ್ಲಸ್ ನಿಮ್ಮ ಬಂಡ್ಗಳು ಇಟ್ಕೋರಿ ಬಂಡನ ಬೇಡ ಅಂಬಲ್ಲ, ಆದ್ರೆ ಬಂಡನಾಗ ನೀರು ಹರಿದು ಹೋಗಂಗ ಅದನ್ನು ಪ್ರಯೋಜನ ಮಾಡ್ಕೋರಿ. ಅಥವಾ ಏನಾದ್ರೆ ಕಲ್ಲು ಹಚ್ಕೋರಿ, ಆ ಕಲ್ಲಿನ ನಡುವಿಂದ ಏನಾದ್ರೂ ಹೋಗಂಗೆ ಮಾಡ್ಕೋರಿ. ನೀವು ಅದಕ್ಕೆ ಏನದಲ್ಲ ಅದು ಟ್ಯಾಂಕ್ ಮಾಡ್ದಂಗೆ ಮಾಡಬೇಡ್ರಿ, ನಿಮ್ಮ ಹೊಲ ನೀರಿನ ಟ್ಯಾಂಕಿ ಮಾಡ್ದಂಗೆ ಮಾಡಬೇಡ್ರಿ. ನಿಮ್ಮ ಹೊಲ್ದಾಗ ನೀರು ಜಾನ್ ಹೋಗೋದು ಪ್ರೊವಿಷನ್ ನೀವು ಮಾಡ್ಕೋರಿ, ಅಂದ್ರೆ ನಿಮ್ಮ ಬೆಳೆ ಚಲೋ ಬರ್ತದ್ರಿ. ಇದು ನೀರಿಂದು ನನಗೆ ಅನಿಸಿದ್ನ ನಿಮ್ಗೆ ಹೇಳಿದ್ರಿ ಮಲ್ಲಿಕಾರ್ಜುನ. ಮತ್ತೇನಿಲ್ಲರಾಗಿನದ್ರಿ ಈಗ ಹೊಲದಲ್ಲಿ ಸರ್, ಮೊದಲು ಕಾಲ್ದಾರಿ ಇರ್ತಿತ್ತು, ಅಂದ್ರೆ ಬಂಡಿ ದಾರಿ ಇರ್ತಿತ್ತು, ಅದ್ರ ಜೊತೆಗೆ ನೀರಿನ ಒಂದು ಹೋಗ ದಾರಿ ಇರ್ತಿತ್ತು. ಅಂದ್ರೆ ಒಂದು ಹೊಲದಿಂದ ಅಂದ್ರೆ ಎಲ್ಲಾರ ಹೊಲದ ನೀರನ್ನ ಒಂದು ಸಣ್ಣ ಕಾಲುವೆ ತರ ಅವರವರೇ ಬಿಟ್ಕೊಡ್ತಿದ್ರು, ಎಲ್ಲಾರದ್ದು ಹೊಲ ಹೋಗಿ ಅಂದ್ರೆ ಹೆಚ್ಚು ನೀರು ಬಂದ್ರೆ ಹೋಗ. ಇವತ್ತು ಯಾರೂ ಇಲ್ಲ, ಒಂದು ಅಡಿ ಜಾಗನೂ ಬಿಡ್ತಾರಲ್ಲ, ಎಲ್ಲ ನಂದು ನಂದು ಅಂತಾರೆ, ನೀರು ಸ್ಟಾಕ್ ಅಲ್ಲ. ಇದು ನೋಡ್ರಿ ಮಲ್ಲಿಕಾರ್ಜುನವ್ರೆ, ರೋಡ್ ಮ್ಯಾಪಿಂಗ್ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ ಅವರು ಈಗ ರೋಡ್ ಮ್ಯಾಪಿಂಗ್ ಮಾಡ್ತಾರೆ. ಅವ್ರ ನಿಸರ್ಗ ಪ್ರಕಾರ ಮಾಡಾಕತ್ತಿಲ್ರಿ, ಅವ್ರಿಗೆ ಹೆಂಗ್ ಬೇಕಂಗ್ ಮಾಡಾಕತ್ತಾರ್ರಿ. ಇದೊಂದು ಅದು ಯಾವಾಗ ಬದಲಾಯಿಸ್ತದೆ ನಮ್ಮ ದೇಶದ ಬೇಡ ಅನ್ನೋ ಹೇಳೋದು ಬೇಡ. ಆದ್ರೆ ನಮ್ಮ ಏನು ಹಳೆಯ ಬಂಡಿದಾರಿ ಇದ್ದು ರೀ, ಮತ್ತು ನಮ್ಮ ಹಳೆಯ ಏನು ಕಾಲ್ದಾರಿ ಇದ್ದು ನಮ್ಮ ಮಾಡಿವು, ಅವ್ರೇನು ಮಾಡಿದ್ರು ಬಂಡಿದಾರಿನೂ ಇದ್ದು ಪಾಪ ಅವ್ರ ಗಾಡಿನೂ ಸಣ್ಣ ಇದ್ದು ಅವ್ರ ಬಗ್ಲ ಕಾಲ್ದಾರಿನೂ ಇಟ್ಟಿದ್ರು. ಯೂತ್ರ ಬಗ್ಲಾಗ ಯಾವಾಗಲೂ ನಾಲಿ ಏನು ಕೊಟ್ಟಿರಲ್ರಿ, ಅವು ಎಲ್ಲ ಹೊಲಗಳಿಗೆ ಏನಾದ್ರು ಒಂದು ಬಂಡಿ ಏನಾದ್ರು ಹೊಲಕ್ಕೆ ಹೋಗ್ತಿವು. ಅವು ಸಣ್ಣ ನಾಲಿಲಿಂದ ನೀರು ಎಲ್ಲರ ಹೆಚ್ಚಿಗೆ ಅದ್ರ ಚಾನ್ಸ್ ಏನದಲ್ಲ ನಿಮ್ಮ ಹಳ್ಳಕ್ಕೆ ಹೋಗ್ತಿವು. ಇದಕ್ಕೆ ಪ್ರೊವಿಷನ್ ಇತ್ತು, ಇದು ರೈತನ ಇದನ್ನು ತೊಗೊಂಬರ್ಬೇಕು ವಾಪಸ್. ನಾನು ಎಲ್ಲ ನಾಲಿನೂ ಅಂದ ನಾಲಿನೂ ಹೊಡಿತೀನಿ, ನಾಲ್ಯಾಗನೂ ಗಿಡ ಹಾಕ್ತೀನಿ ಅಂತ ಅನ್ನೋದು ನಮ್ಮ ರೈತರು ತಪ್ಪದ, ಇದನ್ನು ಬದಲಾಯಿಸ್ಕೋಬೇಕ್ರಿ. ಅದಕ್ಕೆ ಈ ಗೌರ್ಮೆಂಟು ಮಾಡಿದ್ರಿ ಮಲ್ಲಿಕಾರ್ಜುನ್ ಏನಂತಂದ್ರೆ, ಇಷ್ಟು ಪರ್ಸೆಂಟೇಜ್ ನಿಮ್ಮ ಹೊಲ್ದಾಗ ಇದು ನೀರು ನಾಲಿ ಅಂತೇಳಿ ಮಾಡ್ಯಾರ. ಇದು ರೈತರಲ್ಲಿ ಗೌರ್ಮೆಂಟ್ ಪೇಪರ್ದಾಗ ಮಾಡೋದನ್ನು ಹೊಲ್ದಾಗ ಪ್ರಾಕ್ಟಿಕಲಿ ಮಾಡ್ಕೋಬೇಕು, ಭಾಳ ಇಂಪಾರ್ಟೆಂಟ್ ಅದ ರೀ. ಹೆಂಗೆ ಹೆಂಗೆ ಹೇಳ್ಬೇಕಂದ್ರೆ, ಗೌರ್ಮೆಂಟ್ದಾಗ ರೀ 1 ಎಕರೆದಾಗ ಇಷ್ಟು ಫುಟ್ ಖರಾಬ್ ಅಂತೇನೋ ತೆಗಿತಾರೆ. ಅದು ಎದಕ್ಕೆ ತೆಗಿಯಕತ್ತಾರ ಅಂದ್ರೆ, ಇವು ನಾಲಿ ಬಿಲಿ ದಾರಿ ಇರಲಿ ಅನ್ನೋ ಸಲ ಗೌರ್ಮೆಂಟ್ ತೆಗಿಯಕತ್ತೈತಿ. ಇದು ರೈತರು ಅವ್ರ ಗೌರ್ಮೆಂಟ್ ಏನೇ ಮಾಡಲಿ, ರೈತರು ತಮ್ಮ ಬೆಳವಣಿಗೆ ಸಲ ನೀರು ಹೋಗ್ಲಾಕ ದಾರಿ ಮಾಡ್ಕೋಬೇಕ್ರಿ. ಗೌರ್ಮೆಂಟ್ ಮಾಡ್ತದ ಮಾಡ್ತದ ಅಂತಲ್ಲ, ಇವ್ರು ಬದಲಾಯಿಸ್ಬೇಕು.
ಎಲ್ಲರಿಗೂ ಕಾಲ್ದಾರಿ ಕೊಡಬೇಕು, ಎಲ್ಲರಿಗೂ ಬಂಡಿದಾರಿ ಕೊಡಬೇಕು, ಎಲ್ಲರಿಗೂ ನೀರು ಹೋಗಂಗೆ ವ್ಯವಸ್ಥೆ ಮಾಡಿಕೊಂಡ್ರೆ ಯಾವತ್ತು ಎಷ್ಟೇ ಮಳೆ ಬಂದ್ರು ಅಲ್ಲೇ ಇರ್ತೀವಿ. ಎಲ್ಲೂ ಹೊರಗಡೆ ಯಾರಿಗೂ ಡ್ಯಾಮೇಜ್ ಆಗಲ್ಲ, ಯಾರಿಗೂ ಡ್ಯಾಮೇಜ್ ಆಗಲ್ಲ. ಮತ್ತ ನಮ್ ಬಲ್ಲಾನ್ ರೈತ ಚಲೋ ಇರ್ಬೇಕು ಅಂಬ ನಮ್ಮಲ್ಲೂ ವಿಚಾರ ಬರ್ಬೇಕು. ಹೌದು, ನಾವ್ ಒಬ್ನೇ ಚಲೋ ಇರ್ಬೇಕಂದ್ರೆ ನಡೆಯಲ್ಲ. ನಿಸರ್ಗದಾಗ ಹೇಳ್ದೆ ನಿಮಗೆ, ನಮ್ ಗುಬ್ಬಿನೂ ಬೇಕು, ಇದು ಬೇಕು, ಹಂಗ ನಮೂ ಬೇಕು, ನಮ್ ಸುತ್ತಮುತ್ತ ರೈತರು ಬೇಕು ಅನ್ನೋದು ವಿಚಾರ ನಮ್ಮಲ್ಲಿ ಇರ್ಬೇಕ್ರಿ. ಇವಾಗ ನೀವು ಆಗಲೇ ಹೇಳಿದ್ದು ನಮ್ಮ ಹೊಲದಲ್ಲಿ ಗಿಡ ಇರಬೇಕು. ಎಷ್ಟು ಗಿಡ ಇರಬೇಕು ಅಂದ್ರೆ ನಾವು ಒಂದು ಎಕರೆದಲ್ಲಿ ಎಷ್ಟು ಗಿಡ ಇದ್ರೆ ಒಂದು ಪರಿಪೂರ್ಣ ಆಗುತ್ತೆ. ನೀವೇನ್ ಕ್ವಶನ್ ಕೇಳಿದ್ರೆ ಮಲ್ಲಿಕಾರ್ಜುನ್ ಅವರು, ಒಂದ್ ಎಕರೆ ಎಷ್ಟು ಗಿಡಗಳು ಇರಬೇಕು ಕ್ವಶನ್ ಕೇಳಿದ್ರಿ. ಬರೋಬರದ ಈಗೇನಾದ್ರಿ ನಮ್ಮ ಕಾಡಸಿದ್ದೇಶ್ವರ ಅಪ್ಪಗಳು ಹೇಳ್ತಾರೆ, ಏನಾಗ್ತಾರ ಒಂದ್ ಎಕರೆಗೆ 26 ಗಿಡನೇ ಹಾಕ್ರಿ ಅಂತಾರ. ಅವ್ರು ಹೇಳ್ತಾರ ನೀವು ಅದನ್ನ ನೋಡ್ಕೋರಿ, ಇದು ಏನಾದ್ರು ದೊಡ್ಡ ಗಿಡಗಳು ಆಯ್ತು ಅಂತ ನಿಮ್ಗೆ ಹೇಳಿದ್ರೆ ಏನೋ ಗುಬ್ಬಿ ಜಾಗ ಬೇಕು ಹೋಗ್ಬೇಕು, ಸುತ್ತ ಏನದಲ್ಲ ಸಣ್ಣ ಗಿಡಗಳು ಬೇಕು. ಇದು ಮಾಡೋದ್ರಿಂದ ನಿಮ್ಗೆ ಏನಾದ್ರು ಒಂದು ದೊಡ್ಡ ಆದಾಯ ಏನದಲ್ಲ ಒಂದು 15 ವರ್ಷ ಆಗೋಣ. ನೀವೊಂದು ಸಾಗುವನಿ ಬೆಳೀರಿ, ಮಾಗರಿ ಬೆಳೀರಿ, ಅಥವಾ ಎಂಥ ಸ್ಯಾಂಡಲ್ವುಡ್ ಬೆಳೀರಿ, ಬೇಕಾದಷ್ಟು ಅದಾವೆ. ಅವು 10-15 ವರ್ಷ 20 ವರ್ಷ ಬರೋ ಬೆಳೆಗಳು ಅದಾವೆ, ಅವು ಸುತ್ತ ಬೌಂಡ್ರಿ ಹಾಕೊಂಡ್ರಿ, ನಿಮ್ಗೊಂದು ಬೋನಸ್ ರೀ. ಯಾವ್ರಿ 15-20 ವರ್ಷ ಆಗೋಣ, ಇದು ನಿಮ್ಮ ರೂಟೀನ್ ನಡೀತದೆ ಅಂದ್ರೆ ದಿನನಿತ್ಯದ ಇವು ಕೊಡ್ತು, ವರ್ಷಿಂಚರಿ ಕೊಡ್ತು. ಆದ್ರೆ ಇವು ದೊಡ್ಡ ಗಿಡಗಳು ನಿಮ್ಗೆ ಒಂದು 10 ವರ್ಷಕ್ಕೂ 15 ವರ್ಷಕ್ಕೂ ದೊಡ್ಡ ರೊಕ್ಕ ಕೊಡ್ತೈತಿ. ಅದಕ್ಕೆ ನೀವು ಅದು ರೊಕ್ಕ ಕೊಡ್ತೈತಿ ಅಂತಲ್ರಿ, ನಿಮ್ಮ ಹೊಲ ಇದು ದಿನನಿತ್ಯ ರೊಕ್ಕ ಬರಬೇಕಾಗಿತ್ತಂದ್ರೆ ಅವ್ರ ಗಿಡಗಳು ಮೋಸ್ಟ್ ಎಸೆನ್ಷಿಯಲ್ ಅದಾವ್ರಿ. ನಿಮ್ ರೊಕ್ಕ ಕೊಡ್ಬೇಕಂತಲ್ಲ, ನಿಮ್ ಇದ್ದಿದ್ದ ಹೊಲಗಳಿಗೆ ಉಳಿಬೇಕಾದ್ರೆ ಇವು ಎಸೆನ್ಷಿಯಲ್ ಅದಾವ. ಅಪ್ಪವ್ರ ಪಾಪ ನಿಮ್ಮ ಆದಾಯ ಪ್ರಕಾರ ಹೇಳ್ಯಾರ ಅವರು, ಆದ್ರೆ ನಿಮಗೆ ಬೇಕಾಗಿದ್ದು ಇದು ಏನಂದ್ರೆ ನಿಮ್ ಇವತ್ತಿನ ಹೊಲ ಬೆಳಿಬೇಕು, ಉಳಿಬೇಕು, ನಿಮ್ಮಲ್ಲಿ ಏನೋ ಪರಿಸರ ಚಲೋ ಇರಬೇಕು ಅಂದ್ರೆ 26 ಗಿಡ ಕಾರ್ಯಸಿದ್ದೇಶ್ವರಪ್ಪರು ಹೇಳ್ಯಾರೆ. ಇದು ಇನ್ನೊಂದು ರೀ, ನಮ್ಮೇನು ನಮ್ಮ ಬಂದಾರಿ ಹೇಳಿದ್ರಿ, ದೊಡ್ಡ ದೊಡ್ಡ ಬಂದಾರಿ ಹೇಳಿದ್ರೆ ಅದಕ್ಕೆ ಬೇಕಾದಷ್ಟು ಖರ್ಚು ಮಾಡ್ತಾರೆ ನಮ್ಮ ರೈತರಲ್ಲಿ. ಬಂದಾರಿ ಅಂದ್ರೆ ನಿಮ್ಮ ಹೊಲದೊಂದು ಬೇಲಿ ಇದ್ದಂಗಪ್ಪ, ಒಂದು ಮೂಟೆ ಲೆಕ್ಕಕ್ಕೆ ಅಂದ್ರೆ ನನ್ನ ಹೊಲ ಇವನ್ ಹೊಲ ಬೇರೆ ಬೇರೆ ಬೇರೆ. ಆ ಬಂದಾರಿ ಮ್ಯಾಗ ಈಗಿನ ಕಾಲದಾಗ ಬಂದಾರಿದಾಗ ಏನೂ ಬೆಳೆಯಲೇರಿ, ಏನು ಬೆಳೆ ಅದು ತಪ್ಪದ ರೀ ಮಲ್ಲಿಕಾರ್ಜುನ. ಏನಂದ್ರಿ ಆ ಬಂದಾರಿ ಅಂದ್ರೆ ಏನಪ್ಪ, ನಿಮ್ದೊಂದು ಬೇಲಿ, ಬೇಲಿ ನಿಮ್ಮ ಹೊಲದ ಒಂದ ಅಲ್ರಿ, ಮಣ್ಣಿನೊಂದ ಬೇಲಿ ಅಲ್ಲ. ಆ ಬೇಲಿ ಏನದಲ್ಲ, ನಿಮ್ ಬೆಳಿನೂ ಬೇಲಿ ಅದರಿ, ಬೆಳಿನೂ ಬೇಲಿ ಅದ. ಅದು ಬೇಲಿ ಅಂದ್ರೆ ಅದಕ್ಕೊಂದು ಫೆನ್ಸ್ ಅದ. ಈ ಡಿಫೆನ್ಸ್ ಬರೀ ನಿಮ್ ನೆಲದ ಸೈಜ್, ನಿಮ್ ಬಗಲನ್ ಹೊಲದ ಸಲಗಲ್ರದು. ಇದನ್ನ ಇವ್ರು ನಮ್ಮ ರೈತರು ಏನ್ ಚೇಂಜ್ ಮಾಡ್ಕೋಬೇಕು ಅಂದ್ರೆ, ಅಲ್ಲಿ ನಮ್ಮ ಅರಳಿನ ಗಿಡ ಎದಕ್ಕಂದ್ರೆ ಇವು ದೊಡ್ಡ 26 ಗಿಡ ಹೇಳಿದೆ, ಅವು ಎತ್ತರ ಹೋಗ್ಬಿಡ್ತಾವ್ರಿ. ಇವು 26 ಗಿಡ ಹೋದ ಮ್ಯಾಗೂ ಕೆಳಗಿನ ಸೈಡ್ ಗಾಳಿ ಬರೋ ಚಾನ್ಸ್ ಇರ್ತದ. ಅಲ್ಲಿ ಅರಳಿನ ಗಿಡ, ಅರಳ ಅಂತಂದ್ರೆ ನಮ್ಮ ಕಡೆ ಕ್ಯಾಸ್ಟರ್, ಇಂಗ್ಲಿಷ್ ಕ್ಯಾಸ್ಟರ್ ಅಂತಾರೆ, ಔಡ್ಲ್ ಅಂತಾರೆ ಕಲಬುರಗಿ ಕಡೆ, ಔಡ್ಲ್ ಗಿಡ, ಔಡ್ಲ್ ಗಿಡ. ಮತ್ತೇನದಲ್ಲ ಸುತ್ತಮುತ್ತ ಏನದಲ್ಲ ಬೇಕಾದ ನೀವು ಹೂವಿನ ಗಿಡಗಳು ಹಾಕೋರಿ, ಮೆಣಸಿನ ಗಿಡ ಹಾಕೋರಿ, ಇಲ್ಲಿ ಬೌಂಡ್ರಿಗಳ ಮ್ಯಾಗ ತುಳಸಿ ಗಿಡ ಹಾಕ್ರಿ, ನಿಂತವ್ ಬೇಕಾದಷ್ಟು ಗಿಡಗಳು ಅದಾವ್ರಿ. ಇವು ನಿಮ್ ಬೌಂಡ್ರಿ ಖಾಲಿ ಇಡಕ್ಕಿತ್ತ, ಇವು ಹಾಕದ್ರಿ, ಬಹಳ ದೊಡ್ಡ ಕೆಲಸದ ರೀ ಮಲ್ಲಿಕಾರ್ಜುನ ಅವ್ರೆ. ಅವಿಲಿಂದ ಏನಾಗ್ತದ, ಯಾವುದೇ ಹುಳ ಬರ್ತಾವ, ಅವು ಹುಳುಗಳು ಅಲ್ಲೇ ಊಟ ಸಿಗ್ತದ, ಬದುದಾಗ ಊಟ ಸಿಗ್ತದ, ಅವು ಅಲ್ಲೇ ಉಳಿತಾವ್ರಿ. ನಿಮ್ ಹೊಲದ ಒಳಗೆ ಬಂದು ಅಟ್ಯಾಕ್ ಮಾಡಲ್ರಿ. ಸೊ ಬದು ಮಣ್ಣಿನ ಒಂದೇ ಅಲ್ರಿ, ಒಂದು ಏನ್ ಹೇಳಿದ್ರಿ ನೀರ್ ಹೋಗ್ಲಕ್ ಹೇಳದೆ ಬದು, ಇನ್ನೊಂದೇನ್ ಹೇಳದೆ ನಿಮ್ಗೆ ದೊಡ್ಡ ಗಿಡ ಹಾಕೋರಿ, ದೊಡ್ಡ ಆದಾಯ ಆಯ್ತು, ಗುಬ್ಬಿ ಅವಕ್ಕೆಲ್ಲ ಮನಿ ಮಾಡ್ಕೊಟ್ರಿ. ಇನ್ನೊಂದೇನ್ ಹೇಳದೆ ಕೆಳಗಿನ ಸೈಡ್ ಜಾಗ ಖುಲ್ಲ ಇದ್ದಲ್ಲಿ ಖಾಲಿ ಬಿಡಬೇಡ್ರಿ, ಅಲ್ಲಿ ಇಂಥ ಗಿಡಗಳು ಹಾಕೋರಿ. ಬೇಕಾದಷ್ಟು ಮಂದಿ ಹೇಳ್ಯಾರ, ಇದನ್ನ ಕೇಳ್ಕೋರಿ, ಕೇಳ್ಕೊಂಡು ನೀವು ಅದನ್ನ ಸುತ್ತ ಬದುವಿಗೆ ಹಾಕೊಂಡ್ರಿ. ಇವು ಏನ್ ಮಾಡ್ತಾವ ನಿಮ್ ಒಳಗ, ನಿಮ್ ಯಾವುದೇ ಬೆಳೆ ಮಾಡಿದಾಗ ನಿಮ್ ಸಂರಕ್ಷಣೆ ಮಾಡ್ತಾವ, ಗಾಳಿನ ಸಂರಕ್ಷಣೆ ಮಾಡ್ತಾವ, ಎರಡನೇದೇನಪ್ಪ ಹುಳುಗಳಿನ ಸಂರಕ್ಷಣೆ ಮಾಡ್ತಾವ. ಮತ್ತ ಅವು ಪಾಪ ಅವು ನಿಮ್ ಬೇಲಿ ಕಾಯ್ದು ಅವತ್ತ ಪಾಪ ಏಸಾಗಣ, ಅವು ಯಾವಾಗ ಅವು ಗಿಡಗಳದ ಟೈಮ್ ಮುಗಿತೈತಿ, ಅವು ನಿಮ್ ಹೊಲಕ್ಕೆ ಖಾತ ಆಗ್ತಾವ, ಅಲ್ಲೇ ಖಾತ ಆಗ್ತಾವ. ಇದು ನಮ್ ರೈತರು ತಿಳ್ಕೊಳ್ಳೋದ್ರಿ. ಬಂದಾರಿ ಅಂದ್ರೆ ಏನಂದ್ರೆ ನಮ್ಮ ಹೊಲ ಇನ್ನೊಬ್ಬನ ಹೊಲ ಒಂದೇ ಅಲ್ಲ, ಇದು ಬಂದಾರಿದ ಇಷ್ಟೆಲ್ಲ ಕೆಲಸ ಅದಾವ, ಒಂದಿಷ್ಟು ಬೇಸಿಕ್ಸ್ ಅದಾವ, ಇವನ್ನ ರೈತರು ತಿಳ್ಕೊಬೇಕಾಗ್ಯದ, ಇದನ್ನ ಅವರು ಡೆವಲಪ್ ಮಾಡ್ಬೇಕ್ರಿ. ಇನ್ನೊಂದ್ರಿ ಮಲ್ಲಿಕಾರ್ಜುನವ್ರೆ, ಬಂದಾರಿ ಒಂದೇ ಅಲ್ರಿ, ಇವತ್ತಿನ ದಿವಸ ನೀವು ಯಾರದೇ ಹೊಲಕ್ಕೆ ಹೋಗ್ರಿ, ಎರಡು ಹೊಲದ ಬಾಜು ಒಂದ್ ದೂರ 1 ಕಿಲೋಮೀಟರ್ ಇಲ್ಲ, 2 ಕಿಲೋಮೀಟರ್ ಇಲ್ಲ, 4 ಕಿಲೋಮೀಟರ್ ಇಲ್ಲ, ನೀವು ಬಾಜು ಅದನ್ನ ರೋಡ್ ಬಾಜು ನೋಡ್ಬೇಕ್ರಿ. ಬಬ್ಲಿ ಗಿಡನೇ ಬಬ್ಲಿ ಗಿಡ ರೀ, ಬಬ್ಲಿ ಗಿಡ ಬಬ್ಲಿ ಗಿಡ ಅವೇ ರೀ ಮೇನ್.
ಅಲ್ಲಿ ನಮ್ಮ ರೈತರು ಅಲ್ಲಿ ನಾಯಿಗೆ ಏನ್ ಹೇಳಿದೆ ಅವಳ ಗಿಡ ಹೂವಿನ ಗಿಡ ಇಂಥ ಗಿಡಗಳು ಒಂದ್ ಈಸ್ ಬೀಜ ಇಟ್ಟನ್ನ ಭೂತ ಅಲ್ಲಿ ತಗೋತಾರೆ ಮಳೆಗಾಲಕ್ಕ ಇಂಥ ಬೀಜಗಳು ಅಲ್ಲಿ ಒಗದ್ರು ಕಿಲೋಮೀಟರ್ ಗಟ್ಟಲೆ ಹೋಗ್ತಾರೆ ತಮ್ಮ ಹೊಲಕ್ಕ ಆ ದಾರಿದಾಗ ಬಾಜು ಸುಮ್ ಮಳೆಗಾಲದಾಗ ಒಗದ್ರು ಇವೆಲ್ಲ ಬೀಜಗಳು ನಾನು ಹುಡ್ಕೊಂಡು ಬರ್ತಾವೆ ಅವು ಹುಡ್ಕೊಂಡು ಬಂತು ಅಂತಂದ್ರೆ ನಿಮ್ ಬಂದಾರಿ ಅಲ್ದೇ ಇವೆಲ್ಲ ಏನದಲ್ಲ ನಿಮ್ ನೈಸರ್ಗಿಕವಾಗಿ ಒಂದಕ್ಕೊಂದು ಸಪೋರ್ಟ್ ಮಾಡ್ತಾವೆ ಇದು ಬಹಳ ಇಂಪಾರ್ಟೆಂಟ್ ಅದ ರೀ ಮಲ್ಲಿಕಾರ್ಜುನ ಪ್ಲಸ್ ನಿಮ್ಗೆ ಇದೆಲ್ಲ ಮಾತಾಡಿದ್ರೆ ನೈಸರ್ಗಿಕ ಹ್ಯಾಂಗ್ ಸಪೋರ್ಟ್ ಮಾಡ್ತಾವ ಒಂಬತ್ತು ಇನ್ನೊಂದು ಒಂದು ಅಮೆರಿಕಾದ ಒಬ್ಬ ನಮ್ಮ ಮೆಂಕೆಜೋಳ ಬಿಡ ಬಹಳ ದೊಡ್ಡ ಮನುಷ್ಯ ಅದಾನ್ರಿ ಒಂದು ಒಂದು ಸಾವಿರಾರು ಗಟ್ಟಲೆ ಹೆಕ್ಟರ್ ಅದ ಒಂದು ಮೆಂಕೆಜೋಳ ಬಹಳ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾನೆ ಅವನಿ ಸುತ್ತಮುತ್ತ 10-10 ಕಿಲೋಮೀಟರ್ 20-20 ಕಿಲೋಮೀಟರ್ ಪುಕಟ್ ಬೀಜ ಕೊಡ್ತಾನ್ರಿ ಮೆಂಕೆಜೋಳಕ್ಕೆ ಏನ್ ಮಾಡ್ತಾನೆ ಪುಕಟ್ ಬೀಜ ಕೊಡ್ತಾನ್ರಿ ತಂದು ಹೈ ಕ್ವಾಲಿಟಿ ಬೀಜ ರೀ ಬಾಕಿ ಮಂದಿ ಪುಕಟ್ ಕೊಡ್ತಾನೆ ರೈತರಿಗೆ ಅಂದ್ರೆ ಅಕ್ಕಪಕ್ಕ ರೈತರಿಗೆ ಅಕ್ಕಪಕ್ಕ ಅಂದ್ರೆ 10 ಕಿಲೋಮೀಟರ್ ರೀ ಇದನ್ನ ನೋಡಿ ನ್ಯೂಸ್ ಪೇಪರ್ ಹೋಗಿ ಕೇಳಿದ್ರು ಅಲ್ಲಪ್ಪ ನೀ ಜಗತ್ನಾಗ ಎಲ್ಲಕ್ಕಿಂತ ಚಂದ ನೀ ಮೆಂಕೆಜೋಳ ಬೆಳೀತಿ ಒಪ್ಪದೇವು ನೀ ಬೀಜ ಕೊಡ್ಕೊಡ್ತೀವಿ ಅದಕ್ಕೆ ಹೇಳಿದ್ರೆ ಅವನಿಗೆ ಅವ್ನು ಹೇಳ್ತಾನ ಏನ್ ಹೇಳ್ತಾನ ನೋಡಪ್ಪ ನನ್ನ ಹೊಲ್ದಾಗ ಏಕ್ ನಂಬರ್ನ ಇವತ್ ಮೆಂಕೆಜೋಳ ಬೆಳೆಯತ್ತೀನಿ ಇವತ್ತೆಲ್ಲ ಜಗತ್ತೇ ತೊಳತ್ತದ ನಮ್ಮಲ್ಲಿ ಠೀಕ್ ಅದ ಬಗಲಾನ್ ಹೊಲ್ದಾಗ ಅವ ಯಾವ್ದು ಥರ್ಡ್ ಕ್ಲಾಸ್ ವೆರೈಟಿ ಬೀಜ ಹಾಕದ ಅವನ್ ದುಂಬಿ ಅವನ್ ಬಲ್ಲಿದ್ದು ಒಂದು ಬಟರ್ಫ್ಲೈ ಅವನ್ ಬಲ್ಲಿದ್ದು ಏನಾದ್ರು ಪಾತ್ರಿಕಿತ್ತಿ ಅದು ಯಾವುದೇ ಒಂದು ಹುಳ ಬಂದ ಅಲ್ಲಿ ದುಂಬಿ ನಾನು ಹೊಲ್ದಾಗ ಸ್ಪರ್ಶ ಮಾಡ್ತು ಅಂತಂದ್ರ ನನ್ನೂ ಮೆಂಕೆಜೋಳ ಹಾಳಾಗ್ತಾವ ಅಂದ್ರೆ ನಿಸರ್ಗ ನಮ್ಗೆ ಹ್ಯಾಂಗ್ ಕನೆಕ್ಟೆಡ್ ಅದ ಅಂತ ಅನ್ನೋದಕ್ಕೆ ತೋರ್ಸಕ್ ಹೇಳಾಕತ್ತೀನ್ರಿ ಮಲ್ಲಿಕಾರ್ಜುನ ನಾವೇನ್ ತಿಳಿತೀವಿ ನಮ್ಮ ಹೊಲ ಒಂದೇನ್ ತಿಳಿತೀವಿ ಅಲ್ಲ ನಿಸರ್ಗಕ್ಕೆ ಎಲ್ಲ ಎಲ್ಲಾನು ಒಂದ ನಮಗ 1/2 ಎಕರು 10 ಎಕರು ನಮಗ ಆದ್ರ ನಿಸರ್ಗಕ್ಕಿಲ್ಲ ನಿಸರ್ಗದಾಗ ಭೇದ ಇಲ್ಲ ನಮ್ದ್ರ ಭೇದ ಅಲ್ಲ ಇದು ನನ್ನ ಹೊಲ ನಿನ್ನ ಹೊಲ ಅಂತ ನಾವು ಸುತ್ತಮುತ್ತ ಪರಿಸರನ ಚಲೋ ಇಡ್ಕೊಂಡು ಹೋದ್ರೆ ನಾವು ಉಳಿತೀವಿ ನಾವು ಒಬ್ಬನೇ ಮಾಡ್ತೀನಿ ನಾವು ಒಬ್ಬನೇ ಚಲೋ ನೀವು ಜೋಳ ನಿಂಬಲ್ ಚಲೋ ಹಾಕ್ರಿ ಬಗಲಾನ್ ಬಲ್ ರಾಕ್ ಇಲ್ಲ ಒಂದು ಬೀಜ ತರ್ಲಾಕ ಚಲೋ ಬೀಜ ಹಾಕ್ಲಿಲ್ಲ ಅಂತಂದ್ರೆ ಅಲ್ಲಿ ದುಂಬಿ ಸ್ಪರ್ಶ ಮಾಡಿದ್ರೆ ನಿಮ್ ಜೋಳ ಹಾಳಾಗ್ತದೆ ರೈತರಿಗೆ ಇದನ್ನ ವಿಚಾರ ಮಾಡಲ್ರಿ ನಂದೇ ಬರೋಬ್ರು ಇರ್ಬೇಕು ನಿಮ್ಗೆ ಗೊತ್ತಿರ್ತದೆ ಇನ್ನೊಂದು ನೋಡಿನ್ರಿ ಮಲ್ಲಿಕಾರ್ಜುನರೆ ಒಂದ್ ರೈತಿಗೆ ಇದು ಚಲೋ ವೆರೈಟಿ ಅಂತ ಗೊತ್ತಿರ್ತದೆ ಬಗಲಾನ್ ರೈತಿಗೆ ಹೇಳಲ್ರಿ ಅದು ಬದಲಾಯಿಸ್ಬೇಕ್ರಿ ಅವ ಹೇಳ್ಬೇಕು ಇದು ಚಲೋ ವೆರೈಟಿ ಅದನ್ನು ಯಾಕೆ ಹೇಳ್ಬೇಕು ಅಂತಂದ್ರೆ ಅವನ ಹೊಲ್ದಾಗ ಅವನದು ಚಲೋ ವೆರೈಟಿ ಬೆಳೆದ ಇವನು ಚಲೋ ವೆರೈಟಿ ಬೆಳೆದ ಅವಾಗ ಏನ್ ಫಾಯ್ದಾ ಆಗ್ತದ ಅವನು ದುಂಬಿ ಇಲ್ಲಿದಲ್ಲಿ ಸ್ಪರ್ಶ ಮಾಡದ ಇವನು ಚಲೋ ಇವಂದು ಚಲೋ ಉಳಿತದ ಅವನದು ಚಲೋ ಉಳಿತದ ಪ್ಲಸ್ ಇನ್ನೊಂದದ ರೀ ನಾವು ಕಮರ್ಷಿಯಲ್ಕ್ ಹೋದ್ರೆ ನಾ ಮಾತಾಡ್ಬಾರ್ದು ಅಂತ ಹೇಳ್ತೀನಿ ಕಮರ್ಷಿಯಲ್ಕ್ ಹೋದಾಗ ಒಂದೇ ಜಾಗದಾಗ ನೀವು ಚಲೋ ಬೆಳಿ ಸಾವಯದಾಗ ಬೆಳೆದ್ರಿ ನಿಮ್ಗೆ ನಿಮ್ಮ ಮನೆಗೆ ಗಿರಾಕ್ ಬರ್ತಾವ್ರಿ ನೀವು ಎಲ್ಲರೇ ನೀವೊಂದು 5 ಚೀಲ ಮಾಡಿನ್ರಿ ತೊಗರಿ ಮಾಡೀನಿ ಸಾವಯದಾಗ ಅಂದ್ರೆ ನಿಮ್ಮಲ್ಲಿ ಯಾರು ಬರಲ್ರಿ ಮಲ್ಲಿಕಾರ್ಜುನ ನೀವು ಅದೊಂದು ಮಾಡ್ರಿ ಒಂದು 1,000 ಎಕರೆ ಮಾಡಿದ್ರಿ 500 ಎಕರೆ ಮಾಡಿದೇವ್ರಿ ನಮ್ಮ ಊರಾಗ ರೀ ನಾವು 2 ಎಕರೆ ಮಾಡಿದೇವು ನಿಮ್ಮ ಮನೆಗೆ ಬರ್ತಾನ್ರಿ ಯಾರ್ರಿ ಖರೀದಿ ಮಾಡೋ ರೇಟ್ ಹೆಚ್ಚಿ ಕೊಟ್ಟು ಹೋಯ್ತಾನೆ ಇದು ರೈತರ ತಿಳ್ಕೊಬೇಕಾಗ್ಯದ್ರಿ ಮಲ್ಲಿಕಾರ್ಜುನ ಅಂದ್ರೆ ನೀವು ಹೇಳೋ ಲೆಕ್ಕ ನೋಡಿದ್ರೆ ಅಂದ್ರೆ ಹಳ್ಳಿಯಲ್ಲಿ ಎಲ್ಲಾರು ಸೇರಿ ಚೆನ್ನಾಗಿ ಬೆಳೆದ್ರೆ ಸಾವಯವ ಪದ್ಧತಿಯಲ್ಲಿ ಅದೇ ಊರಿಗೆ ಎಲ್ಲಾರು ಬಂದು ತಗೊಂಡು ಹೋಗ್ತಾರೆ ನೀವು ಇನ್ನೊಬ್ರು ಸಿಟಿಗೆ ಹೋಗ್ಬಿಟ್ಟು ಅವ್ರು ಕೈ ಕಟ್ಕೊಂಡು ನೀವು ಏನೇ ಬೆಳೀರಿ ತೊಗರಿ ಒಂದಲ್ರಿ ನೀವು ಕಾಯಿಪಲ್ಲೆ ಬೆಳೀರಿ ಚಲೋ ನೀವೇನ್ ಬೇಕಾದ್ರೂ ಬೆಳೀರಿ ನೀವು ಎಲ್ಲಾರು ಕಲ್ತು ಬೆಳೆದ್ರಿ ದೊಡ್ಡದೊಂದು ಗ್ರೂಪ್ ಮಾಡಿ ಬೆಳೆದ್ರಿ ಅಂದ್ರೆ ಅವ್ರದನ್ನ ಬೆಳ್ಕೊಳ್ಳಲ್ಲ ಅವನ ಹೊಂದಕ್ಕೆ ಬೆಳೆಯಲಕ್ಕ ಅವನ ಲೆಕ್ಕ ಇರ್ಲಿ ಅವ್ನ ಸಂಗಟ ಆದ್ರೆ ಒಂದು ಊರಾಗ ದಬಾಯಿಸೋದ್ ಕಡಿದ್ ಬಂತು ಅವಾಗ ಏನದಲ್ರಿ ಇದು ಆಗ ಚಾನ್ಸ್ ಅದ ಅವಾಗ ರೈತರಿಗೆ ಫಾಯ್ದಾ ಡಬಲ್ ಫಾಯ್ದಾ ಆತದ ನೋಡ್ರಿ ಇದು ವಿಚಾರ ಮಾಡ್ಬೇಕು ರೈತರು ಅಂದ್ರೆ ಅವರು ಸಿಟಿಗೆ ಬಂದು ಕೈ ಕಟ್ಕೊಂಡು ನಿಂದ್ರೋದು ಬೇಕಿಲ್ಲ ಸಿಟಿಯವರು ಹಳ್ಳಿ ಊರಿಗೆ ಬಂದ್ಬಿಟ್ಟು ಕೈ ಕಟ್ಕೊಂಡು ನನ್ ಕೊಡಪ್ಪ ನನ್ ಕೊಡಪ್ಪ ಅಂತ ನಮ್ ಬೇಕಾದ ವಿಡಿಯೋ ಬಿಟ್ಟಿನಲ್ರಿ ಈ 2028 ತನ ಭತ್ತ ಬುಕ್ ಪಪ್ಪ ಏನದಲ್ಲ ಅವ್ರದ 4 ವರ್ಷ ಬುಕ್ಕಿಂಗ್ ಅದರಿ ನನಗ್ ಪಾಪ ಯಾರು ಕೊಡ್ತಾರ ಅವ್ರದಿಷ್ಟು ನಾ ವಿಡಿಯೋ ಹಾಕ್ತೀನಿ ಎಲ್ಲ ಒಂದಿಷ್ಟು ಮಂದಿ ಹೇಳಲ್ಲ ಒಂದಿಷ್ಟು ಮಂದಿ ಹೇಳ್ತಾರ ಮರ್ಸಿ ಅವ್ರದ ಬಟ್ ನನಗೆ ಎಷ್ಟು ಮಂದಿ ವಿಡಿಯೋ ಕೊಡ್ತಾರ ನಾ ಹಾಕ್ತೀನಿ ಇದನ್ನ ಇದು ಯಾಕೆ ಅವ್ರ ಕಂಪ್ನಿಯವ್ರು ಯಾಕೆ ಉಂಟಾರ ಅವ್ರ ಬಲ್ಲಿ ಈಗ ಇನ್ನೊಂದ್ರಿ ನಮ್ದು ಇವ್ರದ ತಗೋರಿ ಯಾರದ್ರಿ ನಮ್ ಕೊಟ್ಟೂರವ್ರದ ಮನ್ಸ್ ಸೂರಪ್ಪನ್ ಬೆಳೆದಾರ ನೋಡ್ರಿ ಸಂತಲಾರ್ರಿ ಅವ್ರು ಬೆಳೆದ್ರ ನೋಡ್ರಿ ಅವ್ರದು ಹೇಳ್ತೀನಿ ನಿಮ್ಗೆ ಅವ್ರ ಬೀಜ 500 ರೂಪಾಯಿ ಕಿಲೋ ಕೇಳಕತ್ತಾರ್ರಿ
ಸಾವಯವದಾಗ ಬೆಳೆದಿದ್ದಕ್ಕ ಮತ್ತ ಅವು ಸೈಜ್ ನೋಡಿ ವಿಡಿಯೋ ನೋಡಿ ಅಂದ್ಮೇಲೆ ಗಿರಾಕಿಗಳು ಫೋನ್ ಮಾಡಕತ್ತಾರ್ರಿ. ಇವತ್ತಿನ ದಿವಸ ನಂಗೆ ಅನ್ಸಂಬಿಟ್ಟು ಸನ್ಫ್ಲವರ್ ರೇಟ್ ನಂಗೆ ಅನ್ಸಂಬಿಟ್ಟು 50-60 ರೂಪಾಯಿ ಕಿಲೋ ಇರ್ಬೇಕ್ರಿ. 70-80 ರೂಪಾಯಿ ಹಿಡ್ರಲ್ಲ ಒಂದು ಮೂಟೆ ಲೆಕ್ಕಕ್ಕೆ 70 ರೂಪಾಯಿ ಹಿಡಿದ್ರೆ ಅವನ್ 500 ರೂಪಾಯಿ ಕೆಳಗತ್ತಾರ್ರಿ. ಮತ್ತೆ ಅವ್ನಿಗೆ ಫಾಯ್ದಾ ಇಲ್ರಪ್ಪ. 100% ಆರು ಪಟ್ಟು ರೊಕ್ಕ ಹೆಚ್ಚಿಗೆ ಅದು ಅಲ್ರಿ. ಬೆಳಿ ಚಲೋ ತಕೊಂಡ ಮುಂದೇನ್ ಮಾಡ್ದ, ಒಂದ್ ಬೆಳಿ ಚಲೋ ಬಂದು ಕ್ವಿಂಟ ಇದು ಎಕರೆಗೆ ಒಂದ್ ಎಕರೆಕ ಇಳುವರಿ ಚಲೋ ಬಂತು, ಅದಕ್ಕೆ 8 ಪಟ್ಟು ರೇಟ್. ಇನ್ನೇನ್ ಬೇಕ್ರಿ ರೈತಗ? ಯಾಕಂದ್ರೆ ಈಗ ಆತರ ಬೆಳೆದಿದ್ ಎಲ್ಲೂ ಮಾರ್ಕೆಟ್ ಅಲ್ಲಿ ಸಿಗ್ತಾ ಇಲ್ಲ. ದುಡ್ಡು ಯಾಕೆ ಜಾಸ್ತಿ ಕೊಡ್ತಾರೆ ಅಂತಂದ್ರೆ ಅವ್ರ ತಗೊಳೋರಿಗೆ ಚೆನ್ನಾಗಿ ತಿನ್ಬೇಕು ಅನ್ನೋದಕ್ಕೆ ದುಡ್ಡು ಲೆಕ್ಕ. ಇಲ್ರಿ ತಿನ್ನೋದಿಲ್ರಿ, ಇವ್ರು ಸೀಡ್ ಕಂಪ್ನೀಸ್ ಅವ್ರಿಗೆ ಮಲ್ಲಿಕಾಶ್ ಸೀಡ್ ಕಂಪ್ನಿ ಅವರು ಈಗ ಮಲ್ಟಿಪ್ಲಿಕೇಶನ್ ಇಂತ ಸಾವಯವದಾಗ ಬೆಳೆದಿದ್ದು ಬೆಳೆಸ್ಕೋಬೇಕು ಅಂತ ಹೇಳಿ ಅವ್ರಿಗೆ ರೀ. ಅದ ಅಲ್ಲಿ ತಿನ್ನೋರ್ನು ಬೇಕಾದಷ್ಟು ಮಂದಿ ಅದಾರ ರೀ. ಇವತ್ತು ಭತ್ತ ಹೇಳ್ತೀನಿ ಮಲ್ಲಿಕಾಶ್ನವ್ರಿ, 80 ರೂಪಾಯಿ ಕಿಲೋ ಭತ್ತ ಕೊಡಕತ್ತಾರ್ರಿ. 80 ರೂಪೀಸ್ ಅದ್ರ 2028 ತನಕ ಬುಕ್ ಕೂಡ ಮುಂದಿನ 4-5 ವರ್ಷ ಬುಕಿಂಗ್ ಅದ ರೀ. ಮೆಣಸಿನಕಾಯಿ, ಆಲೂಗಡ್ಡಿ, ಉಳ್ಳಾಗಡ್ಡಿ ಅಡ್ವಾನ್ಸ್ ಬುಕಿಂಗ್ ರೀ. ಸರಿ, ಇವಾಗ ನೀವು 80 ರೂಪಾಯಿ ಕೊಟ್ಟು ಒಬ್ಬರು ಯಾರು ತಗೊಂಡು ಹೋಗ್ತಾರೆ ಅವರು ಅಷ್ಟು ಅನ್ನ ತಿಂತಾರೆ ಅಥವಾ ಅದರಿಂದ ಭತ್ತ ಮಾಡಿ 80 ರೂಪಾಯಿ ಲೆಕ್ಕಕ್ಕೆ. ಸೊ ಆ ಕಾಸ್ಟಿಂಗ್ ಜಾಸ್ತಿ ಆಯ್ತಲ್ರಿ, ಒಬ್ಬ ರೈತನಿಗೆ ಫಾಯ್ದಾ ಆಯ್ತು, ತಗೊಳ್ಳೋರಿಗೆ ಏನಾಯ್ತು ಇದಾಯ್ತು ಅಂದ್ರೆ ಜಾಸ್ತಿ ಆಯ್ತು. ಈ ಕಂಪಾರಿಸನ್ ನೀವು ಹೆಂಗ್ ಮಾಡ್ತೀರಿ? ಇದಕ್ಕೆ ನಿಮ್ ಸಿಂಪಲ್ ಹೇಳ್ತೀನಿ, ಅವ 80 ರೂಪಾಯಿ ಕೊಟ್ಟು ಅಕ್ಕಿ ಅಂತ ತಗೊಂಡು ಅವ ಸಸ್ತ ಊಟ ಮಾಡ್ಲತ್ತನ್ರಿ. ಎಲ್ಲಿ ಸರ್ ಎಂಬ ಇವಾಗ 30 ರೂಪಾಯಿ 40 ರೂಪಾಯಿ ಅಕ್ಕಿ ಸಿಗ್ತದ್ರಿ. ನಾವೆಲ್ಲ ತರದ 50-60 ಪಾಪ ಕೆಲವರು ಒಬ್ಬೊಬ್ರು ಒಂದೊಂದ್ ತರ ತರ್ತಾರೆ. ಈಗ ನಾವ್ 80 ರೂಪಾಯಿ 100 ರೂಪಾಯಿ ಕೊಟ್ಟು ನಾನು ಅಕ್ಕಿ ತಗೊಂಬಂದ್ರೆ ನಾನು ಊಟ ಮಾಡಿದ್ರೆ ಕಾಸ್ಟಿಂಗ್ ಆಯ್ತು ಅಂತ ನೀವು ಹೇಳಕತ್ತೀರಿ. ಯಾಕಂದ್ರೆ ಇದು ಕಣ್ಣಿಗೆ ಕಾಣಿಸೋದ್ ನೀವು ಹೇಳಕತ್ತೀರಿ. ಹೌದು, ಕಣ್ಣಿಗೆ ಕಾಣಿಸ್ಲಾರ್ದು ಹೇಳ್ತೀನಿ ಕೇಳ್ರಿ ಮಲ್ಲಿಕಾರ್ಜುನ. ನಮ್ ಸಿದ್ದೇಶ್ವರ ಅಪ್ಪಗಳು ಬಹಳ ಚಂದ, ಸಾರಿ ನಮ್ ಕಾಡು ಸಿದ್ದೇಶ್ವರ ಅಪ್ಪಗಳು ಬಹಳ ಚಂದ ಹೇಳಿದ್ರು. ಮಾರಾಯ, ಒಂದ್ ಮನುಷ್ಯ ಒಂದ್ ದಿವಸಕ್ಕೆ 300 ರೂಪಾಯಿ ಔಷಧ ಖರ್ಚು ಮಾಡಕತ್ತಾನಂತೆ. ಎಷ್ಟ್ರಿ? 300 ರೂಪಾಯಿ. 300 ಲೆಕ್ಕ ಕೊಟ್ರ ನೋಡ್ರಿ ಕಾಡು ಸಿದ್ದೇಶ್ವರ ಅಪ್ಪಗಳು ಏನಂತಂದ್ರೆ ಎಷ್ಟು ಔಷಧ ಮಾರ್ತಾವು ಅದನ್ನ ಡಿವೈಡ್ ಮಾಡಿದ್ರ ಒಂದ್ ಮನುಷ್ಯ ಅಂದ್ ನೋಡ್ರಪ್ಪ, ನೀವು ಒಬ್ರು ಉಣೋದಲ್ಲ, ನಿಮ್ ಮನೆಗೆ ಹಿರಿಯರದಾರ ಅವ್ರು, ಅವ್ರಿಗೆ ಬಿಮಾರ್ ಬಿದ್ದಾರೆ, ನಿಮ್ ಹುಡುಗರು ಬಿಮಾರ್ ಬಿದ್ದಾರೆ, ಇವೆಲ್ಲ ಲೆಕ್ಕ ಹಾಕಿದ್ರ ಒಂದ್ ಮನುಷ್ಯಾಗ ಒಂದ್ ದಿವಸಕ್ಕೆ 300 ರೂಪಾಯಿ ಲೆಕ್ಕ ಕೊಟ್ಟಿದ್ರಿ ನಮ್ ಕಾಡು ಸಿದ್ದೇಶ್ವರಪ್ಪ. ಇದನ್ನ ನೀವು ವಿಚಾರ ಮಾಡಿದ್ರ ನೀವು ಅನ್ನ ಎಷ್ಟು ಉಣ್ತೀರಪ್ಪ? ಒಂದ್ 100 ಗ್ರಾಮ, 200 ಗ್ರಾಮ, 200 ಗ್ರಾಮ, 200 ಗ್ರಾಮ. 80 ರೂಪಾಯಿ 200 ಗ್ರಾಮ್ ಏಟಾಯ್ತು, 16 ರೂಪಾಯಿ ಆಯ್ತು. ನಿಮ್ಗೆ ರೋಗ ಬರಲಿಲ್ಲ ಅಂದ್ರೆ 300 ರೂಪಾಯಿ ಉಳಿತಲ್ರಪ್ಪ. ಈಗ 2 ರೂಪಾಯಿ ಅಕ್ಕಿದಾಗ ನೀವು ಊಟ ಮಾಡಿ 300 ರೂಪಾಯಿ ಖರ್ಚು ಮಾಡಾಕ್ತೀರಿ, 16 ರೂಪಾಯಿ ಖರ್ಚು ಮಾಡಿದ್ರೆ 300 ರೂಪಾಯಿ ನಿಮ್ಗೆ ಉಳಿತದಲ್ಲ, ಫಾಯ್ದಾ ಯಾವ್ದದ್ರಿ ಅಪ್ಪ? ಒಳ್ಳೆ ಊಟ ತಿನ್ನಲು ಫಾಯ್ದಾ. ನಾವು ಕಡಿಮೆ ಅಂತ ರಾಸಾಯನಿಕ ಹಾಕಿ ತಿಂದು ರೋಗ ಬರ್ಸ್ಕೊಂಡು ದವಾಖಾನಿಗೆ ದುಡ್ಡು ಹಾಕಿ ಇದು ವಿಚಾರ ಮಾಡೋದು, ನಿಮ್ಗ್ ವಿಚಾರ ಮಾಡೋದಲ್ಲ. ಯಾರು ಬೆಳೆ ಒಂದ್ ಕಡೆ ಉಳಿಲಿ, ಒಳ್ಳೆ ಅವ್ನಿಗೆ ಬಿಡ್ರಿ. ಅಂದ್ರೆ ಅವ್ರು ಏನು ಅಂತಂದ್ರೆ, ಇವತ್ತು ಸಾವಯವ ಪದ್ಧತಿಯಲ್ಲಿ ರೇಟ್ ಜಾಸ್ತಿ ಬರುತ್ತೆ ಅಂತ ಅವನು ಏನು ಮಾಡ್ತಾ ಇಲ್ಲ, ಅವ್ನ ಮಾರ್ಕೆಟ್ ಅಲ್ಲಿ ಸಿಗ್ತಾ ಇಲ್ಲ, ಯಾರು ಬೆಳೀತಾ ಇಲ್ಲ. ಅದ್ರ ಸಲುವಾಗಿ ಅವ್ರು ಜಾಸ್ತಿ ಡಿಮ್ಯಾಂಡ್ ಮಾಡಿದ್ರು, ಎಲ್ಲಿ ಅವ್ರಿಗೆ ಜಾಸ್ತಿ ಸಿಗುತ್ತೆ ಅಲ್ಲಿ ಮಾರ್ತಾರೆ. ಕರೆಕ್ಟ್. ಯಾಕಂದ್ರೆ ಮನಿತನ ಬಂದು ತೊಗೊಂಡು ಹೋಗ್ತಾರೆ ಅಂತಂದ್ರೆ ಅವ್ರು ಹೇಳಿದ ರೇಟ್ ಕೊಡ್ಬೇಕು. ಇಲ್ಲ ಕೊಡ್ತಾರೆ. ಇನ್ನೊಂದು ಹೇಳ್ತೀನಿ ಮಲ್ಲಿಕಾರ್ಜುನ್ರಿ, ನಮ್ ರೈತನಂತ ದೊಡ್ಡ ಬಿಸ್ನೆಸ್ ಮನ್ ಯಾರು ಇಲ್ರಿ. ರೈತನಂತ ಬಿಸ್ನೆಸ್ ನೀವು ಬಿಸ್ನೆಸ್ ಮನ್ ರೊಕ್ಕ ಮಾಡ್ತಾನಂತಾರ್ರಿ. ನೋಡ್ರಿಪ್ಪ, ನಾ ರೈತನು ಇದ್ದೀನಿ, ನಾ ಬಿಸ್ನೆಸ್ ಮನ್ನು ಇದ್ದೀನಿ, ನಾ ಸ್ವಂತ ನಂದು ವ್ಯಾಪಾರನು ಅದ, ನಾ ಈ ಕಡೆ ರೈತನು ಇದ್ದೀನಿ, ನನ್ ಬಲ್ಲು ಚಲೋ ಹೊಲ್ಗೊಳ್ಳೋದು, ನಾನು ರೈತ ಇದ್ದೀನಿ. ನಿಮ್ಗೊಂದು ಲೆಕ್ಕ ಹೇಳ್ತೀನಿ, ನಾನೇ ಭಾಳ ಸಲ ವಿಚಾರ ಮಾಡೀನಿ ಮಲ್ಲಿಕಾರ್ಜುನ. ಒಂದು ಭತ್ತ ಬೀಜ ನೆಲಕ್ಕೆ ಹಾಕ್ತಾರ್ರಿ ಅವ್ರು, 6 ತಿಂಗಳದಾಗ 6,000-8,000 ಬೀಜ ತಕೋತಾರ. ಎದಕ್ರಿ? ಒಂದು ಭತ್ತ ಬಿತ್ತಿ ಒಂದು ಕಬ್ಬಿಂದ ಒಂದು ಬೀಜ ಬಿತ್ತಾರ್ರಿ. ಅದು ಕಬ್ಬಿನ ಬೀಜ ಭಾಳ ಆದ್ರೆ ಒಂದು 50 ಗ್ರಾಮ್ ಇರ್ಲಿಕ್ಕಿಲ್ರಿ ಒಂದು ಬೀಜ ರೀ. ಅದ್ರಾಗ ಒಂದು 10 ಪಂಟೆ ಹಿಡಿದ್ರು ಅಂದ್ರೆ 10 ಕಬ್ಬಿಂದ ಇದು ಹಿಡಿದ್ರು 3 ಕಿಲೋ ಅಂತ ಹಿಡಿದ್ರು 30 ಕಿಲೋ ಆಯ್ತು ರೀ. 50 ಗ್ರಾಮ್ ಬೀಜ ಬಿತ್ತಿ ಇಲ್ಲಿ 30 ಕಿಲೋ ಕಬ್ಬು ತಕೋತಾರ್ರಿ ಮಲ್ಲಿಕಾರ್ಜುನವ್ರೆ. ಒಂದು ದಾಣಿ ಅಕ್ಕಿ ಬಿತ್ತಿ ಭತ್ತ ಬಿತ್ತಿ 6,000-8,000 ಬೀಜ ತಕ್ಕೋತಾರ್ರಿ.
ನಿಮ್ಗೊಂದು ಮಾತು ಕೇಳ್ತೀನಿ, ಯಾವ ವ್ಯಾಪಾರದಾಗ ಒಂದು ರೂಪಾಯಿ ನೋಟ್ ನಾ ನೆಲಕ್ಕೆ ಹಾಕಿದ್ರೆ ಆರು ತಿಂಗಳದಾಗ 500 ಮಾಡಿಕೊಡ್ರಿ ಸಾಕು ನನಗೆ. ಅದು ನಾ ನೆಲಕ್ಕೆ ಹಾಕ್ತೀನಿರಪ್ಪ, ಇವ್ರ ಹೆಂಗೆ 1 ರೂಪಾಯಿ ಬೀಜ ಹಾಕ್ತಾರೋ, ನಾ 1 ರೂಪಾಯಿ ನಾ ನೆಲಕ್ಕೆ ನಾ ಹೋಗಿತ್ತೀನಿ. ಅದಕ್ಕೆ 8 ನೀರು ಹೇಳ್ತೀರಿ ಹಾಕ್ತೀನಿ, 8 ನೀವು 1 ರೂಪಾಯಿ 10 ರೂಪಾಯಿ ಖಾತಾನು ಹಾಕ್ತೀನಿ, ನಾ 50 ರೂಪಾಯಿ ಖಾತಾನು ಹಾಕ್ತೀನಿ ನಡಿ. ನನಗೆ ಅದಕ್ಕೆ ಇವ್ರೇನು ತೆಗಿತಾರಲ್ರಿ, ಒಂದು ಬೀಜಕ್ಕೆ 6,000 ಬೀಜ ತೆಗಿತಾರ, ಅದ್ರ ಅರ್ಧ 3,000 ರೂಪಾಯಿ ಆಗಂಗೆ ಮಾಡಿ ಯಾವ್ದ್ರ ವ್ಯಾಪಾರ ತೋರಿಸ್ ನಂಗೆ ಮಲ್ಲಿಕಾರ್ಜುನ್. ರೂಪಾಯಿ ಹಾಕಿದ್ರೆ ಇದು ಬರಲ್ಲ, ಬೀಜ ಹಾಕಿದ್ರೆ ಮಾತ್ರ ಬರಲ್ಲ. ಹೌದ್ರಿ, ಮತ್ತೆ ಈಗ ಅಂದಂಗೆ ಯಾರಿಗಾದ್ರೆ ಖರೀದಿ ನೋಡ್ತಾರೆ ರೈತರಿ. ರೈತರು ಯಾಕೆ ಲಾಸ್ ತಗೊಂಡಾರೆ ಇಷ್ಟು ಇದ್ರು? ರೈತರು ಯಾಕೆ ಲಾಸ್ ಆಗ್ತಾರೆ ನೋಡ್ರಪ್ಪ, ನಾ 1 ರೂಪಾಯಿ ನೋಟ್ ಹಾಕದ್ ಇವತ್ತು ಹೋಗ್ಲಿ ಬಿಡ್ರಪ್ಪ, 1 ರೂಪಾಯಿ ನೋಟ್ ಬಿಡ್ರಿ. ನಾ ಒಂದು ಬಂಗಾರದ್ದು ಏನದಲ್ಲ 10 ಗ್ರಾಮ್ ಇವತ್ತು ನೆಲಕ್ಕೆ ಹಾಕಿದ್ರೆ 6 ತಿಂಗಳಿಗೆ ಇವರು 6,000 ಆಗೋದು ಬೇಡ, 6 ವರ್ಷಿಗೆ 6,000 ಆಗಲ್ಲಕ್ಕ ಆಗ್ತೈತೇನು? ಅದು ಬಂಗಾರ 10 ಗ್ರಾಮ್ ಇದ್ದಿದ್ದಾಗ 6,000 ಗ್ರಾಮ್ ಆಗ್ತದೇನು? ಇಲ್ರಿ, ಆಗಲ್ಲ. ಅದು 1 ಗ್ರಾಮ್ನ ಬಂಗಾರ ಹಾಕಿದೆ ಅಂದರೆ 6,000 ಗ್ರಾಮ್ ಆಗಬೇಕಲ್ಲ. ಇವತ್ತು 1 ಗ್ರಾಮ್ ನೀವು ಬೀಜ ಹಾಕಿದ್ರೆ 6,000 ಗ್ರಾಮ್ ಅಲ್ಲತ್ತದ. ಒಂದು ಭತ್ತದ ಲೆಕ್ಕ ಹಿಡಿದ್ರೆ, ಒಂದು ಜೋಳದ ಬಿತ್ತ ತೊಗೊಂಡ್ರೆ ನೀವು ಒಂದು ಬೀಜ ಹಾಕಿದ್ರೆ ಕಮ್ ಸೆ ಕಮ್ 1,000 ದಾಣಿ ಬರ್ತಾವ್ರಿ, ಕರೆಕ್ಟ್ ರೀ? ಯಾವಾಗ ಹಂಗಿದ್ದಾಗ ನೀವು ವ್ಯಾಪಾರ ಹೆಂಗೆ ಚಲೋ ಅಂತೀರಿ, ರೈತ ಚಲೋ ಅಂತೀರಿ ನೀವು ನನಗೆ ಕೇಳಿದ್ರೆ? ವ್ಯಾಪಾರಿ ಅಂದ್ರೆ ರೈತ ರೀ, ಯಾಕಂದ್ರೆ ಒಂದಕ್ಕ 6 ತಿಂಗಳದಾಗ 4,000-5,000 6,000 ಮಾಡ್ತಾನ್ರಿ ಒಂದ್ ಕಾಳು. ಅದು ಅಷ್ಟು ಭಗವಂತ ಅವನಿಗೆ ಶಕ್ತಿ ಕೊಟ್ಟಾನ, ಶಕ್ತಿ ಭಗವಂತ ಕೊಟ್ಟಾನ, ಇವ ಹಾಳು ಮಾಡ್ಕೊಂಡಾನ, ಇವೋ ಉಪಯೋಗಿಸಕತ್ತಿಲ್ಲ. ನೋಡ್ರಿ, ಭಗವಂತ ಎಂತದ್ ಕೊಟ್ಟಾನ ರೈತಗಂದ್ರೆ, 1,000 ಮಾಡೋದ 6 ತಿಂಗಳು. ಈಗ ಜ್ವಾಳ 3 ತಿಂಗಳ ಬೆಳೀರಪ್ಪ, 3 ದಿವಸದ ಬೆಳೆ ಹೆಚ್ಚು ಕಡಿಮೆ. ಮೂರು ತಿಂಗಳದಾಗ 1 ದಿವಸಕ್ಕೆ 1,000 ಬೀಜ ಆಗ್ತಾವ ಅಂದಾಗ ನೀವು ಯಾವ ವ್ಯಾಪಾರದಾಗ ಆಗ್ತಾವ ತೋರಿಸ್ರಿ. ಬಟ್ ನೀವು ಯಾರಾದ್ರೂ ರೈತರಿಗೆ ಕೇಳಿರಿ, 1 ಬೀಜ ಹಾಕಿದ್ರೆ 100 ಕಾಳು ಆಗಿ ಎಣಿಸಿರ ಯಾವಾಗಾದ್ರು? ಇಲ್ಲಪ್ಪ, ಹೋಗಿ 100 ಹಿಡೀರಿ, 1,000 ಹಳ್ಳಕ್ಕೆ ಹೋಯ್ತು ಅಂತ ಏನು ಬ್ಯಾಡ ನಮಗೆ. 1 ಬೀಜಕ್ಕೆ, 1 ಜ್ವಾಳದ ಬೀಜಕ್ಕೆ ಮ್ಯಾಗ 1,000 ಆಗ್ತಾವ ಅಂತೀನಿ ಬ್ಯಾಡ. 100 ಕಾಯಿ ಆಗ್ತಾವ, 100 ಕಾಳು ಹಾಗೆ 100 ದಿವಸಕ್ಕೆ 1 ಕಾಳಿಗೆ 100 ಕಾಳು ಆಗ್ತಾವ. 100 ದಿವಸ 3 ತಿಂಗಳು, 1 ದಿವಸಕ್ಕೆ 1 ಕಾಳು ಹಿಡ್ರಿ, 100 ಕಾಳು ಹಿಡ್ರಿ ಬ್ಯಾಡ ಜಾಸ್ತಿ ಬೇಡ. ನೀವು ಯಾವ ವ್ಯಾಪಾರದಾಗ 3 ತಿಂಗಳದಾಗ 1 ಕ್ಕೆ 100 ಆಗ್ತಾವ ಸರ್? ಆಗಲ್ಲ. ಮತ್ತೆ ಇದು ಇಂಥ ನಿಸರ್ಗ ಇವ್ರಿಗೆ ರೈತರಿಗೆ ಕೊಟ್ಟಾನ್ರಿ, ನಮ್ಮ ರೈತರು ಯಾಕೆ ಅಳ್ತಾರ ಇದು ನೀವು ವಿಚಾರ ಮಾಡ್ರಿ ಮಲ್ಲಿಕಾರ್ಜುನ. ನಮ್ದು ನಿಮ್ಗೆ ಏನದ, ನಾ ರೈತರು ಗಳಿಸಿದ್ದಕ್ಕೆ ನನಗೆ ಖುಷಿ ಅದ. ಆದ್ರೆ ಅವ್ನಿಗೆ ಹಾಳು ಯಾರು ಮಾಡ್ಯಾರ, ಇವ್ನು ರೊಕ್ಕ ಯಾರು ತಿಲ್ಲತ್ತಾರ? 1 ರೂಪಾಯಿಗೆ 3 ತಿಂಗಳದಾಗ 100 ರೂಪಾಯಿ ಮಾಡೋದು ಇವ್ರ ಬಳಿ ಪ್ರಾವಿಧಾನ ಅದ ಅಥವಾ ಭಗವಂತ ಅದಕ್ಕೆ ಶಕ್ತಿ ಕೊಟ್ಟಾನ? ಇವ ಯಾಕೆ ಹಾಳಾಗತ್ತಾನ ವಿಚಾರ ಮಾಡ್ರಿ. ಈಗ ನಾನು 1 ರೂಪಾಯಿ ಕೊಡ್ತೀನಪ್ಪ, 1 ಗುಂಜಿ ಬಂಗಾರ ಕೊಡ್ತೀನಿ, 100 ದಿವಸದಾಗ ಅದಕ್ಕೆ 100 ಗುಂಜಿ ಮಾಡಿಕೊಡ್ರಲ್ಲ, ಹೋಗಿ ಬಿಡ್ರಿ. 100 ದಿನ ಬೇಡ, 10 ವರ್ಷದಾಗ 100 ಗುಂಜಿ ಮಾಡಿಕೊಡ್ರಿ. ಆಗಲ್ಲ, ಮತ್ತೆ ಇಲ್ಲಿ ಆಗಕತ್ತದಲ್ಲ, ಇಲ್ಲ ಆಗತ್ತದ. ಮತ್ ಇವ ಯಾಕೆ ಹಾಳಾಗತ್ತಾನ? ನೀವು ಹೇಳೋ ಲೆಕ್ಕ ನೋಡಿದ್ರೆ ಅವ್ರಿಗೆ ಮಾಹಿತಿ ಕೊರತೆ ಇದೆ. ಬಿಸ್ನೆಸ್ ಮಾಡ್ಬೇಕಂತಂದ್ರು ಅದನ್ ಬಗ್ಗೆ ತಿಳ್ಕೊಂಡು ಅಧ್ಯಯನ ಮಾಡಿದ್ರೆ ಅವ್ರಿಗೆ ಬಿಸ್ನೆಸ್ ಬರುತ್ತೆ, ಅದರಲ್ಲಿ 4 ಸಂಪಾದನೆ ಮಾಡ್ತಾರೆ. ಬಟ್ ಅದೇ ಜ್ಞಾನ ನಾವು ರೈತರಾಗಿ ಕರೆಕ್ಟ್ ಆಗಿ ತಿಳ್ಕೊಂಡು ನಾವು ಮಾಡಿದ್ರೆ 100 ಸಾವಿರ ತೆಗಿಬೋದು, 2,000 ತೆಗಿ 6,000 ರೀ ಒಂದು ಭತ್ತ ಅದೊಂದು ಬೀಜಕ್ಕೆ 6,000-8,000 ಬೀಜ ಬಿಡ್ತಾವ್ರಿ ಬಿಡ್ತಾವ್ರಿ ಕರೆಕ್ಟ್ ಮಲ್ಟಿಪ್ಲಿಕ್ ಏಟ್ ತಿಂಗಳ್ರಿ 6 ತಿಂಗಳ ಒಂದು ಭತ್ತದ ಬೆಳಿ 6 ತಿಂಗಳ್ರಿ ಮನೆಯವ್ರು 6 ತಿಂಗಳದಾಗ 6,000 ಬೀಜ ಒಂದು ಬೀಜಕ್ಕೆ ಇನ್ನು ಸುಮ್ಮದ್ರಿ ಸರ್. ನೀವು ಹೇಳೋ ಲೆಕ್ಕ ನೋಡಿದ್ರೆ ನಮ್ಮ ದೇಶದಲ್ಲಿ 70% ಫಾರ್ಮರ್ಸ್ ಇದ್ದಾರೆ. ಇದನ್ನ ಎಲ್ಲಾರು ಕರೆಕ್ಟ್ ಆಗಿ ತಿಳ್ಕೊಂಡ್ರೆ ಅಂದ್ರೆ ನಮ್ಮ ದೇಶ 1 ವರ್ಷ ಸಾಕ್ರಿ, ಇಡೀ ವರ್ಲ್ಡ್ ಅಲ್ಲಿ ನಾವೇ ರೂಲ್ ಮಾಡಬಹುದು. ಹೌದ್ರಿ, ಯಾಕಂತಂದ್ರೆ ನಮ್ಮಲ್ಲಿ ಅಷ್ಟು ಪ್ರೊಡಕ್ಷನ್ ಆಗುತ್ತೆ, ಅಷ್ಟು ಪ್ರೊಡಕ್ಷನ್ ಅದನ್ನ ನಾವು ಕನ್ಸ್ಯೂಮ್ ಮಾಡೋದನ್ನು ಕಡಿಮೆ ಇರ್ತದೆ, ಮಿಕ್ಕಿರೋದೆಲ್ಲ ಎಕ್ಸ್ಪೋರ್ಟ್ ಮಾಡ್ತಾರೆ. ಎಕ್ಸ್ಪೋರ್ಟ್ ಮಾಡಿದಾರೆ ಅಂದ್ರೆ ಹೊರ ದೇಶ ದುಡ್ಡು ನಮ್ಮ ದೇಶಕ್ಕೆ ಬಂತು, ನಮ್ಮ ದೇಶಕ್ಕೆ ಬಂತು ಅಂತಂದ್ರೆ ಡಾಲರ್ ರೇಟ್ ನಮ್ಮ ನಾವೆಲ್ಲರೂ ಸಾವುಕಾರ ಆಗಲ್ಲ. ಯಾರು ಯಾರು ಕೇಳೋದು ಬೇಕಿಲ್ಲ, ಯಾರು ಯಾರು ಗೌರ್ಮೆಂಟ್ ಹತ್ರ ಹೋಗಿ ನನ್ ಒಂದ್ ಕೆಜಿ ಅಕ್ಕಿ ಕೊಡು ಅನ್ನೋದು ಕೇಳೋದಿಲ್ಲ, ಏನು ಕೇಳೋದಿಲ್ಲ. ಇದು ಹೆಂಗದ್ರಿ ಮಲ್ಲಿಕಾರ್ಜುನ್, ನಮ್ಮ ದೇಶದಾಗಿಂದು ಬೆನ್ನೆಲುಬು ಅಂತ ನಮ್ಮ ಪಾಲಿಟಿಷಿಯನ್ಸ್ ಹೇಳ್ತಾರೋ ಅವ್ರು ಹೇಳ್ತಾರ ಬಾಜು ಇಡ್ರಿ. ಆದ್ರ ನಾ ಏನ್ ಹೇಳ ನಿಮ್ಗ, ನಮ್ಮ ದೇಶಕ್ಕೆ ಹಿಂದ್ ಹೆಂಗ್ ಉಳಿಸ್ಬೇಕು ಅಂದ್ರೆ ಪರದೇಶದವ್ರ ಬಲ್ಲಿ ಕಲಿಬೇಕ್ರಿ.
ಪರದೇಶ ದೌರ್ಬಲ್ಯನ್ ಕಲಿಬೇಕು. ಯಾಕಂದ್ರ ನಮ್ಮ ದೇಶದಾಗ ಇವತ್ತೇನು ಕೆಮಿಕಲ್ ಫರ್ಟಿಲೈಸರ್ ಬರ್ತಾವ್ರಿ, ಇವತ್ತ ಅದನ್ನು 60-70% ಇಂಪೋರ್ಟೆಡ್ ಅದ್ರಿ ಅದ್ರ ಕಂಪೋನೆಂಟ್. ಅಂದ್ರೆ ಏನದಲ್ರಿ, ಒಂದು ಚೀಲ ಇವತ್ತು ನಮ್ ಯಾರ ರೈತಗೂ ಒಂದು 100 ಕಿಲೋ ಒಂದು ಚೀಲ ಬರ್ತದ, 60-70% ಅದ್ರ ಮಾಲ್ ಹೊರಗಿಂದ ಪರದೇಶದ್ದೇ ಬಂದಿದ್ದು ನಮ್ಮ ದೇಶದಾಗ ಏನದಲ್ಲ ಇದು ಉಪಯೋಗಿಸ್ತಾರೆ. ಸೊ ನಮ್ಮ ದೇಶಕ್ಕೆ ಗರೀಬ್ ಹ್ಯಾಂಗ ಇಡಬೇಕು ಅಂದ್ರ ನಾವು ಏನದಲ್ಲ ಕೆಮಿಕಲ್ ಗೊಬ್ಬರ ಮಾರಬೇಕು. ಯಾರ್ರಿ, ಪರದೇಶದ ಕಂಪ್ನಿಗಳು ನಮ್ಮ ದೇಶಕ್ಕೆ ಮಾರಬೇಕು. ಸೊ ಕೆಮಿಕಲ್ ಮಾರಬೇಕು ಅಂತಂದ್ರೆ ನಮ್ಮ ರೈತರು ಉಪಯೋಗಿಸ್ಬೇಕು, ಅದಕ್ಕೆ ಚಂದ ಅಡ್ವರ್ಟೈಸ್ಮೆಂಟ್ ಮಾಡಬೇಕು, ರೈತ ಗೊತ್ತು ಮಾಡ್ಬೇಕು ಇದು ಹಾಕಿದ್ರೆ ಹಂಗೆ ಆಗ್ತೈತಿ, ಇದು ಹಾಕಿದ್ರೆ ಹಿಂಗೆ ಆಗ್ತೈತಿ ಅಂತ ಕತ್ತಿ ಹೇಳ್ಬೇಕು. ಆದರೆ ಖರ್ಚಿಗೆ ಕೊಡ್ಬೇಕು, ಪ್ಲಸ್ ನಮ್ಮ ಗೌರ್ಮೆಂಟ್ ಕಡೆಯಿಂದ ಸಬ್ಸಿಡೀಸ್ ಕೊಡ್ಬೇಕು. ನಮ್ಮ ರೈತಗೆ ಬಡವ ಮಾಡೋ ಸಲ ಸಬ್ಸಿಡೀಸ್ ಕೊಡ್ಬೇಕು, ರೈತಗೆ ಸಾಹುಕಾರ ಮಾಡ್ಲಕ್ಕಲ್ರಿ, ರೈತಗೆ ಬಡವ ಮಾಡಕ್ಕ. 70 ವರ್ಷದಿಂದ ಆಗಿದ್ದೇ ಇದು ಲಾಸ್ಟ್ ನಮ್ಮ ದಿನ 1965 ಹಿಡಿದು ನಮ್ಮ ದೇಶಗಳಿಗೆ ಹ್ಯಾಂಗೆ ಗರಿಬ್ ಇಡ್ಬೇಕು ಅಂದ್ರೆ ಹಿಂಗೆ ಇಡ್ಬೇಕು. ಹೆಂಗಂತಂದ್ರೆ ಇವ್ರಿಗೆ ಕೆಮಿಕಲ್ ಕೊಡ್ಬೇಕು, ಇವ್ರು ಬೆಳೆ ಬೆಳಿಬಾರ್ದು, ಇವ್ರ ನೆಲ ಹಾಳಾಗ್ಬೇಕು, ಇವ್ರು ನಂಬಲ್ ವಾಪಸ್ ಬರ್ಬೇಕು, ಇವ್ರ ಗಿಡಗಳು ಚಲೋ ಬರಬಾರ್ದು, ಗಿಡಗಳು ಚಲೋ ಬರಬಾರ್ದು, ನಾವು ಹುಳ ಬರ್ಬೇಕು, ಹುಳ ಬರೋಣ ಏನದಲ್ಲ ಮುಂದೆ ಏನದಲ್ಲ ವಿಷ ಮಾಡ್ಬೇಕು, ಇದಕ್ಕೆ ಗೌರ್ಮೆಂಟ್ ಸಹಕಾರ ಮಾಡ್ಬೇಕು. ಇದೇ ಹಾಕೋದು ಬಂದಿದ್ದದ್ರಿ ಈ ನಮ್ದು ಈ ಕಡೆದೇನು ಗೌರ್ಮೆಂಟ್ ಬಂದದ ಕಡಿ 8-10 ವರ್ಷದಿಂದ ಈ ಇದ್ರ ಬಗ್ಗೆ ಚಂದ ಇವ್ರು ಚಿಂತನೆ ಮಂತನ ಮಾಡ್ಕೊಂಡು ಇವ್ರು ಏನ್ ಮಾಡ್ಯಾರಂದ್ರಿ, ಒನ್ ನೇಷನ್ ಒನ್ ಫರ್ಟಿಲೈಸರ್ ಒನ್ ನೇಷನ್ ಅಂತ ಹೇಳಿ ಆರ್ಗ್ಯಾನಿಕ್ ಫರ್ಟಿಲೈಸರ್ ತರಕತ್ತಾರ್ರಿ. ಇದ್ರಲ್ಲಿ ನಿಮ್ದು ಏನು ಮುಂದೇನಾಗ್ತೈತಿ ಅಂತಂದ್ರೆ, ಈಗೇನು 28 ಮಾರ್ಕೆಟದಾಗ ಅದಾವೆ, ಬೇಕೇ ಆಗಿಲ್ಲ, ಒಂದು ಆರ್ಗ್ಯಾನಿಕ್ ಕರೆಕ್ಟ್ ಫರ್ಟಿಲೈಸರ್ ಬೇಕು. ಇವ್ರು ತೊಗೊಂಡಾರ, ಮುಂದೆ ಡಿಎಪಿ ಯೂರಿಯಾ ಸಿಗಲ್ರಿ ಮಲ್ಲಿಕಾರ್ಜು. ಇದು ಆಗೋದ್ರಿಂದ ನಮ್ಮ ರೈತ ಅಂದ್ರೆ ವಾಪಸ್ ತಾಯಿನದೆಲ್ಲ ಕಟ್ಟಾಗ್ತಾನ, ಅವ್ನ ನೆಲ ಚಲೋ ಉಳಿತಾವ, ನೆಲ ಚಲೋ ಉಳಿದು ಅಂತಂದ್ರೆ ಅವ್ನ ಬೆಳೆ ಚಲೋ ಬರ್ತದೆ, ಬೆಳೆ ಚಲೋ ಬೆಳೆದು ಅಂತಂದ್ರೆ ಮುಂದೇನಾಗ್ತದೆ, ನಮ್ದು ಎಕ್ಸ್ಪೋರ್ಟ್ ಆಗ್ತದೆ. ಇವತ್ತಿನ ದಿವಸ ಸಕ್ರಿ ಸಹಿತಕ್ಕೆ ಯಾರು ಹೊರಗೆ ತಿನ್ನಲ್ರಿ, ನಮ್ಮ ಹಿಂದೂಸ್ತಾನ ಪಾಕಿಸ್ತಾನದವ್ರು ಸಹಿತ ಸಕ್ರಿ ತೊಗೊಳಲ್ಲ. ನಮ್ಮ ದೇಶದ ಸಕ್ರಿ ಏನದಲ್ರಿ, ಸಬ್ಸಿಡಿ ಕೊಟ್ಟು ಎಕ್ಸ್ಪೋರ್ಟ್ ಮಾಡ್ತಾರೆ. ಎಂಥ ಸಕ್ರಿ ತಯಾರು ಮಾಡಕತ್ತಿ, ಯಾವುದೋ ದೇಶದವ್ರು ನಮ್ಮ ಸಕ್ರಿ ತೊಗೊಳಲ್ಲ, ಅದನ್ನು ಏಟು ಕೊಡ್ಲತ್ತಿದ್ದೆವು. ಜಗತ್ತಿನಾಗ ಎಲ್ಲಕ್ಕಿಂತ ಸಸ್ತಾ ಅಂದ್ರೆ ನಮ್ಮ ಸಕ್ರಿನೇ ರೀ, 30 ರೂಪಾಯಿ ಕಿಲೋ, 30-40 ರೂಪಾಯಿ ನಮ್ಮ ದೇಶದಾಗ. ಯಾವುದೋ ದೇಶದಾಗ 150-200 ರೂಪಾಯಿ ಕೆಳಗೆ ಎಲ್ಲಿ ಇಲ್ಲೇ ಇಲ್ರಿ, ನಮ್ಮ ದೇಶದಾಗ ಒಂದೇ 30-40 ರೂಪಾಯಿ ಸಕ್ರಿ. ಇದು ನೀರಿನ ಕಿಮ್ಮತ್ತೇ ನಾವು 200-300 ರೂಪಾಯಿ ಖರ್ಚತ್ತೆ ನಮ್ದು. ಕೆಮಿಕಲ್ ಫರ್ಟಿಲೈಸರ್ ಸಬ್ಸಿಡಿ ಬೇರೆ, ಕರೆಂಟಿನ ಸಬ್ಸಿಡಿ ಬೇರೆ. ಇರಲಿ ಕೊಡ್ಲಿ ಗೌರ್ಮೆಂಟ್ ಏನೋ ಅದ ಏನೋ ಬಿಟ್ಟದ ಇರಲ್ಲ, ಅದು ನಾವು ಪಾಲಿಸಿ ಮ್ಯಾಟರ್ ನಾವು ಮಾತಾಡೋದು ಬೇಡ. ಆದರೆ ಒಬ್ಬ ರೈತ ಏನು ವಿಚಾರ ಮಾಡಬೇಕಾಗ್ಯದ, ನಾವು 200 ರೂಪಾಯಿ ನೀರು ಇವತ್ತಿನ ದಿವಸ ನಾವು ತಿರುಗಿ ತಯಾರು ಮಾಡಿ ಪರದೇಶಕ್ಕೆ 50 ರೂಪಾಯಿಗೂ ಮಾರ್ಲಾತಿದ್ದೆವು ಅಂತ ಹೇಳಿರಿ, ಈ 150 ರೂಪಾಯಿ ಎಲ್ಲಿಂದ ಉಂಟದ? ಏನಂದ್ರಿ ಘಾಟ ಇಲ್ರಿ ಇದು ರೀ ಮಲ್ಲಿಕಾರ್ಜುನ. ಇದು 150 ರೂಪಾಯಿ ನಮ್ಮ ಮುಂದಿನ ಜನಾಂಗದ ನೀರದ ರೀ, ನಮ್ಮ ಮಕ್ಕಳದು ಮೊಮ್ಮಕ್ಕಳದು ನೀರದ ಇದು. ಅವ್ರ ನೀರು ಇವತ್ತು ಉಪಯೋಗಿಸಿ ಯಾವ್ದ್ರಿ 200 ರೂಪಾಯಿ ಇವತ್ತು ಸಬ್ ಈಗ ಇದ್ರದ್ದು ಏನ್ರಿ DAP ಯೂರಿಯಾ ಸಬ್ಸಿಡಿ ಕರೆಂಟಿನ ಸಬ್ಸಿಡಿ ಇವೆಲ್ಲ ಬಾಜು ಹಚ್ಚಿ ಈ 200 ರೂಪಾಯಿದೆ ನೀರದ, ಅದಕ್ಕೆ ನಾವು ಸಕ್ರಿ ಮಾಡಿ 30-40-50 ರೂಪಾಯಿ ಕೊಡಾಕತ್ತೀವಿ. 100 ಎಷ್ಟು ನೀರು ಹತ್ತಕತ್ತದ್ರಿ? 200 ರೂಪಾಯಿ ಮ್ಯಾಗ ನೀರು ಹತ್ತಕತ್ತದ. ಅದಕ್ಕೆ ನಾವು ಏನು ಮಾಡತ್ತೀವಿ, 30-40 ರೂಪಾಯಿ ಸಕ್ರಿ ಮಾರತ್ತೀವಿ. ಈ 200 ರೂಪಾಯಿ ಎಲ್ಲಿರದ? ಇದು 200 ರೂಪಾಯಿ ಏನದಲ್ರಿ, ನಮ್ಮ ಮುಂದಿನ ಮಕ್ಕಳದು ಮೊಮ್ಮಕ್ಕಳದು ನೆಲದಾಗಿ ನೀರದಲ್ಲ, ಅದನ್ನ ನಾವು ಖಾಲಿ ಮಾಡ್ಲತ್ತೀವಿ. ಅದು ಖಾಲಿ ಮಾಡಿ ಏನು ಮಾಡಕತ್ತೀವಿ, ಸಕ್ರಿ ಮಾಡಿ ನಮ್ಮ ಮಕ್ಕಳದು ಮೊಮ್ಮಕ್ಕಳದು ಮುಂದಿನದ ಫ್ಯೂಚರ್ ನಾವು ಇವತ್ತು ಮಾರಕತ್ತೀವಿ ರೀ. ಅಂದ್ರೆ ಅವ್ರಿಗೆ ಸಾಲದ ಗಿಡವ್ರಿದ್ದೀವಿ ನಾವು. ಇದು ನೋಡ್ರಿ ಎಂಥ ದುರಂತದ ನಮ್ಮ ದೇಶದ್ದು ಸಕ್ರಿ. ಹಾ, ಅದಕ್ಕೆ ಠೀಕ್ ಅದ. ಇವತ್ತಿನ ದಿವಸ ನಮ್ದು ದೇಶದಾಗ ಏನಲ್ಲ ಕಬ್ಬಿನಾಗ ಏನು ಮಾಡ್ಯಾರ, ಎಥನಾಲ್ ಪ್ರೊಡಕ್ಷನ್ ಮಾಡಿ 20%ಗೆ ತಂದಾರ, ಈಗೆಲ್ಲ ಚಲೋ ಅದ ಒಂದು ರೀತಿಯಲ್ಲಿ. ಏನಪ್ಪ ನಮ್ಮ ಪ್ರದೇಶದ್ದು ನಮ್ಮ ಕರೆನ್ಸಿರೇ ಹೋಗೋದು ಕಮ್ಮಿ ಆಗ್ತದೆ, ಅದಕ್ಕೆ ನಮ್ಮ ದೇಶದ ಕಟ್ ಆಗ್ತದೆ ಅನ್ನೋದು ಒಂದು ರೀತಿಯಲ್ಲಿ ಕರೆಕ್ಟ್ ಅದ. ಆದ್ರೆ ನಮ್ಮ ರೈತರು ಇದೆಲ್ಲ ವಿಚಾರ ಮಾಡತ್ತದ್ರಿ, ಇದೆಲ್ಲ ಮಾತುಗಳು. ನಾವು ಸಕ್ರಿ ಮಾಡಿದ್ರೆ ಎಲ್ಲಿ ಹೋಗ್ತೀವಿ, ಎಥನಾಲ್ ಮಾಡ್ರಿ ಮಾಡ್ರಿ ಬೇಡಂಬಲ್ಲ, ಬಟ್ ಇವೆಲ್ಲ ವಿಚಾರ ಮಾಡತ್ತದ್ರಿ. ಹೆಂಗೆ ಹೇಳ್ದೆ ನಿಮ್ಗೆ ಸಿದ್ದೇಶ್ವರ ಅಪ್ಪಗಳದು, ಏನು 16 ರೂಪಾಯಿ ನಿಮ್ದು ಅಕ್ಕಿ ಒಂದ್ ದಿವ್ಸದ 200 ಗ್ರಾಮ್ ತಗೊಂಡ್ರೆ 80 ರೂಪಾಯಿ ಕಿಲೋನು ಉಂಡ ಅಂದ್ರು ಅವನಿಗೆ 16 ರೂಪಾಯಿ ಹತ್ತಿತ್ತು, 300 ರೂಪಾಯಿ ಮಾತ್ರ ಅವ ಔಷಧ ಬಿಲ್ ಅವ್ನು ತಪ್ಪಿತು ಅಂದ್ರೆ 280 ರೂಪಾಯಿ ಫಾಯ್ದಾದಾಗಿ ಉಳಿದ್ರೆ ಅವ ಲಾಸ್ಟಾಗ ಬಂದಿಲ್ಲ, ಅವ ಸಾವಯದಾಗ ಉಂಡ ಅವ್ರಿ ಮಲ್ಲಿಕಾರ್ಜುನ.
ಬಟ್ ನಾವು ಲೆಕ್ಕ ಹಾಕ್ತೀವಿ, ನಾವು ಲೆಕ್ಕ 16 ರೂಪಾಯಿ ಹಾಕತ್ತೀವಿ. ಇಲ್ಲಿ 280 ರೂಪಾಯಿ ಹಿಂದಿನ ಹೋದ್ರೆ ನಾವು ಲೆಕ್ಕನೇ ಹಾಕತ್ತಿಲ್ರಿ. ಇದು ಕಣ್ ತೆಗಿಬೇಕ್ರಿ, ಯಾರ್ರಿ ಮಾರೋನು ತೆಗಿಬೇಕು, ಖರೀದಿ ಮಾಡೋನು ತೆಗಿಬೇಕ್ರಿ. ಕರೆಕ್ಟ್ ಸರ್, ನಾನು ಹೇಳ್ತೇನೆ ಕರೆಕ್ಟ್.